ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ. ಇಲ್ಲ, ಏನಾಯ್ತು? ನೋಡ್ತಿದ್ದೀನಿ ಕೃಷ್ಣ, ಬೇಗ ಬಿಟ್ಟು ಹೇಳ್ತಾನೆ. ಎಸ್ ಎಸ್ ಎಸ್, ಆಗೋಯ್ತು. ಬೇಗ ಬೇಗ ಮಾಡಿ. ಬ್ಯಾಟ್ರಿ ಹಾಕಿದಿರಾ? ಹಾಕಿದ್ದೀನಿ, ಆನ್ ಆಗಿದೆ. ಇವತ್ತು ಬಿಟ್ಟು ಬರ್ಡೇ, ಡೇಟ್ ಫೀಡ್ ಮಾಡಿದಿರಾ? ಯಾ ಯಾ, ಓಕೆ, ಡೇಟ್ 13. ಮದ್ವೆ ಆದ್ಮೇಲೆ ನಿಂಗೊಂದು ವಿಷಯ ಹೇಳ್ಬೇಕು ಅನ್ಕೊಂಡಿದ್ದೆ, ಇವತ್ ಹೇಳ್ತಿದ್ದೀನಿ. ನಿಂಗೊಂದು ಗಿಫ್ಟ್ ಕೇಳೋ ಮೂಡ್ ನನಗಿಲ್ಲ. ಅಷ್ಟಕ್ಕೂ ಗಿಫ್ಟ್ ಕೊಡ್ಬೇಕಾಗಿರೋದು ಬಿಟ್ಟುಗೆ. ಮೊದಲು ಅನ್ಕೊಂಡಿರೋ ಕೆಲಸ ಮಾಡಿ, ಎಲ್ಲರೂ ಕೆಳಗೆ ವೇಟ್ ಮಾಡ್ತಿದ್ದಾರೆ. ಹ್ಯಾಪಿ 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 ಬರ್ಡೇ ಬಿಟ್ಟು, ನೀನಿವತ್ತು ತುಂಬಾ ದೊಡ್ಡವನಾಗಿದ್ಯಾ. ನಿಂಗಿಂತ ಡೇಂಜರಸ್ ರೌಡಿ ನಾನೆಲ್ಲೂ ನೋಡೇ ಇಲ್ಲ. ಆದ್ರೆ ನೀನ್ ಇದಕ್ಕಿಂತ ದೊಡ್ಡ ರೌಡಿ ಆಗ್ಬೇಕು, ಓಕೆನಾ? ನಾನ್ ಕೊಟ್ಟಿರೋ ಗಿಫ್ಟ್ಸ್ ಎಲ್ಲ ಒಂದೇ ವಾರದಲ್ಲಿ ಹಾಳು ಮಾಡ್ಬೇಕು. ಆಗ್ಲೇ ತಾನೇ ಅಪ್ಪ ನಿಂಗೆ ಹೊಸ ಹೊಸ ಗಿಫ್ಟ್ಸ್ ಕೊಡೋ ಚಾನ್ಸ್ ಸಿಗೋದು. ಸಾಕು, ಈ ಕಡೆ ತಿರುಗಿಸಿ. ಹ್ಯಾಪಿ 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 ಬರ್ಡೇ ಕಂದ. ಆಗ್ಲೇ 6 ಇಯರ್ಸ್ ಆಯ್ತು ಬಿಟ್ಟು ಕಂದ. ನೀನ್ ಹುಟ್ಟದಾಗಿಂದ ಇಲ್ಲಿವರೆಗೂ ಟೈಮ್ ಹೇಗ್ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ನೀನ್ ಹುಟ್ಟೋ ಮುಂಚೆ ಕೇಳ್ತಿದ್ಯಾ, ನನಗ್ ನಿಜವಾಗ್ಲೂ ಅದೇನು ನೆನಪಿಲ್ಲ. ಯು ಆರ್ ದ ಬೆಸ್ಟ್ ಬಾಯ್ ಇನ್ ದ ಹೋಲ್ ವರ್ಲ್ಡ್ ಕಂದ. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ಸೆಲೆಕ್ಟಿಂಗ್ ಮೀ ಆಸ್ ಯುವರ್ ಅಮ್ಮ. ಇನ್ನ ದೊಡ್ಡೋನಾಗಿ ಚೆನ್ನಾಗಿ ಓದ್ಕೊಂಡು ಎಲ್ಲಾರ್ಗೂ ಹೆಲ್ಪ್ ಮಾಡಿ ಬಿಟ್ಟು ಇಸ್ ಅ ಗುಡ್ ಬಾಯ್ ಅಂತ ಎಲ್ಲರ ಹತ್ರನು ಹೇಳಿಸ್ಕೊಂಡು ಅಪ್ಪ ಅಮ್ಮಗೆ ಒಳ್ಳೆ ಹೆಸರು ತರಬೇಕು. ಐ ಲವ್ ಯು. ನಡೀರಿ, ಹೋಗೋಣ. ಲೇಡೀಸ್ ಫಸ್ಟ್. ಬಿಟ್ಟು ಹೇಳೋ ಮಗನೇ, ಬಿಟ್ಟು ವೇಕಪ್, ಬಿಟ್ಟು ಬಿಟ್ಟು ಎದ್ದೇಳು ಕಂದ. ಹೇಳು ಹೇಳು, ಬಿಟ್ಟು ಹೇಳೋ, ಹೇಳು ಹೇಳೋ, ಹೇಳು ಹೇಳು. ಹ್ಯಾಪಿ ಬರ್ಡೇ ಕಂದ, ಹ್ಯಾಪಿ ಬರ್ಡೇ ಬಿಟ್ಟು. ಥ್ಯಾಂಕ್ ಯು ಅಮ್ಮ, ನನ್ ಗಿಫ್ಟ್ ಅಲ್ಲಪ್ಪ. ಹಗ್ಸು ಕಿಸು ಎಲ್ಲ ಅಮ್ಮಂಗೆ, ಗಿಫ್ಟ್ ಮಾತ್ರ ಅಪ್ಪ ಕೊಡಿಸ್ಬೇಕಾ? ನಾಟ್ ಫೇರ್ ಬಿಟ್ಟು, ನಾಟ್ ಫೇರ್ ಕಣಲೆ. ಹ್ಯಾಪಿ ಬರ್ಡೇ ಕಂದ, ಹ್ಯಾಪಿ ಬರ್ಡೇ, ಹ್ಯಾಪಿ ಹ್ಯಾಪಿ ಬರ್ಡೇ. ಕೆಳಗ್ ಹಾಲ್ ಅಲ್ಲಿದೆ, ಹೋಗಿ ನೋಡು. Thank you.
ಬಿಟ್ಟು. ಸೈಕಲ್ ಹೇಗಿದೆಯೋ, ಚೆನ್ನಾಗಿದೆ ಅಲ್ವಾ? ಕಮ್ ಆನ್ ಬಿಟ್ಟು 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 ಲೈಟ್ ದ ಕ್ಯಾಂಡಲ್. ಬಿಟ್ಟು ಬಿಟ್ಟು ಮೇಕ್ ಅ ವಿಶ್, ಮೇಕ್ ಅ ವಿಶ್. ಅಪ್ಪ ಅಮ್ಮ ಯಾವತ್ತೂ ಜಗಳ ಆಡಬಾರ್ದು, ಇಬ್ರು ನಗ್ತಾ ಯಾವಾಗ್ಲೂ ಹ್ಯಾಪಿ ಆಗಿರ್ಬೇಕು. ಕಟ್ ಮಾಡ್ಬಾ, ನೀನ್ ವಿಶ್ ಮಾಡ್ಕೊಂಡೆ ಅಲ್ವಾ? ಯು ಮೇಡ್ ಅ ವಿಶ್ ಅಲ್ಲ, ಕಟ್ ಅ ಬಿಗ್ ಪೀಸ್. ಏನಾಯ್ತು ಕೃಷ್ಣ, ಏನ್ ಮಾಡ್ತಿದ್ಯಾ? ಬಿಟ್ಟು ಹೆಸರ ಮೇಲೆ ಚಾಕು ಹಾಕೋದ್ ನನಗಿಷ್ಟ ಇಲ್ಲ. ಕೇಕ್ ಕಟ್ ಮಾಡೋಣ ಬಿಟ್ಟು. ಕಟ್ ಮಾಡೋ ಬಿಟ್ಟು. ಕೇಕ್. ಆ ಆ ಆ, ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಕಣೋ ಬಿಟ್ಟು, ಹ್ಯಾಪಿ ಬರ್ಡೇ ಬಿಟ್ಟು. ಓಕೆ ಓಕೆ, ತಗೊಳ್ಳಿ. ಬಿಟ್ಟು ಯಾಕೆ ಆಟ ಆಡ್ತಾ ಇಲ್ಲ? ನೀನಿಲ್ದೆ ಯಾವತ್ತಾದ್ರೂ ನಾನು ಆಟ ಆಡಿದ್ದೀನ? ಎಲ್ಲೋಗಿದ್ದೆ? ಅಮ್ಮ ಎಲ್ಲೂ ಹೋಗಲ್ಲ ಕಂದ. ನೀನ್ ಯಾವಾಗ ಬೇಕೋ ಅವಾಗ ಅಮ್ಮ ಅಂತ ಒಂದ್ಸಲ ಕರೆದ್ರೆ ನಾನು ನಿನ್ ಪಕ್ಕನೇ ಇರ್ತೀನಲ್ವಾ? ಬಂದೆ ತಾನೆ, ಬಾಬಾ ಆಟ ಆಡಕ್ ಹೋಗೋಣ. ಕಣ್ಣಿಗೆ ಬೀಳೋ ಕನಸಲು ನೀನೇ ಕಾಣಲು, ಏನಿ ಮಾಯೆಯೂ ಇದು ನಿಜವೇನಾ? ಓ ಹೃದಯವು ನಿನ್ನೇ ಬಯಸಲು ಹೂ ಬಲೆ ಬೀಸಲು, ನಿನ್ನ ಕಿರುನಗೆ ಕಾರಣವೇನಾ? ಮೈ ಪುಳಕ ನೀ ಸೋಕಿದ್ದಾರೆ ನಡುವ ಬಳಸಿದ್ದಾರೆ, ನಿನ್ನ ಪ್ರೀತಿಗೆ ಶರಣಾದೆ ನಿನ್ನ ಇರುವೆ, ನಿನ್ನ ಜೊತೆಯಾಗಿರುವೆ, ನಿನ್ನೇ ನಾ ಪ್ರೀತಿಸುವೆ. ಓ ಕಣ್ಣಿಗೆ ಬೀಳೋ ಕನಸಲು ಸಾಗಿತು. ಏನಾಯ್ತೋ ಈ ನಿಮಿಷದಿ ದೂರವಾಯಿತು, ಬೆಳದಿಂಗಳೆ ಮಬ್ಬಾಯ್ತೆ, ನಗುವುದು ತಪ್ಪಿಬ್ಬಾಯ್ತೆ, ಕಷ್ಟಗಳೇ ನೆರಳಿನಂತೆ ಜೊತೆಗೆ ಸಾಗಿತ್ತೆ. ನನ್ನಲ್ಲಿ ಶುರುವಾಯ್ತು ಹೊಸ ಗಾಯವೇ, ದಾರಿ ನೀ ತೋರೆಯ ಕಾಲವೇ. ನೀನೇ ನಾನು
ಜೊತೆಯಿಲ್ಲವೇ ನಾನು ಓ ಕಣ್ಣಿಗೆ ಬೀಳೋ ಕನಸಲು ಕೃಷ್ಣ ಏನಿದು? ಇವತ್ತಿಂದ ನಮ್ ಜಗಳ ಆಡಿ ಪ್ರತಿ ಸಲಿನೂ ಇದ್ರಲ್ಲಿ 1 ರೂಪಿ ಕಾಯಿನ್ ಹಾಕ್ತೀನಿ. ಇದ್ರಲ್ಲಿ ಕೂಡಿರೋ ದುಡ್ಡಿಂದ ಮನೆಗೆ ಏನಾದ್ರೂ ಒಂದ್ ತಗೋತೀನಿ. ನನ್ನೊಬ್ಬನ ಕೈಲಿ ಏನಿದೆ ಅಂತ ನನ್ನೇ ಬೈತಿದ್ಯಾ? ದಿನಕ್ಕೆ 100 ಸಲ ಐ ಆಮ್ ಸಾರಿ ಅಂತ ಹೇಳ್ತಾನೆ ಇರ್ತೀನಿ. ದಿನಕ್ಕೆ 100 ಸಲ ಸಾರಿ ಅಂತ ಹೇಳ್ತೀಯ, ಸರಿ. ಆದ್ರೆ ದಿನ ಒಂದ್ಸಲ ಆದ್ರೂ ಐ ಲವ್ ಯು ಅಂತ ಹೇಳ್ತೀಯನೋ? ವಾರಕ್ಕೆ ಒಂದ್ಸಲ, ತಿಂಗ್ಳಿಗೆ ಒಂದ್ಸಲ, ಅರೆ ಮದ್ವೆ ಆದಾಗಿಂದ ಒಂದ್ಸಲನಾದ್ರೂ ಹೇಳಿದ್ಯನೋ ನೀನು? ನಮ್ದು ಅರೇಂಜ್ ಮ್ಯಾರೇಜ್ ಕಣೆ, ಅವಳು ನನ್ನ ಹೆಂಡತಿ. ಓ ಸಾರಿ, ಹೆಂಡತಿಗಾದ್ರೆ ಹೇಳೋ ಅವಶ್ಯಕತೆನೇ ಇಲ್ಲ ಅಲ್ವಾ? ಏನ್ ಮಾತಾಡ್ತಿದ್ಯಾ ನೀನು? ಅವಳಂದ್ರೆ ನಂಗೆ ಎಷ್ಟಿಷ್ಟ ಅಂತ ನಿಂಗೆ ಚೆನ್ನಾಗ್ ಗೊತ್ತಲ್ವಾ? ನನಗೆ ಊರ್ನವ್ರಿಗೆ ಗೊತ್ತಾಗೋದಲ್ಲ ಕಣೋ, ನಿನ್ ಹೆಂಡತಿ ಗೊತ್ತಾಗ್ಬೇಕು. ಅದನ್ನ ನೀನೇ ಹೇಳ್ಬೇಕು. ಹೇಳ್ಕೊಂಡ್ರೇನೆ ಪ್ರೀತಿ ಇದೆ ಅಂತ ಅಲ್ಲ, ಆದ್ರೆ ಪ್ರೀತಿ ಇದ್ದಾಗ ಹೇಳ್ಬೇಕು. ಏನಾದ್ರೂ ಗಿಫ್ಟ್ ತಗೊಂಡು ಹೋಗು. ಅದು ಹೇಗಿರ್ಬೇಕು ಅಂದ್ರೆ, ಅದವಳಿಗೆ ಎಷ್ಟೋ ಇಷ್ಟ ಇದೆ ಅನ್ನೋ ವಿಷಯ ನಿನಗೆ ಗೊತ್ತಿದೆ ಅಂತ ಅವಳಿಗೆ ಗೊತ್ತಿರಬಾರ್ದು. ಸರ್ಪ್ರೈಸ್ ಸರ್. ಜವಾಹರ್ಲಾಲ್ ನೆಹರು ವಾಸ್ ಬೋರ್ನ್ ಆನ್ ನವೆಂಬರ್ 14th. ಈ ವರ್ಡ್ ಏನ್ ಅಮ್ಮ? ನೀನ್ ಓದ್ ಹೇಳು. FOUGHT. ಇದೇನಮ್ಮ? ನಡೀರಿ. ದೂರ ಎಲ್ಲಿಗದು ಹೋಗಿ ನಿಲ್ಲುವುದು ಈ ಮೌನ, ತಾನೆಂದು ಬಿಟ್ಟು ಹೋಗಲು ಬಂಧವಿನ್ನು ಆವಿಯಾಗುವುದೇ, ಬಂಧವಿನ್ನು ಉಸಿರಾಗುವುದೇ, ನೀರ ಮೇಲೆ ಬರೆದಂತಾಯ್ತೆ ಪ್ರೀತಿಯು. ಇನ್ನು ಈ ಜೀವನ ಏತಕೋ, ಕಣ್ಣ ನೀರನ್ನು ಹರಿಸುವುದಕೋ, ಜೊತೆ ಬರುವೆ, ನಿನ್ನ ನೆರಳಾಗಿರುವೆ, ನಿನ್ನ ಕೋಪವೇ ನನ್ನ ಕಾಡುತ್ತಿರಲಿ, ಜೊತೆ ಇಲ್ಲವೇ ನಾನು ಆಹಾ. ಕೃಷ್ಣ, ಏನೋ ಬೈ ಮಿಸ್ಟೇಕ್ ಆಗಿದ್ದು ಅಂತ ಹೇಳ್ತಿದ್ದೀನಿ. ಮಿಸ್ಟೇಕ್ ಅದು, ನಿರ್ಲಕ್ಷ್ಯ. ಅಲ್ಲ ಕೃಷ್ಣ, ನನ್ನ ಮಾತೊಂದ್ಸಲ ಕೇಳು ಕೃಷ್ಣ. ಎಷ್ಟು ಸಲ ಹೇಳಿದ್ದೀನಿ ನಿಂಗೆ ನನಗೆ ಬರ್ಡೇ ಕೇಕ್ ಮೇಲೆ ಹೆಸರು ಬೇಡ ಅಂತ ಹೇಳಿದಿನೋ ಇಲ್ವೋ? ಕೃಷ್ಣ, ನಾನು ಬೇಕರಿ ಅವ್ನಿಗೆ ಹೇಳಿದ್ದೆ ಕೃಷ್ಣ, ಅವ್ನಿಗೇನೋ ಅಭ್ಯಾಸ ಹಾಕಿರ್ತಾನೆ. ಏನು, ನೀನ್ ಬೇಡ ಅಂದ್ರು ಬೇಕರಿ ಅವನೇ ಹಾಗೆ ಮಾಡಿದ್ನ? ಅದಲ್ಲ ಕೃಷ್ಣ, ಎಲ್ರು ಬರ್ಸ್ತಾರೆ ಅನ್ನೋ ಅಭ್ಯಾಸದಲ್ಲಿ ಅವ್ನು ತಪ್ಪು ಮಾಡಿರ್ತಾನೆ ಅಂತ ಹೇಳ್ತಿದ್ದೀನಿ. ಬಿಟ್ಟು ಹೆಸರು ಅವ್ನಿಗೆ ಹೇಗೆ ಗೊತ್ತಾಗುತ್ತೆ? ನೀನ್ ತಪ್ಪು ಮಾಡಿ ಆ ತಪ್ಪೆಲ್ಲ ಬೇರೆಯವ್ರ ಮೇಲೆ ಯಾಕೆ ಹಾಕ್ತೀಯ? ಕೃಷ್ಣ, ನನ್ನ ತಪ್ಪು ನಂಗೆ ಅರ್ಥ ಆಗಿದೆ. ನಿಂಗೆ ಹೆಂಗೆ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಬೆಳಗ್ಗೆಯಿಂದ ಹೇಳಕ್ ಟ್ರೈ ಮಾಡ್ತಾನೆ ಇದ್ದೀನಿ, ಗಿಫ್ಟ್ ಕೂಡ ತಂದಿದ್ದೀನಿ ನಿಂಗೆ. ನಿನ್ ಮಾತು, ನಿನ್ ಸುಳ್ಳಿನ ಜೊತೆ ಗಿಫ್ಟ್ ಕೂಡ ತಂದಿದ್ದೀಯ ನನಗೆ ಮೋಸ ಮಾಡಕ್ಕೆ. ಏನ್ ಕೃಷ್ಣ, ಏನ್ ನಿನ್ ಜಗಳ? ದಿನ ಎಷ್ಟು ಹುಷಾರಾಗಿದ್ರು ಏನೋ ಒಂದ್ ಜಗಳ, ಇದಕ್ಕೆ ನಾನು ಮದ್ವೆ ಆಗಿದ್ದು. ಏನು ಹೀಗ್ ಹೊಡೆದಾಡ್ಕೊಂಡು ಸಾಯೋದಕ್ಕಿಂತ ಬೇರೆ ಆಗಿ ಸಾಯೋದೇ ಬೆಟರ್. ಸುಮ್ನೆ ಬೇಡದೆ ಇರು ಟೆನ್ಷನ್. ಏನಂದ್ರಿ? ಅಂದ್ರೆ ಟೆನ್ಷನ್ಸ್ ಅದಕ್ ಮುಂಚೆ ಏನಂದಿದ್ದು ಬೇರೆ ಆಗೋಣ ಅಂದ್ರಿ ಅಲ್ವಾ? ಕೃಷ್ಣ, ನನ್ನ ಉದ್ದೇಶ ಅದಲ್ಲ. ಅಂದ್ರೆ ನೀವು? ನಾನು ಅಂದಿದ್ದ ಅದಲ್ಲ ಕೃಷ್ಣ. ಬೇರೆ ಆಗೋಣ ಅಂದ್ರಲ್ಲ? ಅಯ್ಯೋ, ನಾನು ಹಾಗನ್ಲಿಲ್ಲ. ಬೇರೆ ಆಗೋಣ, ಮನ್ಸಲ್ ಆಲೋಚನೆ ಇಲ್ಲ ಅಂದ್ರೆ ಆ ಮಾತು ಹೇಗ್ ಬರುತ್ತೆ? ಕೃಷ್ಣ, ನನ್ನ ಉದ್ದೇಶ ಅದಲ್ಲ. ಒಂದ್ಸಲ ನನ್ನ ಮಾತು ಕೇಳು. ಸ್ಟ್ರೈಟ್ ಆಗಿ ಹೇಳ್ಬೋದಲ್ವಾ, ಈ ಟಾರ್ಚರ್ ಏನಕ್ಕೆ? ಕೃಷ್ಣ, ಏನ್ ಮಾತಾಡ್ತಿದ್ಯಾ ನೀನು? ಹ್ಯಾಪಿ ಆಗಿರಿ. ಏಯ್,
ನಾನ್ ನಿಮ್ಮಿಬ್ರ ಮಧ್ಯೆ ಬರೋದಿಲ್ಲ ಬಿಡಿ. ಇಬ್ರು ಅಂದ್ರೆ? ನಾಳೆನೆ ಲಾಯರ್ ಹತ್ರ ಹೋಗಿ ಡಿವೋರ್ಸ್ ಅಪ್ಲೈ ಮಾಡೋಣ. ಅಪ್ಪ ಅಮ್ಮ ಹೊರಗಡೆ ಹೋಗಿದ್ದಾರೆ, ಇನ್ನೊಂದ್ ಗಂಟೆಲ್ ಬಂದ್ಬಿಡ್ತಾರೆ. ಟೇಬಲ್ ಮೇಲೆ ಹಾಲಿಟ್ಟಿದೀನಿ, ಕುಡಿದ್ಬಿಡು. ಹಲೋ. ಹಲೋ ಅಮ್ಮ, ನಮಸ್ಕಾರ. ನಾನ್ ಮೂರ್ತಿ ಮಾತಾಡ್ತಾ ಇರೋದು. ನೀವ್ ಹೇಳ್ದಂಗೆ ಪೂಜೆ ಮಾಡಿದೀನಿ. ಪ್ರಸಾದ ತಗೊಂಡು ಮನೆ ಹತ್ರ ಯಾವಾಗ ಬರ್ಲಿ ಅಂತ ಹೇಳ್ತೀರಾ? ಅಮ್ಮ ಮನೇಲಿಲ್ಲ ಅಂಕಲ್. ಓ, ಬಿಟ್ಟುನಾ? ಸರಿ ಬಿಟ್ಟು, ಹಾಗಾದ್ರೆ ನಾನು ಆಮೇಲಿಂದ ಕಾಲ್ ಮಾಡ್ತೀನಿ. ಓಕೆ ಅಂಕಲ್. ಇವಾಗ ಸಂತೋಷ ಅಲ್ವಾ? ಏನು ಅಡ್ಡ ಇರೋಳು ಹೋಗಾಯ್ತು, ಹೆಂಡತಿ ಇಲ್ಲ, ಮಗ ಇಲ್ಲ, ಇವಾಗ ಹ್ಯಾಪಿ ಅಲ್ವಾ ಅವಳ ಜೊತೆ? ಏನ್ ಮಾತಾಡ್ತಿದ್ಯಾ? ನಮ್ಮ ಮಧ್ಯೆ ಜಗಳ ಇರ್ಬೋದು, ನಾನು ಇಷ್ಟ ಇಲ್ಲದೆ ಇರ್ಬೋದು, ಆದ್ರೆ ಬಿಟ್ಟು ಅವನ ಬಗ್ಗೆ ಕೂಡ ಯೋಚನೆ ಮಾಡ್ಲಿಲ್ವಾ? ಅಷ್ಟೊಂದ್ ಸ್ವಾರ್ಥನ? ಛೀ, ನಿಂತರ ಮನುಷ್ಯನ ಪ್ರೀತಿಸಿದ್ದಕ್ಕೆ ನನಗ್ ಡಿವೋರ್ಸ್ ಅಲ್ಲ, ಸತ್ತು ಹೋಗ್ಬೇಕು ಅನ್ಸ್ತಿದೆ. ಕೃಷ್ಣ, ರಾಧಾ, ಕಣ್ಬಿಡು ಕೃಷ್ಣ, ಪ್ಲೀಸ್ ಹೇಳ್ ಕೃಷ್ಣ, ಕಮಾನ್ ಕಮಾನ್ ಪ್ಲೀಸ್ ಕೃಷ್ಣ, ಕಮಾನ್ ಕಮಾನ್ ಕೃಷ್ಣ, ಹೇಳು ಕೃಷ್ಣ ಪ್ಲೀಸ್. ನೀನ್ ಇಲ್ದೆ ನಾನ್ ಬದುಕಕ್ಕಾಗಲ್ಲ ಕೃಷ್ಣ, ನೀನು ಬಿಟ್ಟು ಇಲ್ದೆ ನಾನು ಇರಲ್ಲ ಕೃಷ್ಣ ಪ್ಲೀಸ್. ಕೃಷ್ಣ ಹೇಳು. ಮನುಷ್ಯನ್ ಸೃಷ್ಟಿ ಮಾಡಿರುವ ಆ ದೇವ್ರೇ ಪ್ರೀತಿ ಮನಸ್ಸು ಸೃಷ್ಟಿ ಮಾಡಿದ್ದಾನೆ. ಮನುಷ್ಯನ್ ಪ್ರಾಣಕ್ಕೆ ಮಿತಿ ನಿಗದಿ ಮಾಡಿರುವ ಆ ದೇವ್ರು ಮನಸ್ಸಿಗೂ ಪ್ರೀತಿಗೂ ಯಾಕೆ ಆ ಮಿತಿ ನಿಗದಿ ಮಾಡಲಿಲ್ಲ? ಅದಕ್ಕೆ ಸಾವಿಲ್ದಿರೋ ಪ್ರೀತಿನ ಹಂಚ್ಕೊಳ್ಳೋಕ್ಕೋಸ್ಕರ ಸತ್ತು ಹೋಗೋ ಮನುಷ್ಯನ್ನ ಮತ್ತೆ 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 ಹುಟ್ಟಿಸ್ತಾನೇ ಇದ್ದಾನೆ. ವರ್ಷ ನಡೆಸೋ ಬೆಸ್ಟ್ ಬಿಸ್ನೆಸ್ ಅವಾರ್ಡ್ ಕಾರ್ಯಕ್ರಮಕ್ಕೆ ದೇಶದ ವಾಣಿಜ್ಯ ರಾಜಧಾನಿಯಾಗಿರೋ ನಮ್ಮ ಮುಂಬೈ ನಗರನ ಆಯ್ಕೆ ಮಾಡಿಕೊಂಡಿರೋದು ತುಂಬಾ ಸಂತೋಷದ ವಿಷಯ. ಇನ್ನು ಈ ವರ್ಷ ಈ ಪುರಸ್ಕಾರಕ್ಕೆ ಭಾಜನರಾಗ್ತಾ ಇರೋರು ರಾಧಾ ಅಂಡ್ ಕೃಷ್ಣ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಚೇರ್ಮನ್ ಹಾಗೂ MD ಆಗಿರೋ ಮಿಸ್ಟರ್ ನಾಗೇಶ್ವರ ರಾವ್. ಅವ್ರ
ಬಗ್ಗೆ ಕೆಲವು ವಿಷಯಗಳು ಹಾಗೂ ವಿಶೇಷಗಳು. 6 ವರ್ಷ ವಯಸ್ಸಿರುವಾಗ್ಲೇ ಅಪ್ಪ ಅಮ್ಮನ್ನ ಕಳ್ಕೊಂಡು ಆ ನೋವನ್ನ ನುಂಗ್ಕೊಂಡು ಓದಲ್ಲಿ ಯಾವಾಗ್ಲೂ ಮುಂಚೂಣಿಯಲ್ಲಿದ್ದು ನಮ್ಮ ಮುಂಬೈನ ಐಐಟಿಯಲ್ಲಿ ಪದವೀಧರರಾದ್ರು. ಸ್ವಂತವಾಗಿ ತಾವೇ ಒಂದು ಕಂಪನಿನ ಶುರು ಮಾಡಿ 5 ವರ್ಷದಲ್ಲಿ 55,000 ಜನಕ್ಕೆ ಉದ್ಯೋಗ ಕಲ್ಪಿಸಿ 1,500 ಕೋಟಿ ವಾರ್ಷಿಕ ಟರ್ನ್ ಓವರ್ ಜೊತೆಗೆ ತಮ್ಮ ಕಂಪನಿಯನ್ನ ಫಾರ್ಚೂನ್ 500 ಕಂಪನಿಯಲ್ಲಿ ಒಂದಾಗಿಸಿಕೊಳ್ಳೋದು ಸಾಮಾನ್ಯ ವಿಷಯ ಅಲ್ಲ. On a lighter note, when he asked about his personal life at an event where he was declared one of the most eligible bachelors in the country, he remarked that he was already married and that his company was his wife and one true love. Please welcome the businessman of the year, Mr. Nageswara Rao. Our country needs more people like you. Thank you, sir. Congratulations. It's an honor. Amma, Appa, missing you guys so much today. Neevelle edru nanna nodi hemme padkota idira ankotine. Amma, neevu nan bagge kandu kansannella nija maartta idine. Nimma aashirvada ilde. I know it's not possible. Neevu ishtu dina nan jothe ilde idru nanna pakkadalle idira anta oohiskondu badkidine. Aadre ivattu yako president hatra award tagolovaga neevu nan jothene iddidre chenagirodo annustu. Excuse me. Ladies first. It's okay. No. I always insist. Ladies first, Thank please. You. Thank you. Hello, you're disturbing me. Can I get a bottle of water, please? Sure. ದೊಡ್ಡೋರೆಲ್ಲರೂ ಲೇಡೀಸ್ ಫಸ್ಟ್ ಲೇಡೀಸ್ ಫಸ್ಟ್ ಅಂತ ಯಾಕೆ ಹೇಳ್ತಾರೆ ಗೊತ್ತಾ? ಹುಡುಗಿರ್ ಮುಂದೆ ನಡ್ಕೊಂಡು ಹೋಗ್ತಾ ಇದ್ರೆ ಹಿಂದೆ ನಾವು ನೋಡ್ಬೋದು ಅಂತ. ಹಲೋ ಹಲೋ, ಆ ನೀವು ಬೆಂಗಳೂರಿಗೆ ಹೋಗ್ತಾ ಇದ್ದೀರಾ? ನಾನಾ? ಮಂಗಳೂರು. ಓನಾ, ಇದು ಬೆಂಗಳೂರಿಗೆ ಹೋಗೋ ಫ್ಲೈಟ್ ಅಲ್ವಾ ಇದು? ಮಂಗಳೂರು. ಎಕ್ಸ್ಕ್ಯೂಸ್ ಮೀ, ಐ ಥಿಂಕ್ ಐ ಆಮ್ ಆನ್ ದಿ ರಾಂಗ್ ಫ್ಲೈಟ್. ಎಕ್ಸ್ಕ್ಯೂಸ್ ಮೀ, ರಾಂಗ್ ಫ್ಲೈಟ್. ಹಲೋ, ಕರೆಕ್ಟ್ ಫ್ಲೈಟ್. ಮತ್ತೆ ನೀವು ಹೂ ಅಂತೀರಲ್ಲ ಮಂಗಳೂರು ಅಂದ್ರೆ ಇದು ಬೆಂಗಳೂರು ಫ್ಲೈಟ್ ತಾನೆ? ಓಕೆ ಅಮ್ಮ. ಇಲ್ಲಿ ನೋಡಿ, ಆ ನೀವು ಬ್ಯಾಂಗ್ಳೂರಲ್ಲಿ ಎಲ್ಲಿದ್ದೀರಾ? ಹಾಸ್ಟೆಲ್. ಓ, ಯಾವ ಕಾಲೇಜು? ಸೇಂಟ್ ಸೇವಿಯರ್ಸ್. ಸೇಂಟ್ ಸೇವಿಯರ್ಸ್. ಯಾವ ಗ್ರೂಪು? ಯಾರಿಗೂ ಹೇಳ್ಬೇಡ. ನಕ್ಸಲ್ ಗ್ರೂಪ್. ಹಲೋ, ಐ ಆಮ್ ನಾಗೇಶ್ವರ ರಾವ್. ಹಾಯ್, ಐ ಆಮ್ ನಾಗಾರ್ಜುನ. ನೀವಿಷ್ಟು ಹೇಳಿದ್ರಲ್ಲ, ನಾನು ತುಂಬ ಹ್ಯಾಪಿ. ನಾನು ತಲೆ ತಿನ್ನೋ ಕ್ವೆಶ್ಚನ್ಸ್ ಏನು ಕೇಳಲ್ಲ. ಪ್ರಶಾಂತವಾಗಿ ನಿಮ್ಮ ಮ್ಯೂಸಿಕ್ ಎಂಜಾಯ್ ಮಾಡ್ಕೊಳ್ಳಿ.
ಹಲೋ, ಓ ಏನ್ ಮಾಸ್ಟರ್, ಇದು ಏನ್ ನಡೀತಿದೆ ಇಲ್ಲಿ? ಆ ಫೋನ್ ಏನು, ಫೋಟೋಸ್ ಏನು, ಕ್ಯಾಮ್ರಾ ಏನು? ಹಲೋ, ವಾಟ್ಸ್ ಗೋಯಿಂಗ್ ಆನ್? ಏನ್ ಮಾಡಕ್ ಹೊರಟಿದ್ದೀರಾ? ಕ್ಯಾಶುವಲ್ ಆಗಿ. ಕ್ಯಾಶುವಲ್ ಆಗ? ಹಲೋ, ಮುಖಕ್ಕೆ ಮುಖ ಅಂಟಿಸ್ಕೊಂಡು ಕ್ಯಾಶುವಲ್ ಆ? ಅಯ್ಯೋ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ. ನೀವು ತಪ್ಪು ಮಾಡಿ ನಂಗಂತೀರ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡ ಅಂತ. ಇಲ್ಲ ಬಾಸ್, ಇಲ್ಲಿ ಏನೋ ಮಿಸ್ ಹೊಡಿತಾ ಇದೆ. ಇಲ್ಲ ರೀ, ಇಲ್ಲ ರೀ, ನನ್ನ ಮೆಮೊರಿಗೋಸ್ಕರ ಏನೋ ಇದ್ರಲ್ಲಿ. ಮೆಮರೀಸಾ? ಛೀ, ನಂಗೇನ್ ಮೆಮರೀಸ್ ಬೇಡ. ಛೇ, ನಾನೇನೋ ಇಂಡಿಯಾಲಿರೋ ಹುಡುಗಿರಿಗೆ ಮಾತ್ರ ಸೆಕ್ಯೂರಿಟಿ ಇಲ್ಲ ಅನ್ಕೊಂಡಿದ್ದೆ. ಈಗ ಹುಡುಗರಿಗೂ ಶುರು ಆಯ್ತಾ? ನಿಮ್ ಉದ್ದೇಶ ಏನ್ರಿ? ಏನೋ ಕ್ಲೋಸ್ ಫ್ಲೈಟ್ ಅಂತ ನಾನು ಇಳಿಯಕ್ ಆಗಲ್ಲ ಅಂತ ತಾನೆ? ಇದಾಗಲ್ಲ. ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ಐ ವಾಂಟ್ ಚೇಂಜ್ ಮೈ ಸೀಟ್. ನೋ ನೋ, ಆಕ್ಚುಲಿ ಐ ವಾಂಟ್ ಚೇಂಜ್ ದಿ ಗಾಡ್ ಡ್ಯಾಮ್ ಫ್ಲೈಟ್. ಪ್ಲೀಸ್ ಪ್ಲೀಸ್. ಸಾರಿ, ದೂರನೇ ಕೂತ್ಕೋತೀನಿ. ದೂರ? ಇನ್ನು ಇನ್ನು ಆ ಕಾಲು, ಆ ಕಾಲು ಕೈ ಆ ಕಡೆ ಇಟ್ಕೊಳ್ಳಿ. ಮೇಂಟೈನ್ ದಿಸ್ ಡಿಸ್ಟೆನ್ಸ್. ಅಯ್ಯೋ ಕರ್ಮ, ಕ್ರೇಜಿ ಗೈ. What the fridge is wrong with him, man? Weird guy. Are you ready, Lodro? ಹಲೋ ನಾಗಾರ್ಜುನ ಅವರೇ, ನಾನು. ನೋ 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 ನೋ, ಐ ರಿಮೆಂಬರ್ ಯು. ನೀವ್ ಅಲ್ಲೇ ರೀ, ನಾನು ಬರ್ತೀನಿ, ಹೋಗ್ತೀನಿ. ಬೈ, ಸೀ ಯು. ಐ ಹ್ಯಾವ್ ಅ ಕಾರ್, ಐ ಹ್ಯಾವ್ ಅ ಕಾರ್. 1 ಮಿನಿಟ್ ಪ್ಲೀಸ್. ಅಯ್ಯೋ ಡ್ಯಾಮ್ ಇಟ್, ವೇರ್ ಇಸ್ ದಿಸ್ ಬ್ಯಾಗ್? ಇಲ್ಲೋಡಿ ನಾಗಾರ್ಜುನ ಅವರೇ, ನಿಂತ್ಕೊಳ್ಳಿ. ಸೀ ಯು ರೀ, ಬೈ ಬೈ. ಹ್ಯಾಪಿ 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 ಬರ್ಡೇ ಬಿಟ್ಟು ನಿಂಗಿಂತ ಡೇಂಜರಸ್ ರೌಡಿ ನಾನೆಲ್ಲೂ ನೋಡೇ ಇಲ್ಲ. ಆದರೆ ನೀನು ಇದಕ್ಕಿಂತ ದೊಡ್ಡ ರೌಡಿ ಆಗಬೇಕು, ಓಕೆನಾ? ನಾನು ಕೊಟ್ಟಿರೋ ಗಿಫ್ಟ್ಸ್ ಎಲ್ಲ ಒಂದೇ ವಾರದಲ್ಲಿ ಹಾಳು ಮಾಡಬೇಕು. ಆಗಲೇ ತಾನೇ ಅಪ್ಪ ನಿಮಗೆ ಹೊಸ ಹೊಸ ಗಿಫ್ಟ್ಸ್ ಕೊಡೋ ಚಾನ್ಸ್ ಸಿಗೋದು. ಸಾಕು, ಈ ಕಡೆ ತಿರುಗಿಸಿ. ಹ್ಯಾಪಿ 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 ಬರ್ಡೇ ಕಂದ. ಆಗಲೇ 6 ಇಯರ್ಸ್ ಆಯಿತು ಬಿಟ್ಟು ಕಂದ. ನೀನು ಹುಟ್ಟಿದಾಗಿಂದ ಇಲ್ಲಿವರೆಗೂ ಟೈಮ್ ಹೇಗೆ ಹೋಯ್ತು ಅಂತಾನೆ ಗೊತ್ತಾಗಲಿಲ್ಲ. ನೀನು ಹುಟ್ಟೋ ಮುಂಚೆ ಕೇಳ್ತಿದ್ಯಾ, ನನಗೆ ನಿಜವಾಗ್ಲೂ ಅದೇನೂ ನೆನಪಿಲ್ಲ. ಯು ದ ಬೆಸ್ಟ್ ಬಾಯ್ ಇನ್ ದ ಹೋಲ್ ವರ್ಲ್ಡ್ ಕಂದ. ಇನ್ನ ದೊಡ್ಡೋನಾಗಿ ಚೆನ್ನಾಗಿ ಓದ್ಕೊಂಡು ಎಲ್ಲಾರ್ಗೂ ಹೆಲ್ಪ್ ಮಾಡಿ ಬಿಟ್ಟು ಇಸ್ ಅ ಗುಡ್ ಬಾಯ್ ಅಂತ ಎಲ್ಲಾರ ಹತ್ರನು ಹೇಳಿಸ್ಕೊಂಡು ಅಪ್ಪ ಅಮ್ಮಗೆ ಒಳ್ಳೆ ಹೆಸರು ತರಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ಸೆಲೆಕ್ಟಿಂಗ್ ಮೀ ಆಸ್ ಯೋ ಅಮ್ಮ. ಬಡ್ಡಿ, ಈ ತರ ನಡೀತು ಅಂತ ಯಾರಾದ್ರೂ ಹೇಳಿದ್ರೆ ನಿಜವಾಗ್ಲೂ ನಂಬ್ತಿರ್ಲಿಲ್ಲ ಗೊತ್ತಾ? ಆದ್ರೆ ನನ್ನ ಅಪ್ಪ ನೋಡ್ದೆ, ನನ್ನ ಪಕ್ಕದಲ್ಲೇ ಕೂತಿದ್ರು, ಅವ್ರ ಜೊತೆ ಮಾತಾಡ್ದೆ ಕಣೋ. ಇಟ್ ವಾಸ್ ಎ ವಂಡರ್ಫುಲ್ ಮೂಮೆಂಟ್, ಜಸ್ಟ್ ಫ್ಯಾಂಟಾಸ್ಟಿಕ್. ಬಡ್ಡಿ, ಹೌದು, ಅಪ್ಪ ಮತ್ತೆ ಹುಟ್ಟಿದ್ದಾರೆ ಅಂದ್ರೆ ಅಮ್ಮ ಕೂಡ ಮತ್ತೆ ಎಲ್ಲ ಹುಟ್ಟಿರ್ಬೇಕಲ್ವಾ? ನಾನು ಅಮ್ಮನ್ನು ಹುಡುಕ್ಬೇಕಲ್ಲ. ಹುಡುಕ್ತೀನಿ ಬಡ್ಡಿ, ಅಮ್ಮ ಎಲ್ಲೇ ಇದ್ರೂ ಸರಿ, ಸಿಗೋವರೆಗೂ ಹುಡುಕ್ತೀನಿ.
ಬೇಕೋ ಅವಾಗ ಅಮ್ಮ ಅಂತ ಒಂದ್ಸಲ ಕರೆದ್ರೆ ನಾನು ನಿನ್ ಪಕ್ಕನೇ ಇರ್ತೀನಲ್ವಾ? ಸಿಕ್ಕಿರೋ ಹಾಗೆ ನೀವ್ ನನಗ್ ತುಂಬಾ ಚೆನ್ನಾಗ್ ಗೊತ್ತಿರೋ ಹಾಗೆ ಅನ್ಸ್ತಿದೆ. ಸಮ್ ಕನೆಕ್ಷನ್? ನೋ ಶ್ಯೂರ್ ಆಗಿದ್ದು ಫಸ್ಟ್ ಟೈಮ್ ಅಂತೂ ಅಲ್ಲ ಅಲ್ವಾ? ನಿಮಗ್ ನನ್ನ ನೋಡಿರೋ ಹಾಗಿದ್ಯಾ? ಎಲ್ಲೋ ನೋಡಿದೀನಿ ಅಂತ ನನಗನ್ಸ್ತಿರ್ಬೇಕಾದ್ರೆ ನಿಮ್ಗೂ ಎಲ್ಲೋ ನೋಡಿದೀನಿ ಅಂತ ಅನ್ಸ್ತಿರ್ಬೇಕಲ್ವಾ? ನಾನ್ ಗುರ್ತ್ ಸಿಕ್ತಿಲ್ವಾ? ಥಿಂಕ್ ನೋ ಸಮ್ ಲಿಂಕ್ ಪ್ರಿಯಾ, ನೀನ್ ಹೇಳಿದ ಬುಕ್ ಇದೆ ಅಲ್ವಾ? ಇದೆ ಅಲ್ವಾ? ಚಿನ್ನಿಗೆ 5-6 ವರ್ಷ ಅಲ್ವಾ? ಹಾಗಾದ್ರೆ ಇದು ಪರ್ಫೆಕ್ಟ್ ಗಿಫ್ಟ್. ಅವನಿಗೆ ಇಷ್ಟ ಆಗುತ್ತಲ್ಲ, ತಗೊಳ್ಳೋಣ. ಕಾನ್ಫಿಡೆಂಟ್ ಆಗಿ ತಗೋಬಹುದು, ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಬುಕ್. ನಿಮ್ಗೂ ಈ ಬುಕ್ ಗೊತ್ತಾ? ಚಿಕ್ಕ ವಯಸ್ಸಲ್ಲಿ ನಮ್ಮಅಮ್ಮ ನನಗೆ ದಿನಾ ಇದನ್ನು ಓದ್ ಹೇಳ್ತಾ ಇದ್ರು, ಇಲ್ಲಾಂದ್ರೆ ನಾನು ನಿದ್ದೆನೆ ಮಾಡ್ತಾ ಇರ್ಲಿಲ್ಲ. ಅದೆಷ್ಟು ಅಭ್ಯಾಸ ಆಗಿದೆ ಅಂದ್ರೆ, ಈಗಲೂ ನಿದ್ದೆ ಬರ್ತಿದ್ರೆ ಆ ಬುಕ್ ಓದ್ತಾ ಇರ್ತೀನಿ. ಅಮ್ಮ ಯಾವಾಗ್ಲೂ ಪಕ್ಕದಲ್ಲೇ ಇರೋ ಹಾಗನ್ಸುತ್ತೆ. ಇವಾಗ್ಲೂ ನಿಮ್ಮಅಮ್ಮ ನಿಮ್ ಹತ್ರನೇ ಇದಾರಲ್ವಾ? ನಿಮ್ ಕೈಯಲ್ಲಿರೋ ಬುಕ್ ಬಗ್ಗೆ ಹೇಳ್ದೆ. ತುಂಬಾ ಅಟ್ಯಾಚ್ಮೆಂಟ್ ಅನ್ಸುತ್ತೆ ನಿಮ್ಮಅಮ್ಮನ್ ಜೊತೆ ನಿಮ್ಗೆ. ಶೀ ಇಸ್ ದ ಮೋಸ್ಟ್ ವಂಡರ್ಫುಲ್ ಪರ್ಸನ್ ಐ ಹ್ಯಾವ್ ಎವರ್ ನೋನ್ ಇನ್ ಮೈ ಲೈಫ್. ಅದೇ ನಮ್ಮಅಪ್ಪ 2 ಗಂಟೆ ನನ್ನ ಪಕ್ಕದಲ್ಲೇ ಕೂತಿದ್ರು, ಗುರ್ತೇ ಹಿಡಿಲಿಲ್ಲ. ಅದೇ ನಮ್ಮಅಮ್ಮನ್ ನೋಡು, ನನಗೋಸ್ಕರ ಹುಡ್ಕೊಂಡು ಬಂದಿದ್ದಾಳೆ. ಅದೇ ಐ ಮೀನ್ ಅಮ್ಮಂಗೂ ಮಕ್ಕಳಿಗೂ ಮಧ್ಯಿರೋ ಕನೆಕ್ಷನ್, ಇಟ್ಸ್ ಎ ಮ್ಯಾಜಿಕಲ್ ಕನೆಕ್ಷನ್ ಅಲ್ವಾ? ನೀವೇನ್ ಮಾಡೋದು? ನಾನು ಸೈಬರ್ ಸಿಟಿಲಿ, ಐ ಆಮ್ ಎ ಬಿಸ್ನೆಸ್. ನೋ ನೋ, ನಿಮ್ಗೆ ಇದಾದ್ಮೇಲೆ ಏನ್ ಪ್ಲಾನ್ಸ್ ಅಂತ ಕೇಳ್ತಿದ್ದೀನಿ. ನಥಿಂಗ್ ನಥಿಂಗ್. ಐ ಆಮ್ ಸ್ಟಾರ್ವಿಂಗ್, ವುಡ್ ಯು ಲೈಕ್ ಟು ಜಾಯಿನ್ ಅಸ್ ಫಾರ್ ಲಂಚ್? ಬಾರೆ, ಒನ್ ಮಿನಿಟ್. ನೀ ಏನಾರ ಹುಚ್ಚಿರ್ತಿದ್ಯಾ? ಯಾರು ಅಂತ ಗೊತ್ತಿಲ್ಲದೆ ಲಂಚ್ ಕರಿತಿಯಲ್ಲ. ಓ ಏಯ್, ಹಾಯ್, ಐಮ್ ಸಾರಿ ಐ ಡಿಂಟ್ ಇಂಟ್ರೊಡ್ಯೂಸ್ ಮೈಸೆಲ್ಫ್, ಐ ಆಮ್ ಪ್ರಿಯಾ. ಐ ಆಮ್ ನಾಗೇಶ್ವರ ರಾವ್. ದಿಸ್ ಇಸ್ ದಿವ್ಯಾ. ಹಾಯ್. ಹಲೋ. ಇವಾಗ ನಮ್ಮಿಬ್ರಿಗೆ ಪರಿಚಯ ಆಯ್ತಲ್ವಾ? ನೌ ದಿವ್ಯಾ, ವುಡ್ ಯು ಲೈಕ್ ಟು ಜಾಯಿನ್ ಅಸ್ ಫಾರ್ ಲಂಚ್ ಪ್ಲೀಸ್? ಪ್ರಪಂಚದಲ್ಲೇ ಎಲ್ಲರಿಗಿಂತ ಅಂದವಾಗಿರ್ತಾಳೆ ನಮ್ಮಅಮ್ಮ. ಹುಡುಗರೆಲ್ಲ ಹುಡುಗಿರ ಬಗ್ಗೆ ಎಷ್ಟೊತ್ತು ಬೇಕಾದ್ರೂ ಮಾತಾಡ್ತಾರೆ ಅಂತ ನನಗೆ ಗೊತ್ತಿತ್ತು, ಆದ್ರೆ ಅಮ್ಮ ಬಗ್ಗೆ ಇಷ್ಟೊತ್ತು ಇಷ್ಟು ಚೆನ್ನಾಗಿ ಮಾತಾಡ್ತಿರೋದು ನೋಡಿರೋದು ಫಸ್ಟ್ ಟೈಮ್. ಅಮ್ಮನ ಬಗ್ಗೆ ಮಾತಾಡಿದ್ರು, ಅಮ್ಮನ ಜೊತೆ ಮಾತಾಡಿದ್ರು, ಒಂದೇ ಅಲ್ವಾ? ವೆಲ್ ಸೇಡ್. ಪ್ರಿಯಾ ಹೋಗೋಣ, ಲೇಟ್ ಆಗುತ್ತೆ. ಏನೇ ಅರ್ಜೆಂಟು? ನಾಳೆ ಎಕ್ಸಾಮ್ ಇದೆಯಾ ನಮ್ಗೆ, ಮರ್ತೋದ್ಯಾ? ಓದಿದ್ರು ಓದದೆ ಇದ್ರು ಅರ್ಥ ಆಗಲ್ಲ, ಇನ್ನೇನಕ್ಕೆ ಟೆನ್ಷನ್? ಏನ್ ಎಕ್ಸಾಮ್ ಅಮ್ಮ? ಎಕನಾಮಿಕ್ಸ್. ಯಾವ ಟಾಪಿಕ್ ಬಗ್ಗೆ? ಥಿಯರಿ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ನಿಮಗೆ ಗೊತ್ತಾ? ಅಮ್ಮ ಅದು ತುಂಬಾ ಈಸಿ ಟಾಪಿಕ್. ಹಲೋ, ಎಕ್ಸ್ಕ್ಯೂಸ್ ಮೀ, ಮೇ ಐ ಬಾರೋ ಯುವರ್ ಪೆನ್? ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಟು ಯು ಸೋ ಈಸಿ.
ಅಮ್ಮ ಅರ್ಥ ಆಯ್ತಲ್ಲ, ಇಲ್ಲ ಅಂದ್ರೆ ಮತ್ತೆ ಹೇಳ್ತೀನಿ. ಕ್ಲಿಯರ್ ಆಗಿ ಅರ್ಥ ಆಯ್ತು, ಇವಾಗ್ಲೇ ಸ್ಟ್ರೈಟ್ ಆಗಿ ಹೋಗಿ ಎಕ್ಸಾಮ್ ಬರೀಬಹುದು. ಓ ಮೈ ಗಾಡ್, ಫಸ್ಟ್ ಟೈಮ್ ಎಕನಾಮಿಕ್ಸ್ ಪಾಸ್ ಆಗ್ತೀನಿ ನಾನು. ಪ್ರಿಯಾ ಹೊರಡೋಣ, ಲೇಟ್ ಆಗುತ್ತೆ. ಓ ಮೈ ಗಾಡ್ ನಾಗೇಶ್ವರ್, ನಾವೀಗ ಹೊರಡ್ಬೇಕು. ಲೇಟ್ ಆದ್ರೆ ಆ ವಾರ್ಡನ್ ರಾಕ್ಷಸಿ ಪ್ರಾಣ ತೆಗೆದು ಬಿಡ್ತಾಳೆ. ಓಕೆ ಓಕೆ ಬಾಯ್ ಅಮ್ಮ, ಟೇಕ್ ದಿಸ್ ವಿತ್ ಯು. ಏನೋಕೆ ಫೋನ್ ನಂಬರ್ ತಗೊಳಲ್ವಾ? ಅಷ್ಟು ಕಷ್ಟಪಟ್ಟು ಹೇಳ್ಕೊಟ್ಟಿದ್ದೀರಾ, ನಾಳೆ ಎಕ್ಸಾಮ್ ಹೇಗ್ ಬರ್ದೆ ಅಂತ ಕೇಳಲ್ವಾ? ಓಕೆ ನೋಟ್ ಮಾಡ್ಕೊಳ್ಳಿ, 9949012233. ಓಕೆ ಓಕೆ, ನಾಳೆ 12:30 ಎಕ್ಸಾಮ್ ಆಗುತ್ತೆ. 12:31 ನಿಮ್ ಕಾಲ್ ಬರ್ಲಿಲ್ಲ ಅಂದ್ರೆ ಕಾಲ್ ಮಾಡ್ತೀನಿ. ಓಕೆ ಬಾಯ್ 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 ಮಾ ಬಾಯ್. ಏನು ಮೈ ಸನ್ಸ್, ಐ ಸೇ ವಾಟ್ ದ ಹೆವನ್ ಆರ್ ಯು ಡೂಯಿಂಗ್ ಹಿಯರ್? ನಮ್ಮ ಕಾಲೇಜ್ ಡಿ ಫೋರ್ಸ್ ಯೂತ್ ಫೆಸ್ಟಿವಲ್ಗೆ ಇನ್ನು 10 ಡೇಸ್ ಕೂಡ ಟೈಮ್ ಇಲ್ಲ. ಇಲ್ಲಿವರೆಗೂ ನೀವು ಅದಕ್ಕೆ ಸ್ಪಾನ್ಸರ್ಶಿಪ್ ಸಂಪಾದನೆ ಮಾಡೋಕ್ಕಾಗಿಲ್ಲ. ಯೂಸ್ ಟು ಪ್ರಭುವೇ. ಅಂದ್ರೆ ಸ್ಟಡೀಸ್ ಮೇಲೆ ಫೋಕಸ್ ಮಾಡಿದ್ದಕ್ಕೆ ನಿದ್ದೆಲ್ಲೂ ಓದ್ತಿದ್ದೀವಿ ಫಾದರ್. ವರ್ಷಕ್ಕೆ ಒಂದ್ ಸಬ್ಜೆಕ್ಟ್ ಆದ್ರೂ ಪಾಸ್ ಆದ್ರೂ ನೀವು ಮಾತು ಹೇಳಿದ್ರೆ ಕೇಳೋಕೆ ಹಿತವಾಗಿರುತ್ತೆ ಮೈ ಸನ್. ಈ ಫೆಸ್ಟಿವಲ್ ನನಗೂ ನಮ್ಮ ಕಾಲೇಜ್ಗೆ ಎಷ್ಟು ಪ್ರೆಸ್ಟೀಜಿಯಸ್. ಎಷ್ಟು ಸರಿ ಹೇಳಿದೀನಿ ನಿಮಗೆ? ಪ್ರೈಸ್ ದಿ ಲಾರ್ಡ್ ಫಾದರ್. ಮೇ ದ ಲಾರ್ಡ್ ಬಿ ಪ್ರೈಸ್ಡ್. ಕಮ್ ಇನ್ ಚೈಲ್ಡ್. ಓ ಸಾರಿ ಫಾದರ್, ನೀವೇನು ಮೀಟಿಂಗ್ ಅಲ್ಲಿ ಇದ್ದೀರಾ ಅನ್ಸುತ್ತೆ, ಆಮೇಲೆ ಬರಲಾ? ಅಯ್ಯೋ ಪರವಾಗಿಲ್ಲ, ನಾವು ವೇಟ್ ಮಾಡ್ತೀವಿ. ಲೇಡೀಸ್ ಫಸ್ಟ್ ಪ್ಲೀಸ್. ಥ್ಯಾಂಕ್ ಯು. ದಿಸ್ ಇಸ್ ಅ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಅಟೆಂಡೆನ್ಸ್ ಬಿಲೋ 30%. ಆಲ್ ಡಿಪಾರ್ಟ್ಮೆಂಟ್ಸ್? ಎಸ್ ಫಾದರ್, ಆಲ್ ಡಿಪಾರ್ಟ್ಮೆಂಟ್ಸ್. ಥ್ಯಾಂಕ್ ಯು ಮೈ ಚೈಲ್ಡ್. ಐ ಹ್ಯಾವ್ ಅ ಕ್ಲಾಸ್. ಪ್ರೈಸ್ ದಿ ಲಾರ್ಡ್ ಫಾದರ್. ಮೇ ದಿ ಲಾರ್ಡ್ ಬಿ ಪ್ರೈಸ್ಡ್ ಮೈ ಚೈಲ್ಡ್. ಇಡಿಯಟ್ಸ್, ನಿಮ್ಮ ಹೆಸರು ಇದೆ. ಪ್ರಭುವೇ. ಮೈ ಸನ್, ಮೈ ಡಿಯರ್ ಸನ್ಫ್ಲವರ್, ಮೊದಲು ನೀವು ಮಾಡ್ತಿರೋ ಮನೆ ಹಾಳು ಕೆಲಸನೆಲ್ಲ ನಿಲ್ಸಿ, ಗೆಟ್ ಮಿ ದಿ ಸ್ಪಾನ್ಸರ್ಶಿಪ್ ಫಾರ್ ದಿ ಫೆಸ್ಟಿವಲ್. ಇಲ್ಲ ಅಂದ್ರೆ ಒಬ್ಬೊಬ್ಬರಿಗೂ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಪ್ರೈಸ್ ದ ಲಾರ್ಡ್ ಫಾದರ್, ಪ್ರೈಸ್ ದ ಲಾರ್ಡ್. ಮೇ ದ ಲಾರ್ಡ್ ಬಿ ಪ್ರೈಸ್ಡ್. ಗೆಟ್ ಔಟ್ ಆಫ್ ದಿ ಆಫೀಸ್. ಛೇ, ನಮ್ಮನ್ ಭಿಕ್ಷಕರಿಗಿಂತ ಕಡೆ ಮಾಡ್ಬಿಟ್ರಲ್ಲೋ. ಅಷ್ಟಕ್ಕೂ ನಮ್ ಫೀಸ್ ಡೊನೇಷನ್ ಎಲ್ಲ ಏನಾಗ್ತಿದೆ? ಏನ್ ಮಾಡ್ತಿದ್ದಾರೆ ದುಡ್ಡಲ್ಲಿ? ಅದ್ರಲ್ಲಿ ಮಾಡ್ಕೋಬಹುದಲ್ಲ ಫೆಸ್ಟಿವಲ್ಸ್ನ? ಮೇ ದ ಲಾರ್ಡ್ ಬಿ ಪ್ರೈಸ್ಡ್. ನುಂಗಾಗ್ತಿದೆ ಅನ್ಸುತ್ತೆ. ಏನೋ ಮಾಡ್ತಿದ್ದಾನೆ. ಸೈಲೆನ್ಸ್. ಏಯ್, ಈಗ ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲ ಕಣೋ. ಸ್ಪಾನ್ಸರ್ಶಿಪ್ ಅಂತೆ ಇವ್ ನಜಿ ಫೆಸ್ಟಿವಲ್ ಅಂತೆ. ನಂಗೆ ಇವ್ರು ಗೊತ್ತು. ಯಾರು? ಅದೇ ಮೊನ್ನೆ ಫ್ಲೈಟ್ ಅಲ್ಲಿ ಬರ್ತಾ ಒಬ್ಬ ತಗ್ಲಾಕೊಂಡ ಅನ್ನಲ್ಲ, ಅದೇ ಕಿನ್ನೆ ಕಿನ್ನೆ ಅಂಟಿಸ್ಕೊಂಡು ಫೋಟೋ ಗಿಟ್ಟು ಒಂದಿಯಲ್ಲ. ಅಷ್ಟಕ್ಕೂ ಇವ್ರ ಮ್ಯಾಗಝಿನ್ ಕವರ್ ಪೇಜ್ ಮೇಲೆ ನಿಂತಿದ್ದಾರೆ. ಲೋ, ರಾಧಾಕೃಷ್ಣ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಚೇರ್ಮನ್ ಕಣೋ. ಲೋ, ಇಂಡಿಯಾಲೇ ನಂಬರ್ ಒನ್ ಬಿಸ್ನೆಸ್ ಮ್ಯಾನ. ಈ ಪ್ರಾಜೆಕ್ಟ್ಸ್ ಏನು, ಫಂಡ್ಸ್ ಏನು, ಈ ಚಾರಿಟಬಲ್ ಟ್ರಸ್ಟ್. ಏಯ್, ನಮಗ್ ಸ್ಪಾನ್ಸರ್ ಸಿಕ್ಬಿಟ್ರ. ನಮ್ಮ ನೋಡಿ ಟೀ ಅಂಗಡಿಯವನೇ ಭಿಕ್ಷಕರು ಅಂತಾನೆ. ಇನ್ನು ಈ ಕೋಟ್ಯಾಧಿಪತಿ ಹತ್ರಕಾರ ಬಿಟ್ಕೋತಾನೆ. ಟ್ರೈ ಮಾಡೋಣ ಕಣೋ, ಭಿಕ್ಷಕರಿಗೆ ಬೇರೆ ಆಪ್ಷನ್ ಇರಲ್ಲ. ವಿ ಹ್ಯಾವ್ ಟು ಗಟ್ಟಿ ಧೈರ್ಯ ಮಾಡಿ 50,000 ತನಕ ಕೇಳೋಣ. ಲೈಟಿಂಗ್, ಸೌಂಡ್, ಇನ್ವಿಟೇಷನ್ ಮ್ಯಾಕ್ಸಿಮಮ್ ಆಗಿ ಯೂಸ್ ಮಾಡಬಹುದು. 50,000 ಪೂರ್ತಿ ಆಸ್ತಿನೆಲ್ಲ ಬರ್ಸ್ಕೊಂಡ್ಬಿಡು. ಎಬ್ಬಿಡ್ ನನ್ ಮಗನೇ, ಮಗ ಇಲ್ಲಿ ಬಂದಿರೋ ಪೆಟ್ರೋಲ್ಗೂ ಗಿಟ್ಟಲ್ಲ, ಒಂದ್ ಪೈಸೆ ಉಟ್ಟಲ್ಲ. ಏ, ನೀವಿಬ್ರು ಮುಚ್ಕೊಂಡ್ ಬಂದ್ರ. ಆಲ್ ಯೋರ್ ಹಾರ್ಡ್ ವರ್ಕ್ ಅಂಡ್ ದ ಕ್ಯಾಶ್ ಯು ಪೇಡ್, ಎವ್ರಿಥಿಂಗ್ ಪೇಡ್ ಆಫ್. ಪೆಟ್ರೋಲ್ ಕಾಸ್ಗಾದ್ರೂ ವರ್ಕೌಟ್ ಮಾಡ್ಕೊಳ್ಳೋ. ಲೋ, ನೀನಿರೋ ನಾನು ನೋಡ್ಕೋತೀನಿ. ಓಕೆ. ಎಕ್ಸ್ಕ್ಯೂಸ್ ಮೀ, ನಾಗೇಶ್ವರ ರಾವ್ ನೋಡ್ಬೇಕಿತ್ತು. ಸರ್, ಫಾರಿನ್ ಡೆಲಿಗೇಟ್ಸ್ ಜೊತೆ ಮೀಟಿಂಗ್ ಅಲ್ಲಿ ಇದ್ದಾರೆ. ಪರವಾಗಿಲ್ಲ ರೀ, 2 ಮಿನಿಟ್ಸ್ ಹಲೋ ಹೇಳ್ಬಿಟ್ಟು ಹೋಗ್ಬಿಡ್ತೀವಿ. ಎಲ್ಲಿರ್ತಾರೆ ಅವರು? 2 ಮಿನಿಟ್ಸ್ ಎಲ್ಲೋ ಸಾಕಾಗತ್ತೆ, ಒಂದೂವರೆ ಗಂಟೆನಾದ್ರೂ ಬೇಕು, ಏಕಂತ ಹೋಗಿ ಚರ್ಚೆ ಮಾಡ್ಬೇಕಲ್ಲ. ಲೋ, ನೀನಿರೋ ಮೊದಲು 2 ನಿಮಿಷ ಅಂತ ಒಳಗೋಗಿ ಸೆಟ್ಲ್ ಆಗೋಣ, ನಾನು ನೋಡ್ಕೋತೀನಿ ತಾನೆ. ರಿಲ್ಯಾಕ್ಸ್. ಎಲ್ಲಿರ್ತಾರೆ ಸರ್ ಅವರು? ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರಾ? ಇಲ್ವಲ್ಲ. ಬೇಕಾ? ಲೋ, ಅಪಾಯಿಂಟ್ಮೆಂಟ್ ತಗೋಬೇಕಂತೆ. ಎಲ್ಲಿ ತಗೋಬೇಕು? ಈಗಿನಿಂದ ಅಪಾಯಿಂಟ್ಮೆಂಟ್ ಅಂದ್ರೆ ಹೇಗೋ, ಕನಿಷ್ಠ ಅವ್ರ ಪಿಎ ಅಪಾಯಿಂಟ್ಮೆಂಟ್ ಕೂಡ ಸಿಗಲ್ಲ. ಅಷ್ಟೆಲ್ಲ ಸೀನ್ ಇಲ್ಲ. ಯಾರು ಅವ್ರ ಪಿಎ? ಇಲ್ಲೇ ಎಲ್ಲೋ ಕೆಲಸ ಅಲ್ಲೇ ತಿರುಗ್ತಿರ್ತಾನೆ. ಎಕ್ಸ್ಕ್ಯೂಸ್ ಮೀ, ಯಾರು ಅವ್ರ ಪಿಎ?
ಪಿಎ ನಾನೇ. ಇವನೆಂತ ಕಣ ಪಿಎ, ನೀನು ಹೇಳ್ದಲ್ಲ ಇಲ್ಲೆಲ್ಲ ಕೆಲಸ ಇಲ್ಲದೆ ತಿರ್ತಿರ್ತಾನೆ ಅಂತ ಮಾತಾಡು. ಸರ್ ನೀವೇನಾ ಪಿಎ? ನಾನೇ ಪಿಎ. ನನ್ನ ವಿಷಯ ಬಿಟ್ಬಿಡಿ, ಅಷ್ಟಕ್ಕೂ ನಿಮ್ಮನ್ನ ಯಾರು ಒಳಗಡೆ ಬಿಟ್ಟದ್ದು? ಸೆಕ್ಯೂರಿಟಿ ಸರ್, ಸೆಕ್ಯೂರಿಟಿ ಸರ್, ಸೆಕ್ಯೂರಿಟಿ ಹಂಗಲ್ಲ ಸರ್, ಸಾರಿ, ವಿ ಶುಡ್ ಸ್ಟಾರ್ಟ್ ದ ವರ್ಕ್ ಈ ಕೆಲಸಕ್ಕೆ. ಸರ್ ಕಾಲೇಜ್ ಯೂತ್ ಫೆಸ್ಟಿವಲ್ ಇದೆ. ಯೂತ್ ಫೆಸ್ಟಿವಲ್ ಆದ್ರೆ ಅಲ್ಲಿ ಆಡ್ಸ್ಕೊಂಡ್ ಬರ್ತಾರೆ ಅನ್ಕೊಂಡ್ಬಿಟ್ರ? ಅಷ್ಟು ಖಾಲಿ ಹೊಡಿತಾ ಇದಾರ ನಮ್ಮ ಬಾಸು? ಸರ್ ಬರ್ತಾ ಇದ್ರು ಪರವಾಗಿಲ್ಲ, ಸ್ಪಾನ್ಸರ್ಶಿಪ್ ಕೊಟ್ರೆ ಸಾಕು. ಸ್ಪಾನ್ಸರ್ ಮಾಡ್ಬೇಕಾ? ಎಷ್ಟು ಕೊಡ್ಬೇಕು? ಎಷ್ಟೋ, ಒಂದ್ 50,000? ಅಷ್ಟೇ. ನೀ ಸ್ವಲ್ಪ ಆ ಕಡೆ ಇರೋ, ನೀನ್ ಈ ಕಡೆ ಬಾ. ಎಷ್ಟು ಕೊಡ್ಬೇಕು? ಒಂದ್ 50,000 ಸರ್. 50,000 ಸಾಕಾಗುತ್ತಾ ಇಲ್ಲ ಇನ್ನೂ ಬೇಕಾ ಕೇಳು? ಈ ಬಿಲ್ಡಿಂಗ್ ನೇ ಬರ್ಕೊಟ್ ಬಿಡ್ತಾರೆ ಬೇಕಾದ್ರೆ ಸ್ಪಾನ್ಸರ್ಶಿಪ್. ಅಡ್ವಾನ್ಸ್ ಮಾಡ್ಕೊಂಡು ಬಿಲ್ಡಿಂಗ್ ಬರ್ಕೊಟ್ರೆ ಪರವಾಗಿಲ್ಲ ಸರ್, ನಿಮ್ಗೆ ಬೇಕಾದ್ರೆ 2% ಕಮಿಷನ್ ಕೊಡ್ತೀನಿ. 2% ಕೊಡ್ತೀರಾ? ನಾನು ಬ್ರೋಕರ್ ಅನ್ಕೊಂಡ್ರ? ಯೂಸ್ಲೆಸ್ ಫೆಲೋಸ್ ಗೋಯಿಂಗ್ ಟು ಬಿ. ನೀವು ಯಾಕೆ ಇಟ್ಸ್ ಗೋಯಿಂಗ್ ಟು ಬಿ ಎಲ್ಲ ಜಸ್ಟ್ ಎಕ್ಸ್ಕ್ಯೂಸ್. ನಿಮ್ಮಂತವರು ಕಾಲೇಜ್ಗೆ ಬಂದಂತ ಬಂದು ಈ ತರ ಎಲ್ಲ ಮಾಡ್ತಾ ಇರೋದು? ಸರ್ ಬಿಡಿ ಸರ್, ಸಾರಿ ಸರ್. ಅರೆ ಅಪ್ಪ, ಹಾ ಸರ್ ಪ್ಲೀಸ್ ಸರ್, ಗಿರೀಶ್ ಟೇಕನ್ ಹೇಳ್ ಕಾರ್ನಾಟ್ ಪ್ಲೀಸ್ ಸರ್. ಲೂಯಿಸ್ ಸರ್, ಅಯ್ಯೋ ನೀವು ಸುಮ್ಮನೆ ಸರ್, ನೀವೇನು ಹೇಳೋದು? ನಾನೇ ಎಲ್ಲಾನು ಹೇಳ್ತೀನಿ ಅವ್ರಿಗೆ. ಅಪ್ಪ ಅಯ್ಯೋ ಅಪ್ಪ, ನೀವಿಲ್ಲಿ ಯಾವಾಗ ಬಂದ್ರಿ? 5 ನಿಮಿಷ ಆಯ್ತು ಬಂದು. 5 ನಿಮಿಷ ಆಯ್ತಾ ಬಂದು? ಅಂದ್ರೆ ನೀವೇನು ಮೀಟಿಂಗ್ ಅಲ್ಲಿ ಇದ್ದೀರಾ ಅಂತ ಇವ್ರು ಹೇಳಿದ್ರು. ಅಯ್ಯೋ ಮೀಟಿಂಗ್ಸ್ ಎಲ್ಲ ಸಿಲಿ ಸಿಲಿ ಮೀಟಿಂಗ್ಸ್, ಇಂಥ ಗುಗ್ಗುನ ಜೊತೆಲಿ ಇಟ್ಕೊಂಡ್ರೆ ಏನು ತಿಳ್ಕೊಳ್ದೆ ಹೀಗೆ ರಿಯಾಕ್ಟ್ ಮಾಡ್ತಾರೆ. ಓಕೆ ಓಕೆ, ಅಂದ್ರೆ ಅವತ್ತು ಫ್ಲೈಟ್ ಅಲ್ಲಿ ಸ್ಟುಪಿಡ್ ಆಗಿ ಬಿಹೇವ್ ಮಾಡಿದೆ, ಅದಕ್ಕೆ ಸಾರಿ ಕೇಳೋಣ ಅಂತ ಬಂದೆ. ಅಯ್ಯೋ ನೀವು ದೊಡ್ಡವರು, ನನಗೆ ಸಾರಿ ಹೇಳೋದಾ? ಪ್ಲೀಸ್ ನೀವು ಬನ್ನಿ. ಓಕೆ ಓಕೆ, ಸರಿ ಸರ್. ದೊಡ್ಡವರ ನೀವು ಬನ್ನಿ. ನಾಗಾರ್ಜುನ್ ಅವರೇ, ಇದು ನಿಮ್ಮ ಆಫೀಸ್ ಅಂತಾನೆ ಫೀಲ್ ಮಾಡಿ, ಬನ್ನಿ. ಓಕೆ ಓಕೆ. ಹಾ ಅಯ್ಯೋ ಇಲ್ಲ ಅಲ್ಲ, ನೀವು ಅಲ್ಲಿ ಕುತ್ಕೋಬೇಕು. ಬೇಡ ಸರ್. ಅಯ್ಯೋ ಅದೆಲ್ಲ ಆಗಲ್ಲ, ನೀವು ಫಸ್ಟ್ ಟೈಮ್ ನನ್ನ ಆಫೀಸಿಗೆ ಬಂದಿದ್ದೀರಾ. ಚೇರ್ಮನ್ ಸೀಟ್ ಅಲ್ಲೇ ಕುತ್ಕೋಬೇಕು. ಪ್ಲೀಸ್ ಪ್ಲೀಸ್ ಕಮ್ ಆನ್. ಚೇರ್ಮನ್ ಸೀಟ್ ಅಲ್ಲಿ ನಾನಾ? ಓಕೆ ಸರ್, ಓಕೆ ಓಕೆ, ನೋ ಪ್ರಾಬ್ಲಮ್. ನಾಗಾರ್ಜುನ್ ಅವರೇ, ಏನ್ ತಗೋತೀರಾ, ಕಾಫಿನಾ ಟೀನಾ? ಅಯ್ಯೋ ನಾಗೇಶ್ವರ ಅವರೇ, ಅದೆಲ್ಲ ಏನ್ ಬೇಡ. ವಿ ಆರ್ ಫೈನ್, ವಿ ಆರ್ ಫೈನ್. ಏನ್ ಬೇಡ ಸರ್. ಅಯ್ಯೋ ನೀವು ನನ್ನ ನಾಗೇಶ್ವರ ಅಂತ ಕರಿಬಿಡಿ, ಬಿಟ್ಟು ಅಂತ ಕರೀರಿ. ಬಿಟ್ಟುನಾ? ಹೌದು ಬಿಟ್ಟು ಅಂತ ನೀವೇಲ್ವಾ ನಂಗೆ? ಅದೇ ಬಿಟ್ಟು ಅಂತ ಕರೀರಿ. ಅಯ್ಯೋ ನಾಗೇಶ್ವರ ಅವರೇ, ತೀರಾ ಬಿಟ್ಟು ಅಂದ್ರೆ ಚೆನ್ನಾಗಿರಲ್ವೇನೋ. ಪರವಾಗಿಲ್ಲ, ನನಗಿಷ್ಟ ಬಿಟ್ಟು ಅಂತಾನೆ ಕರೀರಿ. ಓಕೆ ಬಿಟ್ಟು ಅವರೇ. ಬಿಟ್ಟು ಅವರೇ ಅಲ್ಲ, ಬಿಟ್ಟು. ಓಕೆ ಬಿಟ್ಟು. ಥ್ಯಾಂಕ್ ಯು ಥ್ಯಾಂಕ್ ಯು. ಏನು ನೀವಿಲ್ಲಿ? ಅದೇ ನಿಮ್ಗೆ ಗೊತ್ತಲ್ವಾ ಅವತ್ತು ಫ್ಲೈಟಲ್ಲಿ ನಿಮ್ಮ ಹತ್ರ. ಅಯ್ಯೋ ಆ ದಿನ ಹೇಗೆ ಮರಿಲಿ, ದಟ್ಸ್ ದ ಬೆಸ್ಟ್ ಡೇ ಆಫ್ ಮೈ ಲೈಫ್. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ನಾನು ಆಕ್ಚುಲಿ ಅವತ್ತು ನನ್ನ ಕಾಲೇಜ್ ಬಗ್ಗೆ ಹೇಳಿದ್ನಲ್ಲ. ಸೇಂಟ್ ಝೇವಿಯರ್ಸ್ ಕಾಲೇಜ್? ಯಾ ಯಾ ಯಸ್ ಯಸ್. ನಾನು ಆ ಕಾಲೇಜಲ್ಲಿ ಆಕ್ಚುಲಿ ಈಗ ಸ್ಟೂಡೆಂಟ್ ಯೂನಿಯನ್ಗೆ ನಾನೇ ಪ್ರೆಸಿಡೆಂಟು ಸರ್. ಪ್ರೆಸಿಡೆಂಟ್? ಯಾ ಯಸ್ ಸರ್. ಅಯ್ಯೋ ಪ್ರೆಸಿಡೆಂಟಾ? ಐ ಆಮ್ ಸೋ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಪ್ರೌಡಾ? ನಮ್ಮನ್ನ ಕಾಲೇಜಿಗೆ ತಾನೆ ಪ್ರೆಸಿಡೆಂಟ್ ಬಿಟ್ಟು ಅವ್ರ ಅಮೆರಿಕಾ ಪ್ರೆಸಿಡೆಂಟ್ ಅನ್ಕೋತಿದಾರ ಏನೋ. ಆಕ್ಚುಲ್ ಆಗಿ ಈ ಮಂತ್ ಅಲ್ಲಿ ಒಂದು ಫೆಸ್ಟಿವಲ್ ಮಾಡ್ತಿದೀವಿ ಸರ್. ಸ್ಪಾನ್ಸರ್ಶಿಪ್ಗೋಸ್ಕರ ತುಂಬಾ ಜನದ ಹತ್ರ ಟ್ರೈ ಮಾಡಿದ್ವಿ, ಯಾರು ಕೊಡ್ಲಿಲ್ಲ. ಏನೋ ಸ್ಪಾನ್ಸರ್ಶಿಪ್ಗೋಸ್ಕರ ತುಂಬಾ ಜನರ ಹತ್ರ ಟ್ರೈ ಮಾಡಿದ್ರ? ಈ ಬಿಸಿಲಲ್ಲಿ ಪೊಲ್ಯೂಷನ್ ಅಲ್ಲಿ ತಿರುಗಿದ್ರ? ಬಟ್ ನೋ ಮನಿ. ಒಂದು ಫೋನ್ ಕಾಲ್ ನನಗೆ ಮಾಡಿದ್ರೆ ಸರಿ ಹೋಗಿರೋದಲ್ಲ. ಫೋನ್ ಈಗ ಎಷ್ಟು ಬೇಕು ಹೇಳಿ? 50,000. 50,000 ಅಂದ್ರೆ? ಅಂದ್ರೆ ಒಂದು 50 lakhs. ಯಾಕೆ ಕಮ್ಮಿ ಆಯ್ತಾ? 1 crore? 1 crore ಕೊಟ್ರೆ ಆಗತ್ತಾ? 1 crore? ಬೇಡ ಬಿಡಿ ಸರ್. 50 lakhs ಸಾಕಾಗತ್ತೆ. 50 50 50? 50 ಸ್ವಲ್ಪ ಕಮ್ಮಿ, ಸೆಂಟ್ರಲ್ಲಿ 75 ಕೊಟ್ಬಿಡ್ತೀನಿ. ಓಕೆನಾ? ನೋ ಪ್ರಾಬ್ಲಮ್ ಅಲ್ವಾ? ಒಂದು ಚಿಕ್ಕ ಅಮೌಂಟ್ಗೋಸ್ಕರ ನೀವು ಹಿಂಜರಿಬಾರ್ದು. ನೀವು ನೀವು ಫಂಕ್ಷನ್ ಮಾಡ್ತೀರಾ ಅಂದ್ರೆ ಹೇಗಿರ್ಬೇಕಲ್ವಾ? ಎಕ್ಸ್ಟ್ರಾಡಿನರಿ ಆಗಿರ್ಬೇಕು, ರೈಟ್? ಓಕೆ ಸರ್ ಓಕೆ. 75 lakhs. ಓಕೆ ಓಕೆ. ಇನ್ನೂ ಏನಾದ್ರೂ ಬೇಕು ಅಂದ್ರೆ ಕೇಳಿ. ಓಕೆ ಓಕೆ ಮಗ, ನಡಿಯೋ ನಡಿಯೋ. ಆಕ್ಚುಲಿ ಬಿಟ್ಟು ನಮ್ಮ ಕಾಲೇಜಲ್ಲಿ ಕ್ಲಾಸ್ ಇದೆ, ನಾವು ಬರ್ತೀವಿ. ನೀವು ಕ್ಲಾಸ್ನ ಮಿಸ್ ಮಾಡಬಾರ್ದು. ಓಕೆ ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಬಿಟ್ಟು. ಇಲ್ಲಿ ನೋಡಿ ನಾಗಾರ್ಜುನ, 1 minute ಪ್ಲೀಸ್. ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ನಾನು ಆಗಾಗ ನಿಮಗೆ ಫೋನ್ ಮಾಡ್ತೀನಿ. ಓ ನೋ ಪ್ರಾಬ್ಲಮ್, ನಂಬರ್ ಕೊಡ್ತೀರಾ? ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಯಾ 9 9 4 9 0 1 2 3. ಚೆನ್ನಾಗಿದ್ದೀರಿ? ಎಸ್. ಓಕೆ ಓಕೆ ಬಿಟ್ಟು, ಬೈ. 1 minute 1 minute. ನನ್ನ ನಂಬರ್ ನಿಮಗೆ ಕೊಡ್ತೀನಿ. ನಂಬರ್ ಯಾಕೆ? ಕಾರ್ಡ್, ಕಾರ್ಡೇ ಕೊಡ್ತೀನಿ. ಓಕೆ ಓಕೆ, ನೀವು ತಗೊಳ್ಳಿ, ಏನಾರು ಅರ್ಜೆಂಟ್ ಇದ್ರೆ ಫೋನ್ ಮಾಡಿ. ಓಕೆ ಓಕೆ, ಥ್ಯಾಂಕ್ ಯು. ಏನೋ ಫಸ್ಟ್ ಟೈಮ್ ನಮ್ಮ ಆಫೀಸಿಗೆ ಬಂದಿದ್ದೀರಾ, ಒಂದು ಟೀ ಕಾಫಿ ಕೂಡ ತಗೊಳ್ಳಿಲ್ಲ. ಟೀ ಕಾಫಿ ಅಲ್ಲ, ಯಾಕೆ ಯಾವತ್ತಾದ್ರೂ ಒಂದಿನ ಸೇರಿ ಪಾರ್ಟಿ ಮಾಡೋಣ. ಪಾರ್ಟಿನಾ? ನೀವು ನಾನಾ? ಖಂಡಿತ ಖಂಡಿತ.
ನಾವು ಪಾರ್ಟಿ ಮಾಡ್ತೀವ ಅಪ್ಪ ನಿಮ್ಮ ಹತ್ರ ನನ್ನ ಕಾಯೋ ಡೋಂಟ್ ವರಿ ಐ ಹ್ಯಾವ್ ಯುವರ್ ಕಾರ್ಡ್ ಐ ಹ್ಯಾವ್ ಯುವರ್ ಕಾರ್ಡ್ ಐ ಕಾಲ್ ಯು ಐ ಕಾಲ್ ಯು ಅಪ್ಪ ನಾವು ಪಾರ್ಟಿ ಮಾಡ್ಬೇಕಲ್ವಾ ಡೋಂಟ್ ಫಾರ್ಗೆಟ್ ಓಕೆ ಓಕೆ ಸಿ ಯು ಬೈ 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 ಓಕೆ ಓಕೆ ಬೈ ಬೈ ಓ 12:30 ಅಮ್ಮಂಗೆ ಫೋನ್ ಮಾಡೋಣ ಹಲೋ ಅಮ್ಮ ನೋಡಿದ್ರ ಕರೆಕ್ಟ್ ಆಗಿ 12:30 ಫೋನ್ ಮಾಡಿದೀನಿ ಹಲೋ ನಾಗೇಶ್ವರ್ ನಾನು ದಿವ್ಯ ಅದೇ ಅಮ್ಮ ಐ ಮೀನ್ ಪ್ರಿಯಾ ಎಲ್ಲಿ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡ್ತಿದೀವಿ ವಾಟ್ ಹಾಸ್ಪಿಟಲ್ ಸರ್ ಎಮರ್ಜೆನ್ಸಿ ವಾರ್ಡ್ ಅಲ್ಲಿದೆ ದಿವ್ಯಾ ದಿವ್ಯಾ ಎಮರ್ಜೆನ್ಸಿ ಏನು ಅಮ್ಮಂಗೆ ಏನಾಯ್ತು ನಾಗೇಶ್ವರ್ ನಾನು ಮತ್ತೆ ಕಾಲ್ ಮಾಡ್ತೀನಿ ವಿಚ್ ಹಾಸ್ಪಿಟಲ್ ಕಿಮ್ಸ್ ಐ ಆಮ್ ಕಮಿಂಗ್ ವೇಟ್ 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 ಹಲೋ ಪ್ರತಾಪ್ ಜಿ ದಿಸ್ ಇಸ್ ನಾಗೇಶ್ವರ್ ಗುಡ್ ಮಾರ್ನಿಂಗ್ ನಾಗೇಶ್ವರ್ ಹೌ ಆರ್ ಯು ಐ ಲುಕ್ ಬಿಫೋರ್ ಎನಿಥಿಂಗ್ ಎಲ್ಸ್ Many, many congratulations on being chosen the businessman of the year. So when is the party? Thank you, Pratap ji. I need a big favor from you. Yeah. What happened? Nanak tumba bekagiro vyakti nim hospital alli admit agidare. And it's an emergency. Pratap ji, avarge enadru aagbitre anta I am really worried, Pratap ji. Oh, okay. Which branch? Ade, Nandi Hills. Nandi Hills branch. Okay. Don't worry, Nageswar. I'll put the best doctors on this job. And worst case scenario, I'll fly in some specialist on a chartered. All right? You just relax. Leave it to me. She's in fine hands. Everything will be good. Thank you. All right. Nageshwar, what is the patient's name? Patient is Priya. Priya. Okay. Pratap ji, I will never forget this. Thank you so much. All right. Thank you. Yeah. Nandi Hills branch. ನೀವೇನ ನಾಗೇಶ್ವರ್ ಎಸ್ ಚೇರ್ಮನ್ ಹೇಳಿದ್ರು ನೀವು ಬರ್ತೀರಾ ಅಂತ ಅಮ್ಮಂಗೆ ಏನಾಗಿದೆ ಅದೇ ಪ್ರಿಯಂಗ್ ಏನಾಗಿದೆ ಫಾಲೋ ಮೀ ಸರ್ ಹೌ ಇಸ್ ಶಿ ಅಂದ್ರೆ ಫಾಲೋ ಮೀ ಅಂತ ಇದ್ದೀರಲ್ಲ ಡಾಕ್ಟರ್ ಅಮ್ಮಂಗೆ ಏನಾಗಿದೆ ಏನಾಗಿದೆ ಹೇಳಿ ಹೇಗೆ ಹೇಳ್ಬೇಕು ಗೊತ್ತಾಗ್ತಿಲ್ಲ ಸರ್ ಹೇಗೆ ಹೇಳ್ಬೇಕು ಗೊತ್ತಾಗಲ್ಲ ಅಂದ್ರೆ ಏನ್ ಡಾಕ್ಟರ್ ಸಿಟಿಲಿರೋ ಟಾಪ್ ಡಾಕ್ಟರ್ಸ್ ಎಲ್ಲ ಇಲ್ಲೇ ಇದಾರೆ ಸರ್ ಚೇರ್ಮನ್ ಅವ್ರು ಹೇಳಿ ಟೆಸ್ಟ್ ಎಲ್ಲ ಮಾಡ್ಸಾಯ್ತು ನಾಗೇಶ್ವರ್ ಅಂದ್ರೆ ಯಾರು ಅನ್ಕೊಂಡಿದ್ಯಾ ನನ್ ಬೆಸ್ಟ್ ಫ್ರೆಂಡ್ ಒಂದಿಂದಲೇ ನನ್ ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ ಅಂದ್ರೆ ನಂಬ್ತೀಯಾ ಬ್ಲಡ್ ಟೆಸ್ಟ್ ಸ್ಲಿಪ್ ಕಾಪಿ ಹೊಡಿದೇನೆ ಪಾಸ್ ಎಕ್ಸ್ರೇ ನಾಗೇಶ್ವರ್ ಅಂತೂ ಯಾವಾಗ್ಲೂ ಅಮ್ಮ 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 ಇಷ್ಟಕೋತಾದ್ರೆ ಸಾಕಾಗುತ್ತೆ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೋದು ಇಸಿಜಿ ದೊಡ್ಡ ದೊಡ್ಡ ಬ್ಲಾಕ್ ಬೋರ್ಡ್ಸ್ ಗಂಟೆ ಗಟ್ಟಲೆ ಕ್ಲಾಸಸ್ ಟಿಶ್ಯೂ ಪೇಪರ್ ಮೇಲೆ ಹೇಳ್ಬಿಟ್ರು ಗೊತ್ತಾ ಎಂಆರ್ಐ ನಾಗೇಶ್ವರ್ ಡಾಕ್ಟರ್ ಯಾರು ನಾಗೇಶ್ವರ್ ಓ ನಮಸ್ಕಾರ ಬೆಳಿಗ್ಗೆ ಬಂದಾಗ್ಲಿಂದನು ನಾಗೇಶ್ವರ್ ನಾಗೇಶ್ವರ್ ಅಂತ ಹುಚ್ಚುಚ್ಚಾಗಿ ಹೇಳ್ತಾನೆ ಇದ್ದಾಳೆ ಐ ಥಿಂಕ್ ದಿಸ್ ಇಸ್ ದ ಕ್ಲಿಯರ್ ಕೇಸ್ ಆಫ್ ಸೈಕಾಲಜಿಕಲ್ ಡಿಸಾರ್ಡರ್ ಸೈಕಿಯಾಟ್ರಿಸ್ಟ್ ನಾಗೇಶ್ವರ್ ನ ಫಸ್ಟ್ ಟೈಮ್ ನೋಡಿದಾಗ ಎಲ್ಲೋ ನೋಡಿದೀನಿ ಅಂತ ಅನ್ಕೊಂಡಿದ್ದೆ ನಿಮ್ಗೆ ಏನಾದ್ರೂ ನಿಮ್ ಜಾಬ್ ಅಲ್ಲಿ ಡೌಟ್ ಇದ್ರೆ ನಾಗೇಶ್ವರ್ ನ ಕೇಳಿ ನೀವೇನ್ ಹೇಳ್ತಾ ಇದ್ರೋ ನಂಗೆ ಅರ್ಥ ಆಗ್ತಿಲ್ಲ ಈ ಶಿ ಆಲ್ ರೈಟ್ ಸರ್ ಅಜೀರ್ಣದಿಂದ ತಿಂದಿರೋದಾರ್ಗಿಲ್ಲ ಅಷ್ಟೇ ಅಂದ್ರೆ ಫುಡ್ ಪಾಯ್ಸನಿಂಗ್ ವೆರಿ ಮೈಲ್ಡ್ ಫುಡ್ ಪಾಯ್ಸನಿಂಗ್ ಅಂತ ಹೇಳಿದ್ರೆ ಆ ಮಾತು ನಿಮ್ಗೆ ಅರ್ಥ ಆಗದೆ ಎಲ್ಲ ಆತಂಕದಿಂದ ಮತ್ತೆ ಚೇರ್ಮನ್ ಅವ್ರಿಗೆ ಕಾಲ್ ಮಾಡ್ತಿರೋ ಅಂತ ಭಯದಿಂದ ತಿಂದಿರೋದಾರ್ಗಿಲ್ಲ ಅಂತ ಹೇಳಿದೆ ಅಷ್ಟೇ ಸರ್ ನಮ್ ಚೇರ್ಮನ್ ಅವರು ಒಂದ್ ಗಂಟೆಯಿಂದ ಬೆಂಡ್ ಎತ್ತಿದಾರ್ ಸರ್ ಒಬ್ಬ ಡಾಕ್ಟರ್ನು ಬಿಟ್ಟಿಲ್ಲ ಸರ್ ಒಂದ್ಸಾರಿ ನೀವು ಕಾಲ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಅಂತ ಹೇಳಿ ಪ್ರಾಬ್ಲಮ್ ಸಾಲ್ವ್ ಏನು ಡಾಕ್ಟರ್ ಪ್ರಮೋಟ್ ಮಾಡಿಸ್ತೀನಿ ನಿಮ್ಮನ್ನ ಥ್ಯಾಂಕ್ ಯು ಸರ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಓಕೆ ನಾಗೇಶ್ವರ್ ಹಾಯ್ ಎಕ್ಸಾಮ್ ಚಚ್ಚು ಪಿಸ್ ಆಗದೆ ನಮ್ಮನ್ನು ಕೂಡ ಸರ್ ಅಷ್ಟಕ್ಕೂ ನಾಗೇಶ್ವರ್ ಅಂದ್ರೆ ನೀವೇನಾ ಸರ್ ಸರ್ ಗಂಟೆಯಲ್ಲಿ ಒಬ್ಬ ಮನುಷ್ಯನ ಹೆಸರು ಇಷ್ಟು ಸರಿ ಕೇಳಿದಿದೆ ಫಸ್ಟ್ ಸರ್ ಏನು ಏನು ಔಷಧಿ ಬರೀತಾ ಇದ್ದೀರಾ ಸರ್ 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 ಈ ಪ್ರಿಸ್ಕ್ರಿಪ್ಷನ್ ಮೇಡಮ್ಗೋಸ್ಕರ ಅಲ್ಲ ಸರ್ ಇದು ಎಡ್ಡೆಕ್ ಟ್ಯಾಬ್ಲೆಟ್ ಸರ್ ನಮಗೋಸ್ಕರ ಓಕೆ ಬಾಬುರಾವ್ ನನಗೂ ಬರ್ದಿದ್ಯಾ ತಾನೆ ನಿಮ್ಮಿಂದನೇ ಶುರು ಮಾಡಿದ್ದೀನಿ ಸರ್ ನಾಗೇಶ್ವರ್ ನಿನ್ಗೆ ಗೊತ್ತಾಯ್ತು ನಾನು ಇಲ್ಲಿದ್ದೀನಿ ಅಂತ ಅದೇ 12:30 ನೀವೇ ಓ ದಿವ್ಯಾ ಹೇಳಿದ್ಲಲ್ಲ ಎಲ್ಲೋದ್ಲ ಅವಳು ಸರಿ ನೀನ್ ಕುತ್ಕೋ 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 ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿನ ಹೇಗ್ ಯೂಸ್ ಮಾಡೋದು ಅಂತ ನಾನು ಹೇಳ್ತೀನಿ ಓಕೆ ಅಮ್ಮ ಸಣ್ಣ ರಿಕ್ವೆಸ್ಟ್ ನನ್ನನ್ನ ನಾಗೇಶ್ವರನ್ ಕರಿಬೇಡಿ ಬಿಟ್ಟು ಅಂತ ಕರೀರಿ ಬಿಟ್ಟು ದಟ್ಸ್ ಸೋ ಕ್ಯೂಟ್ ಲೆಟ್ ಮೀ ಗೆಸ್ ನಿನ್ನ ಅಮ್ಮ ನಿಂಗೆ ಹೆಸರಿಟ್ಟಿರೋದಲ್ವಾ ನೀವೇ ಹೌದು ನಮ್ಮಮ್ಮ ಪರ್ಫೆಕ್ಟ್ ಅಮ್ಮ ನೀವು ಹೊರಗೆ ಊಟ ಮಾಡೋದು ಅಷ್ಟು ಚೆನ್ನಾಗಿಲ್ಲಮ್ಮ ರೋಡ್ ಸೈಡ್ ಫುಡ್ ಚೆನ್ನಾಗಿರಲ್ಲ ಕ್ವಾಲಿಟಿ ಇರಲ್ಲ ಹೈಜೀನ್ ಇರಲ್ಲ ಮತ್ತೆ ನಿಮ್ಗೇನಾದ್ರೂ ಆದ್ರೆ ಅಯ್ಯೋ ಬಿಟ್ಟು ಇದ್ ರೋಡ್ ಮೇಲಿರೋ ಫುಡ್ ಅಲ್ಲ ನನ್ನ ಹಾಸ್ಟೆಲ್ ಫುಡ್ ಆ ವಾಟರ್ ಏನು ವೆಂಟಿಲೇಷನ್ ಸೊಳ್ಳೆಗಳು ವಾಸನೆ ಎಕ್ಸ್ಕ್ಯೂಸ್ ಮೀ ಸರ್ ಸೆಲೈನ್ ಹಾಕ್ಬೇಕು ಶೂರ್ ಆಗ್ಬೋದು ಅಮ್ಮ ಈಗ ಬರ್ತೀನಿ ವೇಟ್ ವೇಟ್ ಈಗಲೇ ಬರ್ತೀನಿ 1 minute ಗಿರೀಶ್ ಕರ್ನಾಡ್ ಸರ್ ವಿಜಯನಗರದಲ್ಲಿ ಸೇಂಟ್ ತೆರೇಸಾ ಗರ್ಲ್ಸ್ ಹಾಸ್ಟೆಲ್ ನಿನಗೆ ಗೊತ್ತಾ ಗೊತ್ತು ಸರ್ 5 ರಷ್ಟಾಗ್ಲಿ 10 ರಷ್ಟಾಗ್ಲಿ ವಾಟ್ ಎವರ್ ದ ರೇಟ್ ಇಟ್ ಇಸ್ ಸಂಜೆ ಒಳಗೆ ಅದನ್ನ ಕೊಂಡ್ಕೋಬೇಕು ಓಕೆ ಆಯ್ತು ಸರ್ ಯುವರ್ ವರ್ಡ್ ಇಸ್ ಆನ್ ಆರ್ಡರ್ ಅಷ್ಟೇ ಅಲ್ಲ
ಬೆಸ್ಟ್ ಇಂಟೀರಿಯರ್ ಡಿಸೈನರ್ ಬೆಸ್ಟ್ ಲ್ಯಾಂಡ್ಸ್ಕೇಪ್ ಆರ್ಟಿಸ್ಟ್ ನ ಕರೆಸಿ ಅದನ್ನ ಡೆಕೋರೇಟ್ ಮಾಡಬೇಕು. ಓಕೆ ಸರ್. ಹಾ, ಇನ್ನೊಂದು ವಿಷಯ, ಇಂಡಿಯನ್, ಚೈನೀಸ್, ಕಾಂಟಿನೆಂಟಲ್, ಜಾಪನೀಸ್, ಎನಿ ಕೈಂಡ್ ಆಫ್ ಕ್ಯೂಸಿನ್ ಏನಾದರೂ ಸರಿ, ಒಬ್ಬ ಟಾಪ್ ಶೆಫ್ ಇನ್ ಬ್ಯಾಂಗ್ಳೂರ್ ನನಗೆ ಬೇಕು. ಅಂದ್ರೆ ಟೋಟಲಿ ಆ ಹಾಸ್ಟೆಲ್ನ ಸ್ಟಾರ್ ಹೋಟೆಲ್ ಮಾಡ್ಬೇಕಷ್ಟೇ ತಾನೆ? ಹೌದು, ಆ ಹಾಸ್ಟೆಲ್ನ 5-star ಹೋಟ್ಲಾಗಿ ಬದಲಾಯಿಸ್ತಾ ಇದೀವಿ. ಮಗ, ಹಿಸ್ಟೋರಿಕಲ್ ಯೂತ್ ಫೆಸ್ಟಿವಲ್ ಮಾಡಿದ್ವಿ ಕಣ ನಾವು. ಅದೇನೇ ಕ್ರೆಡಿಟ್ ಎಲ್ಲ ಬಿಟ್ಟು 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 ಪಾರ್ಟಿ ಕರಿಯೋಣ ಮಗ. ಕರಿ ಮತ್ತೆ ಲೇಸೇನು ಮನೆಗೆ ಹೋಗ್ಬಿಡೋಣ. ಬರೀ ಕೈಯಲ್ಲಿ ಮನೆಗೆ ಹೆಂಗ್ ಹೋಗೋದು ಸರ್? ಇನ್ ಸ್ವಲ್ಪ ಹೊತ್ತು ನೋಡೋಣ ಸರ್. ಅರೆ, ನೋಡಕ್ ಏನಿದೆಯೋ. ಅಯ್ಯೋ ಮಗ, ಮಾಮಂದಿರು ಬೈಕ್ ಹಿಂದೆ ತಗೋ. ಲೇ ಲೇ ಲೇ, ವೈನ್ ಶಾಪ್ ಮುಂದಕ್ಕೆ ಇಟ್ಕೊಂಡು ನಾವು ಹಿಂದಕ್ಕೆ ಹೋಗ್ಬೇಕಂದ್ರೋ ಲೂಸ್ಗಳ. ಏಯ್ ಹೋಗ, ಅಷ್ಟಕ್ಕೂ ಮಂತೆಂಡು ಬರ್ಗಟ್ಟಿರ್ತಾರೆ, ನಾವು ಸಿಕ್ಕಾಕೊಂಡ್ರೆ ತಿಂದಾಕ್ಬಿಡ್ತಾರೆ. ಏಯ್, ನೀನ್ ಡೈರೆಕ್ಟ್ SI ಹತ್ರ ಹೋಗ, ನಾನು ಹೇಳ್ತಿದ್ದೀನಲ್ಲ. ಇಲ್ಲ ಮಗ, ನಿಂಗೇನು ಹುಚ್ಚಿಡ್ದಿದ್ಯಾ? ಲೋ, ನಾವ್ ನಿಲ್ಲಿಸ್ದಂಗ್ ಹೋದ್ರೆ ಅವ್ನ್ ಬಂದ್ ನಮ್ ನಿಲ್ಸ್ತಾನೋ, ನಾವೇ ಅಲ್ಲೋಗ್ ನಿಂತ್ರೆ ಅವನೇ ನಮ್ ಕಳ್ಸೋ ತರ ನಾನ್ ಮಾಡ್ತೀನೋ. ಎಲ್ಲ ನಾನ್ ಸೆಟ್ ಮಾಡ್ತೀನಿ, ನಡಿ ಹೋಗ್ಬಿಡಿ, ನಡಿ ನಡಿ. ಸರ್, ಯಾವ್ದೋ ಬೈಕ್ ಬರ್ತಾ ಇದೆ ಸರ್. ಒಳ್ಳೆ ಕತೆ. ಲೇ ದಡ್ಡ, ಕಾರ್ಗಳನ್ನ ಹಿಡಿಯೋ ಅಂದ್ರೆ ಬೈಕ್ ಹಿಡಿತೀನಿ ಅಂತೆಲ್ಲೋ. ಅವ್ರಾಗ ಅವರೇ ನಮ್ ಕಡೆ ಬರ್ತಿದ್ದಾರೆ ಅಂದ್ರೆ ಅದು ಕೂಲ್ ಡ್ರಿಂಕ್ಸ್ ಬ್ಯಾಚ್ ಬಿಟ್ಟಾಕ. ಹೊರಡಿ ಹೊರಡಿ, ಹೋಗ್ಬಿಡಿ ಹೋಗಿ ಹೋಗಿ. ಸರ್ 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 ಸರ್, ಪಕ್ಕದಲ್ಲಿ ಯಾವ್ದಾದ್ರು ಹಾಸ್ಪಿಟಲ್ ಇದೆಯಾ ಸರ್? ಏನ್ ಮ್ಯಾಟ್ರು? ಏನಿಲ್ಲ ಸರ್, ಲೈಟ್ ಡಿಹೈಡ್ರೇಷನ್ ಪ್ರಾಬ್ಲಮ್. ಲೇ ಹುಡುಗ, ನೀನಾಗ್ಲೇ ದಾಟ್ ಬಂದಿದ್ಯೋ ಕಿಮ್ಸ್ ಹಾಸ್ಪಿಟಲ್ನ? ಹೌದಾ? ಅಯ್ಯೋ, ಮತ್ತೆ ಯಾರು ಹಿಂದಕ್ಕೆ ಹೋಗ್ತಾರೆ ಸರ್? ಮುಂದೆ ಯಾವ್ದಾದ್ರು ಇದ್ರೆ ಹೇಳಿ. ಮುಂದೆ 2 kilometers ಹೋಗ್ಬೇಕು, ಅಲ್ಲಿ ನರ್ಸಿಂಗ್ ಹೋಮ್ ಇದೆ. ಹೌದಾ? ಓ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಏ, ಓಡೋ ಓಡೋ ಓಡೋ, ನೀನು ಓಡೋ. ಬೇಗ ಸ್ಟಾರ್ಟ್ ಮಾಡೋಲಿ, ಕಿಕ್ ಹೊಡಿಯೋ ಹೊಡಿಯೋ ಕಿಕ್ಕು. ನ್ಯೂಟ್ರಲ್ ಇದೆಯಾ ಇಲ್ವಾ ಅಂತ ನೋಡೋ. ಕಿಕ್ ಹೊಡಿಯೋ, ಹೊಡಿತಿದ್ದೇನಲ್ಲೋ. ಬಂದ್ರು ಬೇಗ ಕಿಕ್ ಮಾಡೋ. ಲೇ, ಈಗ ತಾನೇ ಪೆಟ್ರೋಲ್ ಹಾಕ್ಸಿದ್ವಲ್ಲೋ, ಸರಿಯಾಗಿ ನೋಡೋ, ಹೊಡಿಯೋ ಕಿಕ್ಕು. ಏನ್ ನೋಡ್ತಾ ಇದ್ರೆ, ಕಿಕ್ ಹೊಡಿರಿ ಸರ್. ಲೇ ಮಗು, ಬೈಕ್ ನಿನ್ನ ಅಳಿಸ್ತಾ ಇದೆ ಅಲ್ವಾ, ಇಳಿಯಪ್ಪ ಕೆಳಗಡೆ ಬೈಕ್ ಸೈಡ್ ಹಾಕೋಣ. ನೋ ಪ್ರಾಬ್ಲಮ್ ಸರ್, ನಾವು ಮ್ಯಾನೇಜ್ ಮಾಡ್ತೀವಿ. ಎಷ್ಟು ಮ್ಯಾನೇಜ್ ಮಾಡ್ತಿರೋ ಇಡಿಯಟ್ಸ್, ಏನ್ರ ಪೊಲೀಸ್ ಪಕ್ಕ ಮಾಡ್ತೀರಾ ರಾಸ್ಕಲ್ಸ್? ಸರ್ ಇಲ್ಲ ಸರ್. ಅದನ್ನ ಕೊಡೋ ಇಲ್ಲಿ ಸರ್, ಬಾಟ್ಲ್ ಕೊಡೋ. ಬಿಸ್ಲೇರಿ ಬಿಸ್ಲೇರಿನೇನ ಇದು ನಿಮ್ಮ ಮನೆಗೂ ಸರ್? ವಾಟರ್ ಬಾಟ್ಲ್ ಅಲ್ಲಿ ವೋಡ್ಕಾ ಮಿಕ್ಸ್ ಮಾಡಿ ಬಿಸ್ಲೇರಿ ಅಂತ ಹೇಳ್ತೀಯನಲ್ಲ. ಏಯ್ ಅಯ್ಯೋ, ಗೊತ್ತಾಗ್ಬಿಡ್ತಾ. ಎಷ್ಟ್ ಕುಡ್ದಿದ್ದೀರಾ ನೀವು? ಸಂಪ್ರದಾಯ ಒಂದೇ ಒಂದೇ ಒಂದ್ ಪೆಗ್ ಸರ್. ಎಲ್ರೂ ಸೇರಿ ಸಂಪ್ರದಾಯಕ್ಕೆ ಒಂದು ಪೆಗ್ ಸರ್. ನಿನ್ ಬಾಯಿಗಿದ್ನ ತುರ್ಕುದ್ರು ಕೆಲಸ ಮಾಡಿದ್ರೆ ಗೌರ್ಮೆಂಟ್ ಐಟಮ್ ಅನ್ಕೊಂಡಿದ್ಯಾ? ಈ ಬ್ರೀತ್ ಅನಲೈಸರ್ 1 kilometer ದೂರ ಇಟ್ಟರು 5 inches ತರ ಹೊಡ್ಕೊಳುತ್ತೆ. ಇಳಿರ ಕೆಳಗೆ ಇಳಿಯೋ, ಇಳಿಯೋ ಗೋಬೆ ಕಡೆ ಇಳಿಯ. ಡ್ರಂಕ್ ಅಂಡ್ ಡ್ರೈವ್ ನಲ್ಲಿ ಎರಡೇ ಮ್ಯಾಟ್ರು. ನೀವೇನಾದ್ರೂ ಲಕ್ಕಿ ಫೆಲೋಸ್ ಆದ್ರೆ ಡೈರೆಕ್ಟ್ ಆಗಿ ಡಿವೈಡರ್ಗೆ ಗುದ್ಕೋತೀರ, ಅಮ್ಮ ಅನ್ನೋಕ್ ಮುಂಚೆ ಸ್ಪಾಟ್ ಆಗ್ಬಿಡ್ತೀರ, ಇಲ್ಲ ಲಾರಿಗಾರು ಗುದ್ಕೋತೀರ, ಅಪ್ಪ ಅನ್ನೋ ಸೌಂಡ್ ಬರಕ್ ಮುಂಚೆ ಡೆಡ್ ಆಗ್ಬಿಡ್ತೀರ. ಈ ಧರ್ಮನ್ ಕೈಗೆ ಸಿಕ್ಕ್ರೆ ಮಾತ್ರ ನೀವು ಅನ್ಲಕ್ಕಿ ಫೆಲೋಸ್ ಅಂತ, ಅಂದ್ರೆ ನೀವು ನೆಗದ್ ಬಿದ್ದ ಅಂತಲೇ ಅರ್ಥ. ಧರ್ಮ ರೋಡ್ ಡಿವೈಡರ್ ಗಿಂತ ಲಾರಿಗಿಂತ ಡೇಂಜರ್ ಈ ಧರ್ಮ, ತುಂಬಾ ಡೇಂಜರ್. ಏನ ನಾನು ಮಾತಾಡ್ತಾ ಇದ್ರೆ ಉಗುಳು ಬರದೆ ಅಗಳು ಬರುತ್ತಾ? ಧರ್ಮನ ಹತ್ರ ಸಿಕ್ಕಾಕೊಂಡಿದೀರ, ತಪ್ಪು ಕೇಸ್ಗಳು ಹಾಕ್ತೀನಿ. ಇದನ್ನ ಇದನ್ನ ಎರಡು ಕಿತ್ತಾಕ್ ನಿಲ್ಲಿಸ್ತೀನಿ. ರೋ ಸರ್ ಸರ್. ಏನಪ್ಪ ಸರ್ ಸರ್? ಪ್ಲೀಸ್ ಸರ್, ಒಂದ್ ಫೋನ್ ಕಾಲ್. ಯಾರಿಗೋ ಫೋನ್ ಮಾಡ್ತೀಯಾ? ಈ ಧರ್ಮಂಗೆ ಎದುರಿಸ್ತೀಯನೋ? ಫ್ರೆಂಡ್ ಸರ್, ಬಿಟ್ಟು ಸರ್. ಬಿಟ್ಟ ಬಿಟ್ಟ ಅಂದ್ರೆ ಏನಪ್ಪ? IPL ಬಿಟ್ಟ, ಕಬಡ್ಡಿ ಬಿಟ್ಟ? ಸರ್ ಪ್ಲೀಸ್ ಸರ್, ಮಾಡ್ಕ ಸರ್. ಎಲ್ಲಿಗ? ಪ್ಯಾಂಟ್ ಪಾಕೆಟ್ ಸರ್. ಓ, ಪ್ಯಾಂಟ್ ಅಲ್ಲಿ ಇದೆಯಾ? ಅಂಡರ್ ವೇರ್ ಅಲ್ಲಿ ಇದ್ರು ಸರಿ, ಮಾಡ್ಕ. ಬಿಟ್ಟು ನಂಬರ್ ಎಲ್ಲೋ ಇತ್ತು. ಸಾರಿ ಸಾರಿ, ಲೇಡೀಸ್ ಫಸ್ಟ್ ಪ್ಲೀಸ್. ಹಲೋ ಬಿಟ್ಟು. ಏನ್ ಈ ಟೈಮಲ್ಲಿ? ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೀನಿ ಬಿಟ್ಟು. ಪೊಲೀಸ್ ಸ್ಟೇಷನ್ ಅಲ್ಲ, ಎಲ್ಲಿ? ಇಲ್ಲೇ ಆರ್ ನಗರ. ನಾನು ಈಗಲೇ ಬರ್ತೀನಿ, ವೈಟ್. ನೋ ನೋ ಬಿಟ್ಟು, ಟೇಕ್ ಯು ಟೈಮ್, ರಿಲ್ಯಾಕ್ಸ್, ಸ್ಲೋಲಿ ಸ್ಲೋಲಿ. ಬಿಟ್ಟು ಬಿಟ್ಟು, ಬೇಗ ಬಾ ಬಿಟ್ಟು, ಕಮ್ ಫಾಸ್ಟ್. ಇವ್ನ್ ಜನ್ಮಾಳಾಗ ಥ್ರೆಡ್ಮಿಲ್ ಕೇಳಿದ್ಕೆ ಎಕ್ಸಸೈಸ್ ಮಾಡ್ತಾನೆ ಅಂತ ಅನ್ಕೊಂಡ್ರೆ ಪಾದಯಾತ್ರೆ ಪ್ರಾಕ್ಟೀಸ್ ಮಾಡ್ತಿದ್ದಾನಲ್ಲ.
ನಿಲ್ಚ 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 ಅಯ್ಯೋ ಅಯ್ಯೋ ಅಣ್ಣ ನಂಬರ್ ಅಣ್ಣ ನಂಬರ್ ನಿಲ್ಚ 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 ಹಲೋ ಮೇಡಮ್ ನೋ ಕಮ್ಯಾಂಡ್ ನಮಸ್ತೆ ನಾನು ನಿಮ್ ಕಾಲ್ಗೋಸ್ಕರ ಎದುರು ನೋಡ್ತಾ ಇದ್ದೆ ಮೇಡಮ್ ಜೆಪಿ ಜೆಪಿ ನಾನ್ ನಾಗೇಶ್ವರ ಮಾತಾಡ್ತಾ ಇದ್ದೀನಿ ನೀನಾ ಬ್ರದರ್ ಏನ್ ಕಾಲ್ ಮಾಡಿದ್ದು ಜಾಗ್ರತೆಯಿಂದ ಕೇಳೋ ನಾನು ಹೇಳೋದನ್ನ ಆರ್ ಆರ್ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ನಾಗಾರ್ಜುನ ಅನ್ನೋರ್ನ ಒಬ್ಬ ದಡ್ಡ ಕರ್ಕೊಂಬಂದು ಕೂರಿಸ್ಕೊಂಡಿದ್ದಾನೆ ಅವ್ರಿಗೇನಾದ್ರೂ ಆದ್ರೆ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ನಿನಗೆ ನಿನ್ ಗೌರ್ಮೆಂಟ್ ಗೆ ಏನ್ ಆಗುತ್ತೆ ನೋಡು ನೀವ್ ಹೇಳಿದಿರಲ್ಲ ನಾನು ನೋಡ್ಕೋತೀನಿ ಹಲೋ ಓಕೆ ಆಯ್ತು ಸ್ವಾಮಿ ಸರ್ ನಿಮ್ ಮನೆಯಿಂದ ಫೋನು ನಿಮ್ ವೈಫ್ ನನ್ನ ಹತ್ರ ಸೆಲ್ ಫೋನ್ ಇದೆ ಅದಕ್ಕೆ ಕಾಲ್ ಮಾಡ್ಬೇಕಲ್ವಾ ಲ್ಯಾಂಡ್ ಫೋನ್ ಕಾಲ್ ಮಾಡಿದಾಳೆ ನಾನ್ ಸ್ಟೇಷನ್ ಇದನ್ನ ಇಲ್ವಾ ಅಂತ ಹೇಳಿ ಕಳ್ಳರು ನೋಡಿದ್ರೆ ಪೊಲೀಸ್ನಲ್ಲಿ ಡೌಟ್ ಪೊಲೀಸ್ ಅಂದ್ರೆ ಹೆಂಡತಿ ಡೌಟ್ ನನಗೇನ ನಿಮ್ಮ ಮೇಲೆ ಡೌಟ್ ಕಣ್ರ ಇದನ್ ಕಿತ್ಕೋತೀರಾ ಅಂತ ಥೂ ಎನ್ ಡಿಯರ್ ಹೋಮು ಪೊಲೀಸ್ ಸ್ಟೇಷನ್ ಅಲ್ಲೇ ಇದ್ದೀನಿ ಉಮ್ಮ ಸೆಕೆಂಡ್ ಸೆಟ್ ಅಪ್ ಹತ್ರ ಹೋಗಿಲ್ವೇ ನಾನು ನಿನ್ ಹೆಂಡತಿ ಅಲ್ಲ ಕಣ ಗಂಡ ಹೋಮ್ ಮಾತಾಡ್ತಿರೋದು ನಮಸ್ಕಾರ ಸರ್ ನೀನ್ ಅರೆಸ್ಟ್ ಮಾಡಿರೋ ಹುಡುಗರು ಯಾರು ಅಂತ ಗೊತ್ತಿದ್ಯಾ ಅಣ್ಣ ಗೊತ್ತಣ್ಣ ನಾಗೇಶ್ವರ ರಾವ್ ಗೊತ್ತಾ ಅಣ್ಣ ಗೊತ್ತಣ್ಣ ನಾಗಾರ್ಜುನ ಅವ್ರು ಗೊತ್ತಿದ್ಯಾ ಹೂ ಸರ್ ಗೊತ್ತು ಸರ್ ಇಂಥವ್ರ ಹತ್ರ ಇಟ್ಕೊಂಡ್ರೆ ನನ್ ಪೋಸ್ಟ್ ಗೆ ಊಸ್ಟಿಗ್ ಆಗ್ಬಿಡುತ್ತೆ ಅಯ್ಯೋ ತಪ್ಪಾಗೋಯ್ತು ಸರ್ ನಿನ್ ಪರಿಸ್ಥಿತಿ ಏನೋ ಮಿಸ್ ಅಂಡರ್ಸ್ಟ್ಯಾಂಡಿಂಗು ಸರ್ ಎಲ್ರು ಬಿಟ್ಬಿಡು ಹಾ ಇಲ್ಲಾಂದ್ರೆ ನೀನು ಹೋಗ್ಬಿಡ್ತೀಯಾ ಬಿಟ್ಬಿಡು ಆಗೋದೆ ಬೇಕಿತ್ತ ನನ್ಗೆ ಲೇಸಿನೋ ಸರ್ ಬರಲೆ ಹೇಳಿ ಸರ್ ಬಡವ ರಾಸ್ಕಲ್ ಏನಾ ನಾನು ನನ್ನ ಹೆಂಡತಿನ ಹೋಮು ಅಂತೀನಿ ಹೋಮ್ನ ಹೆಂಡತಿ ಅಂತೀನೇನೋ ಇಡಿಯಟ್ ಹಲೋ ಎಕ್ಸ್ಕ್ಯೂಸ್ ಮೀ ಜೆಂಟಲ್ಮನ್ಸ್ ನಿಮ್ಮಿಬ್ಬರಲ್ಲಿ ಮಿಸ್ಟರ್ ನಾಗಾರ್ಜುನ ಅವ್ರು ಯಾರು ಸರ್ ಏಸಿನೋ ಸರ್ ಬಾರಲೆ ಬಾರಲೆ ಮಗುಗೆ ಚಳಿಯಲ್ಲಿ ಶರ್ಟ್ ಇಲ್ದಾಗೆ ಪ್ಯಾಂಟ್ ಇಲ್ದಂಗೆ ಕೂರಿಸಿದೀಯನೋ ಹೋಗು ತಗೊಂಬ ಹೋಗ ತಗೊಂಬ ಕತ್ತೆ ತಂದು ಹೋಗು ಬೇಗ ತಣ್ಣಗಿದೆ ಮಗ ನಿಧಾನ ಕೊಡಿ ಏ ಧರ್ಮನ್ ಕರೀರೋ ಅಪ್ಪಾ ಎವ್ರಿಥಿಂಗ್ ಓಕೆ ಅಲ್ವಾ ಬಿಟ್ಟು 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 ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಬಿಟ್ಟು ಇಂಥ ಟೈಮಲ್ಲಿ ಇನ್ಯಾರು ಕಾಲ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ ಬಿಟ್ಟು ನಿಂಗ್ ಫೋನ್ ಮಾಡಿದೆ ಸಾರಿ ಫಾರ್ ಡಿಸ್ಟರ್ಬಿಂಗ್ ಬಿಟ್ಟು ನೀವು ನನಗೆ ಫೋನ್ ಮಾಡ್ಬೇಕು ಇನ್ಯಾರಿಗೂ ಫೋನ್ ಮಾಡಬಾರ್ದು ಏಯ್ ಯಾರು ಇವ್ರನ್ನ ಕರ್ಕೊಂಬಂದಿದ್ದು ಸರ್ ನಾನೇ ನಾನೇ ಬಂದೆ ಬಂದೆ ಆ ದೌರ್ಭಾಗ್ಯ ದುರದೃಷ್ಟವಂತ ನಾನೇ ಸರ್ ಆದ್ರೆ ಈ ಮಗುನ ನಾನು ಅರೆಸ್ಟ್ ಮಾಡಿಲ್ಲ ಸರ್ ಸರ್ ಇದು ಟೋಟಲಿ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಸರ್ ನಾನು ಏನು ಪ್ರಾಬ್ಲಮ್ ಕೊಟ್ಟಿಲ್ಲ ಸರ್ ಮಗುನ ಕೇಳಿ ನಿಮ್ಗೆ ಏನು ಪ್ರಾಬ್ಲಮ್ ಆಗಿಲ್ಲ ಅಲ್ವಾ ಇಲ್ಲ ಬಿಟ್ಟು ಧರ್ಮ ಚೆನ್ನಾಗಿ ಬನ್ನಿ ಅಯ್ಯೋ ಒನ್ ಮಿನಿಟ್ ಲೆಟ್ ಮೀ ಫಿನಿಶ್ ದಿಸ್ ಬಿಟ್ಟು ಧರ್ಮ ಅವರೇ ನನ್ನ ಬೈಕು ಓಕೆ ಓಕೆ ಅದನ್ನ ಕ್ಲೀನ್ ಮಾಡ್ಬೇಕಾ ಗಾಳಿ ಹೊಡಿಬೇಕಾ ಪೆಟ್ರೋಲ್ ಟ್ಯಾಂಕ್ ಫುಲ್ ಮಾಡಿಸ್ಬೇಕಾ ಅದೇ ಕಳ್ಸು ಓಕೆ 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 ನಾವು ಹೋಗೋಣ ನಾನು ಮನೆಗೆ ಕಳ್ಸ್ಕೊಂಡು ನಾನು ಮನೆಗೆ ಕಳ್ಸ್ಕೊಂಡು ಕೂಡ ಬನ್ನಿ ಐ ಲವ್ ಯು ರಾಜ ಈಗ ಮಿಕ್ಕಿದ್ ಕೊಡು ಥ್ಯಾಂಕ್ ಯು ಏನಪ್ಪ ಈ ತರ ಕುಡಿದು ರಾತ್ರಿ ಬೈಕ್ ಓಡಿಸ್ತಿರಲ್ಲ ನಿಮ್ಗೇನಾದ್ರೂ ಆದ್ರೆ ನೀವು ಕುಡಿಬೇಕು ಅಂದ್ರೆ ನಮ್ಮ ಮನೆಗೆ ಬಂದು ಕುಡೀರಿ ಎಷ್ಟೊತ್ತಾದ್ರೂ ಕುಡೀರಿ ಎಷ್ಟು ಬೇಕಾದ್ರೂ ಕುಡೀರಿ ಬೆಳಗ್ಗೆನೆ ಕಾಲೇಜಿಗೆ ನಾನು ಡ್ರಾಪ್ ಮಾಡ್ತೀನಲ್ಲ ನೀವು ಇನ್ ಮುಂದೆ ಇಂಥ ರಿಸ್ಕ್ ತಗೋಬೇಡಿಪ್ಪ ಓಕೆ ಅಮೇಝಿಂಗ್ ಬಿಟ್ಟು ಬಿಟ್ಟು ಕುಡಿಯೋದ್ ಬಿಟ್ಬಿಡು ಅಂತೆಲ್ಲ ಕತೆ ಹೊಡಿತೀಯ ಅನ್ಕೊಂಡಿದ್ದೆ ಇನ್ ಮುಂದೆ ಮನೆಗೆ ಬಂದು ಕುಡಿ ಅಂದಿಯಲ್ಲ ಐ ಜಸ್ಟ್ ಲವ್ ದಟ್ ಬಿಟ್ಟು ಗೈಸ್ ನಾಳೆಯಿಂದ ಬಿಟ್ಟು ಮನೆ ಬಿಟ್ಟು ಸಾರಿ ಬಿಟ್ಟು ನಾನು ನಿನ್ನ ಇಲ್ಲಿ ತನಕ ಕಂಪ್ಲೀಟ್ ಆಗಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೆ ಬಿಟ್ಟು ಫ್ರಮ್ ಟುಡೇ ಯು ಆರ್ ಮೈ ಬೆಸ್ಟ್ ಫ್ರೆಂಡ್ ಬಿಟ್ಟು ಪ್ಲೀಸ್ ಗಿವ್ ಮೀ ಫೈವ್ ಬಿಟ್ಟು ಗಿವ್ ಮೀ ಫೈವ್ ಮನಸ್ಸಿನ ಮನದ ಕಥೆ
ಐ ಕಾಂಟ್ ಬಿಲೀವ್ ಇಟ್ ಯಾ, ಐ ಆಮ್ ಸೋ ಹ್ಯಾಪಿ ಟುಡೇ. ಅಮ್ಮನ ಹತ್ರ ಮಿಸ್ ಆಗಿದ್ದ ಮಾತುಗಳು, ಅಪ್ಪನ ಹತ್ರ ಮಿಸ್ ಆಗಿದ್ದ ಆಟಗಳು, ಎಲ್ಲ ಜಸ್ಟ್ ಇನ್ ಫ್ಯೂ ಡೇಸ್ ಎಲ್ಲ ಅನುಭವಿಸ್ಬಿಟ್ಟೆ. ಈಗ ಉಳಿದಿರೋದು ಒಂದೇ, ಜಸ್ಟ್ ಒನ್ ಮೋರ್ ಥಿಂಗ್, ಅವರಿಬ್ರು ಒಂದು ಮಾಡ್ಬೇಕು. ಎಲ್ಲಿಗೆ ಹೋಗ್ತಾ ಇದೀಯ? ಹೇ ಬಡ್ಡಿ, ಇದನ್ನ ಯಾಕೆ ತಗೊಂಬಂದೆ? ನನಗೆ ಅರ್ಥ ಆಯ್ತು ಬಿಡು. ಬುದ್ಧಿ ಜಾಸ್ತಿ ಆಗಿದೆ ನಿನಗೆ. ಏನು ಇದನ್ನು ಅವ್ರಿಗೆ ತೋರಿಸಿ, ನೀವೊಂದು ಕಾಲದಲ್ಲಿ ಗಂಡ ಹೆಂಡತಿ, ನಾ ನಿಮ್ಮ ಮಗ ಅಂತ ಹೇಳ್ಬೇಕಾ? ಬೇಡ ಕಣ, ಇದರಲ್ಲಿರೋದೆಲ್ಲ ಹಳೆ ನೆನಪುಗಳು. ಆ ಲೈಫಲ್ಲಿ ಅವ್ರು ಯಾವಾಗಲೂ ಜಗಳ ಆಡ್ತಾನೆ ಇದ್ರು. ಅದನ್ನು ಮತ್ತೆ ಅವ್ರಿಗೆ ನೆನಪು ಮಾಡಿಸೋದು ನನಗಿಷ್ಟ ಇಲ್ಲ. ನಾನು ನೆನಪಾಗಲಿಲ್ಲ ಅಂದರೂ ಪರವಾಗಿಲ್ಲ, ಆ ಜಗಳ ಅವ್ರಿಗೆ ನೆನಪಾಗಬಾರ್ದು. ಅವರಿಬ್ರು ಫ್ರೆಶ್ ಆಗಿ ಎದುರಾಗಬೇಕು, ಮತ್ತೆ ಪ್ರೀತಿ ಮಾಡಬೇಕು, ಸಂತೋಷವಾಗಿರಬೇಕು. ಏನಾಯ್ತು? ರಕ್ತ ಯಾಕೆ ಬರ್ತಾ ಇದೆ? ವಾಟ್ ಹ್ಯಾಪೆಂಡ್? ಬಿಟ್ಟು, ಶೀಸ್ ಪ್ರೇಮ, ನಾವಿಬ್ರು ಪ್ರೀತಿ ಮಾಡ್ತಿದ್ದೀವಿ ಬಿಟ್ಟು. ಇವಳು ಮನೆಯಲ್ಲಿ ಗೊತ್ತಾಗಿ ದೊಡ್ಡ ಗಲಾಟೆನೆ ಆಗೋಯ್ತು, ನಾವು ಓಡ್ ಬಂದ್ಬಿಟ್ವಿ ಬಿಟ್ಟು. ನಾಳೆ ಯಾವ್ದಾದ್ರು ಒಂದು ಗುಡಿ ಕರ್ಕೊಂಡು ಹೋಗಿ ನಮ್ಮಿಬ್ರಿಗೂ ನೀನೇ ನಿಂತು ಮದುವೆ ಮಾಡಿಸ್ಬೇಕು ಬಿಟ್ಟು, ಪ್ಲೀಸ್. ಅಪ್ಪ, ನನ್ನ ಮಾತು ಮೇಲೆ ನಿಮಗೆ ನಂಬಿಕೆ ಇದೆ ಅಲ್ಲ? ಅದೇನು ಬಿಟ್ಟು, ಹಾಗಾದರೆ ನನ್ನ ಮಾತು ಕೇಳಿ. ಈ ಓಡ್ ಹೋಗಿ ಮದುವೆ ಮಾಡ್ಕೊಳ್ಳೋದು, ಜಗಳ ಆಡೋದು, ಇದೆಲ್ಲ ಯಾಕೆ? ಈ ಹುಡುಗಿ ಅಪ್ಪನ ಹತ್ರ ಮಾತಾಡಿ ನಾ ಸೆಟ್ ಮಾಡ್ತೀನಲ್ಲ. ಸೆಟ್ ಆಗುತ್ತೆ ಅಂತ್ಯಾ? ಎಲ್ಲ ಸೆಟ್ ಮಾಡಕ್ಕೆ ನಾನು ಇದೀನಲ್ಲ, ಅದಕ್ಕೆ ಈ ಹುಡುಗಿ ಅಪ್ಪನ ಫೋನ್ ನಂಬರ್ ಕೇಳ್ತಾ ಇದ್ದೀನಿ. ಪ್ರೇಮ, ನಿಮ್ಮ ಅಪ್ಪನ ನಂಬರ್ ಏನು? ಓ, ದುಪಟ್ಟ ಗಲೀಜಾಗತ್ತೆ, ಪರವಾಗಿಲ್ಲ, ನಾನು ಒರೆಸ್ತೀನಲ್ಲ. ನಿಮ್ಮ ತಂದೆ ಫೋನ್ ನಂಬರ್ ಏನು? 9849098. ನಿಮ್ಮ ತಂದೆ ಹೆಸರೇನು? ಸರ್, ಯಾರೋ ಯಶವಂತ್ ರಾಯ್ ಅಂತೆ, ಅವ್ರ ನಂಬರ್ ಕಳಿಸ್ತಾ ಇದ್ದೀನಿ, ಅವ್ರ ಫುಲ್ ಡೀಟೇಲ್ಸ್ ನನಗೆ ಬೇಕು. ಆಯ್ತು ಸರ್. ಅಷ್ಟೇ ಅಲ್ಲ, ಒಂದ್ 10 ಜನ ಗೂಂಡಾಗಳು ಬೇಕು. ಗೂಂಡಾಗಳ? ಗೂಂಡಾ ಅಂದ್ರೆ ಅಂಥ ಇಂಥ ಗೂಂಡಾಗಳಲ್ಲ, ಮುಖದ ಮೇಲೆ ದೊಡ್ಡ ದೊಡ್ಡ ಮೀಸೆ, ಗಡ್ಡ, ಹುಟ್ಟು ಮಚ್ಚೆ, ಸೊಂಟದ ಸುತ್ತ ಬೆಲ್ಟು, ದೈತ್ಯವಾಗಿರ್ಬೇಕು, ಕೈಯಲ್ಲಿ ದೊಡ್ಡ ದೊಡ್ಡ ವೆಪನ್ಸ್ ಇರ್ಬೇಕು. ಒಂದ್ ವರ್ಡಲ್ಲಿ ಹೇಳ್ಬೇಕು ಅಂದ್ರೆ ಅವ್ರ ಫೇಸ್ ನೋಡಿದ ತಕ್ಷಣ ಎದುರುಗಿದ್ದವರು ಭಯ ಬಿದ್ದೋಗ್ಬೇಕು. ನನಗೆ ಬಿಟ್ಬಿಡಿ ಸರ್, ಅವ್ರ ವಿಚಾರ ನಾನು ನೋಡ್ಕೋತೀನಿ. ಅವ್ರ ಮುಖನ ಅವರೇ ಕನ್ನಡಿಲಿ ನೋಡ್ಕೊಂಡ್ರೆ ಅವರೇ ಉಚ್ಚ ಮಾಡ್ಕೋಬೇಕು ಅಂತ ಕ್ಯಾಂಡಿಡೇಟ್ ನಾನು ಕರ್ಕೊಂಡ್ಬರ್ತೀನಿ. ಡೋಂಟ್ ವರಿ. ಓಕೆ, ಐ ವಿಲ್ ಟೆಲ್ ಯು ದ ಡೀಟೇಲ್ಸ್ ಲೇಟರ್. ಅಮ್ಮ ಇರ್ಬೇಕಾಗಿ ಜಾಗದಲ್ಲಿ ಎಷ್ಟು ಎತ್ತಿ ಅಪ್ಪ, ಎಲ್ಲ ಸೆಟ್ ಮಾಡಿದ್ದೀನಿ. ಓಕೆ ಅಮ್ಮ. ಕೋಕಿಲ ನೀನು? ಪ್ರೇಮ. ಹಾ, ಅದೇ ಪ್ರೇಮ, ನೀನು ಹೋಗ್ಬೋದು. ನಾಳೆ ನಮ್ಮಪ್ಪ ನಿಮ್ಮಪ್ಪನ ಹತ್ರ ಮಾತಾಡಿ ಎಲ್ಲ ಸೆಟ್ ಮಾಡ್ತಿಟ್ಟು. ನಾನು ಹೋಗ್ಬೇಕಾ? ಅಪ್ಪ, ಐ ಹ್ಯಾವ್ ಟೇಕನ್ ಕೇರ್ ಆಫ್ ಎವ್ರಿಥಿಂಗ್, ಯು ಡೋಂಟ್ ವರಿ ಅಟ್ ಆಲ್. ನೀವು ಅಲ್ಲಿಗೆ ಹೋಗಿ ನಿಮ್ ಮನ್ಸಲ್ಲಿರೋದನ್ನ ಹುಡುಗಿ ಅಪ್ಪನ ಹತ್ರ ಹೇಳ್ಬಿಡಿ, ಎಲ್ಲ ಸೆಟ್ ಆಗುತ್ತೆ. ಅಂಕಲ್, ಬಿಟ್ಟು ನಿಮ್ಗೇನು ಹೇಳಿದ್ನೋ ಅದೆಲ್ಲ ನಿಜಾನೇ ಅಂಕಲ್. ಪ್ಲೀಸ್ ಅಂಕಲ್, ನನ್ನ ನಂಬಿ, ನನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ಳಿ, ನಿಮ್ ಪ್ರೇಮನ ನಂಗೆ ಕೊಡಿ. ಪ್ರೇಮನ ನೀವ್ ಎಷ್ಟು ಪ್ರೀತಿಸ್ತಿರೋ ಅದಕ್ಕಿಂತ ಪ್ರೀತಿಯಾಗಿ ನಾನು ಪ್ರೀತಿಸಿ ಪ್ರೇಮನ ಪ್ರೇಮವಾಗಿ ನೋಡ್ಕೋತೀನಿ ಅಂಕಲ್. ಯು ಕ್ಯಾನ್ ಡೂ ದಿಸ್ ಅಂಕಲ್. ಎಸ್, ಐ ಆಮ್ ಕಮಿಂಗ್. Thank you.
ಮಾಡಿದನೋ ಏನು. ಈ ಮುದ್ಕ ಯಾಕೆ ನನ್ನ ನೋಡಿ ಎದುರ್ಕೋತಾ ಇದ್ದಾನೆ? ಹೊಡೆದಾಕ ನನ್ನ ಮಗನ್ನ. ಪ್ಲೀಸ್, ಹಲೋ ಬ್ರದರ್, ಹಲೋ ಪ್ಲೀಸ್. ನಿನ್ ಮಗನ ನಮ್ಮ ಅಣ್ಣನ ಕೊಟ್ಟು ಮದುವೆ ಮಾಡ್ಲಿಲ್ಲ ಅನ್ಕೋ. ಅಣ್ಣನ ತಗೊಳ್ಳಿಯಪ್ಪ. ಅಲ್ಲಿ ನಡೆದಿದ್ದ ಘಟನೆನೆಲ್ಲ ನೋಡ್ತಿದ್ರೆ ನಿಜವಾಗ್ಲೂ ನಾನೇ ಪ್ಲಾನ್ ಮಾಡಿದ್ನೇನು ಅಂತ ನನಗೆ ಡೌಟ್ ಬರ್ತಿದೆ ಬಿಟ್ಟು. ಅಯ್ಯೋ, ನಿಮಗ್ ನೀವೇ ಹಾಗೆಲ್ಲ ಅನ್ಕೋಬಾರ್ದಪ್ಪ. ನೀವ್ ಯಾಕೆ ಹಾಗೆಲ್ಲ ಮಾಡ್ತೀರಾ ಹೇಳಿ? ಮತ್ತೆ ಅವರೆಲ್ಲ ಎಲ್ಲಿಂದ ಬಂದ್ರು ಬಿಟ್ಟು? ಅಷ್ಟಕ್ಕೂ ಅವ್ರು ಯಾರು? ಅವರು ಅವ್ರ ವೆಪನ್ಸು? ಅವ್ರ ಬಗ್ಗೆ ನಿಮ್ಗೆ ಏನಕ್ಕಪ್ಪ, ನಮಗ್ ಪ್ರೇಮ ಅಲ್ವಾ ಮುಖ್ಯ? ಯಾವ್ದಾದ್ರು ದೇವಸ್ಥಾನದಲ್ಲಿ ಪ್ಲಾನ್ ಮಾಡಿ. ಇನ್ನೆಲ್ಲಿ ಬರ್ತಾಳ ಅವಳು? ಯಾಕಪ್ಪ? ಅವ್ರ ಅಪ್ಪನ ಮಾತ್ ಕೇಳಿ ಎಲ್ಲ ತಲೆಗೆ ಹಾಕೊಂಡಿದ್ದಾಳೆ, ಇನ್ಮೇಲೆ ನನ್ನೆಲ್ಲಿ ನಂಬ್ತಾಳೆ? ಇದನ್ನೆಲ್ಲ ನಾನೇ ಮಾಡಿದ್ದೀನಂತೆ. ನಾನು ಹೋಗಿ ಕನ್ವಿನ್ಸ್ ಮಾಡ್ಲಾ? ಬೇಡ ಬಿಟ್ಟು, ಇನ್ ಮುಂದೆ ಐ ಜಸ್ಟ್ ಹೇಟರ್ ಬಿಟ್ಟು. ಅವಳೇ ಅಲ್ಲ, ಐ ಹೇಟ್ ಆಲ್ ದ ವುಮೆನ್ ಇನ್ ದ ವರ್ಲ್ಡ್ ಬಿಟ್ಟು. ನನ್ಗೆ ಇನ್ಮೇಲೆ ಹುಡುಗಿನೇ ಬೇಡ. ಅಯ್ಯೋ, ಆ ಹುಡುಗಿ ಏನೋ ಅನ್ಲು ಅಂತ ಐ ಹೇಟ್ ಆಲ್ ದ ವುಮೆನ್ ಇನ್ ದ ವರ್ಲ್ಡ್ ಅಂತ ಅಂತೀರಲ್ಲಪ್ಪ, ಬೇರೆ ಒಳ್ಳೆ ಹುಡುಗಿ ಇದ್ದಾಳೆ. ಬಿಟ್ಟು ಬಿಟ್ಟು ಬಿಟ್ಟು, ಯು ಆರ್ ಅ ವೆರಿ ಕ್ಲೆವರ್ ಗೈ. ಹುಡುಗಿರ್ ಬಗ್ಗೆ ಎಲ್ಲ ತಿಳ್ಕೊಂಡು ಅದಕ್ಕೆ ನಿನ್ ಮದುವೆಯಿಂದ ದೂರ ಇದೆಯಾ? ಇನ್ನು ನಿನ್ನೆ ಫಾಲೋ ಮಾಡ್ಬಿಡ್ತೀನಿ ಬಿಟ್ಟು. ಡೋಂಟ್ ಮ್ಯಾರಿ, ಬಿ ಹ್ಯಾಪಿ. ಅಯ್ಯೋ ಅಪ್ಪ, ಪ್ರತಿ ಒಬ್ರಿಗೂ ಒಬ್ರು ಸೋಲ್ಮೇಟ್ ಇರ್ತಾರೆ, ನಿಮಗೂ ಇದಾರೆ. ಸೋಲ್ಮೇಟ್ ಬೇಗ ಬಂದ್ಬಿಡ್ತಾರೆ. ಇಲ್ಲ ಬಿಟ್ಟು, ನಾನು ಇನ್ಮೇಲೆ ಆ ಹುಡುಗಿರ್ನೇ ನೋಡಲ್ಲ, ಅವ್ರ ಕಡೆಗೂ ಹೋಗಲ್ಲ. ನಾನಂತೂ ಇನ್ಮೇಲೆ ಅವ್ರ ಹತ್ರ ಮಾತು ಆಡಲ್ಲ ಬಿಟ್ಟು. ಐ ಡೋಂಟ್ ಟ್ರಸ್ಟ್ ದೆಮ್ ಎನಿಮೋರ್. ಅಪ್ಪನ್ ಲೈಫಲ್ಲಿ ಅಮ್ಮನ್ ಕರ್ಕೊಂಬರೋಣ ಅನ್ಕೊಂಡೆ. ಇವ್ರೇನೋ ಬ್ರಹ್ಮಚಾರಿ ಆಗಿರ್ತಾರಂತೆ. ಇವರಿಬ್ರು ಒಂದ್ ಮಾಡ್ಬೇಕು ಅಂದ್ರೆ ಹೊಸ ಪ್ಲಾನ್ ಏನಾದ್ರು ಮಾಡ್ಬೇಕು. ಕಮಾನ್, ಲೇಟ್ ಆಗಿ ಹೋಗ್ತಾ ಇದೆ. ಬ್ಲಡ್ ಬ್ಯಾಂಕ್ ಫೋನ್ ಮಾಡಿ, ಓಕೆ? ನಿಮ್ ಬ್ಲಡ್ ಗ್ರೂಪ್ ಏನು? ಓ ಪಾಸಿಟಿವ್. ನೋವಾಗ್ತಿದ್ಯಾ? ಇಲ್ಲ. ಪೇಷಂಟ್ಗೆ ಅರ್ಜೆಂಟ್ ಆಗಿ ಬ್ಲಡ್ ಬೇಕಿತ್ತು. ನಿಮ್ದು ಓ ಪಾಸಿಟಿವ್ ಅಲ್ವಾ? ಯೂನಿವರ್ಸಲ್ ಡೋನರ್. ನೀವ್ ಯಾರಿಗೆ ಬೇಕಾದ್ರೂ ಬ್ಲಡ್ ಕೊಡಬಹುದು. ಎಸ್, ತಗೊಳ್ಳಿ. ಡೋಂಟ್ ವರಿ, 350 ml ತಗೊಳ್ಳೋದ್ರಿಂದ ಏನೂ ಆಗಲ್ಲ. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್, ತಗೊಳ್ಳಿ. ಆದ್ರೆ ನೀವೊಂದ್ ಪ್ರಾಣನ ಕಾಪಾಡಕ್ ಹೊರಟಿದ್ದೀರ.
ಅಪ್ಪ ಅಂಕಲ್ ಯದ್ರ ಐ ಆಮ್ ಡಾಕ್ಟರ್ ಅಂಜಲಿ ವಾಟರ್ ಬೇಕಾ ಹೇಗಿದೆ ಈಗ ನಿದ್ದೆ ಚೆನ್ನಾಗಿ ಮಾಡಿದ್ರ ಜೋರಾಗಿ ಉಸಿರು ತಗೊಳ್ಳಿ ಈಗ ನೋವು ಹೇಗಿದೆ ಯು ಫೀಲ್ ಬೆಟರ್ ರೈಟ್ ಅಂಕಲ್ ಆಕ್ಚುಲಿ ಇವತ್ತು ನೀವು ನನಗೆ ಹೇಗೆ ಸಿಕ್ಕಿದ್ರಿ ಗೊತ್ತಾ ಏನೋ ನೀವು ನನ್ನ ಹೆಲ್ಪ್ಗೋಸ್ಕರನೇ ಕರೆದ್ರಿ ಅಂತ ಅನ್ನಿಸ್ತು ನಾನು ರೋಡ್ ಪಕ್ಕ ನಿಂತಿದ್ದೆ ಅಂಕಲ್ ಸಡನ್ ಆಗಿ ಯಾರೋ ಕರೆದಂಗಾಯ್ತು ಓಡ್ಕೊಂಡ್ ಬಂದ್ ನೋಡಿದಾಗ ನಿಮಗೆ ಗಾಯ ಆಗಿ ಅಮ್ಮ ಅಮ್ಮ ಅಂತ ಕರಿತಾ ಇದ್ರಿ ಅಲ್ಲಿಗೆ ಬಂದ್ರು ಅಂಕಲ್ ಅವರು ಏನೋ ನಿಮಗೆ ಹೆಲ್ಪ್ ಮಾಡೋಕೆ ಬಂದಿರೋ ಹಾಗಿತ್ತು ನನಗೆ ಲಿಫ್ಟ್ ಕೊಡೋಕೆ ನಿಲ್ಲಿಸ್ದಾಗೆ ನಿಮಗೆ ಬ್ಲಡ್ ಕೂಡ ಕೊಟ್ರು ಅಂಕಲ್ ಇವತ್ ನಡೆದಿರೋದನ್ನೆಲ್ಲ ನೋಡಿದ್ರೆ ಏನೋ ನಿಮಗೋಸ್ಕರನೇ ಎಲ್ಲ ಒಟ್ಟಾಗಿ ಬಂದಿದೆ ಅಂತ ಅನ್ನಿಸ್ತು ಅಂಕಲ್ ಅಯ್ಯಯ್ಯೋ ಹಡಾಬಿಡಿಯಲ್ಲಿ ಅಟ್ಲೀಸ್ಟ್ ಅವ್ರ ಹೆಸರು ಕೇಳೋದು ಮರ್ತು ಹೋಗ್ಬಿಟ್ಟೆ ನಾನು ಫುಡ್ ಫಾರ್ ಯು ಅಂಕಲ್ ನೀವ್ಯಾಕೆ ಸ್ಟ್ರೈನ್ ತಗೋತೀರಾ ನಾನು ಇದೀನಲ್ಲ ಓಪನ್ ಯು ಮೌತ್ ಎಂಟನೇ ವಯಸ್ಸಲ್ಲಿ ನಿಮ್ಮನ್ನ ಕಳ್ಕೊಂಡ್ರೆ ನಾನು ದುರದೃಷ್ಟವಂತನು 80 ವರ್ಷದ ಮೇಲೆ ಮತ್ತೆ ನಿಮ್ಮನ್ನು ನೋಡ್ತಿರೋ ನಾನು ಅದೃಷ್ಟವಂತನೋ ನನಗೆ ಒಂದೂ ಅರ್ಥ ಆಗ್ತಿಲ್ಲ ತಂದೆ ತಾಯಿ ಪ್ರಾಣ ಕೊಟ್ಟಾಗ ಮಕ್ಕಳು ಹುಟ್ಟೋದು ಅಂತಾರೆ ನನಗಿವಾಗ ಮತ್ತೆ ಜೀವ ಕೊಡೋಕೆ ನನ್ನ ತಂದೆ ತಾಯಿ ಹುಟ್ಟಿದಾರಂದ್ರೆ ನನಗಿಂತ ಅದೃಷ್ಟವಂತ ಬೇರೆ ಯಾರಿದ್ದಾರೆ ಅಜ್ಜಿ ಮಡ್ಲಲ್ಲಿ ನಿದ್ದೆ ಮಾಡಬೇಕಾದ್ರೆ ಎಷ್ಟೋ ಸಾವಿರ ಸರಿ ಕೇಳಿದ ಕಥೆ ನನ್ನ ಅಪ್ಪ ಅಮ್ಮನ ಪ್ರೇಮ ಕಥೆ ನಮ್ಮ ತಾತನ ಹೆಸರು ಬಂಗಾರ ನಾಯ್ಡು ಆ ಕಾಲದಲ್ಲಿ ಲಕ್ಷಾಧಿಪತಿ ಈ ಊರಲ್ಲಿದ್ದ ರೈಸ್ ಮಿಲ್ಗಳೆಲ್ಲ ನಮ್ಮ ತಾತಂದೆ ನಮ್ಮ ಅಜ್ಜಿ ತಾತಂಗೆ ನಮ್ಮಪ್ಪ ಒಬ್ಬನೇ ಮಗ ಹೆಸರು ಸೀತಾರಾಮ್ ನಮ್ಮ ತಾತ ಗಾಂಧಿವಾದಿಯಾಗಿದ್ದರಿಂದ ನಮ್ಮ ಅಪ್ಪನ್ನು ಕೂಡ ವಕೀಲನ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಆದ್ದರಿಂದ ನಮ್ಮ ಅಪ್ಪ ಲಂಡನ್ನಲ್ಲಿ ಓದಿರೋ ಅದೃಷ್ಟವಂತ ಭಾರತೀಯರಲ್ಲಿ ಅಪ್ಪನೂ ಒಬ್ಬರಾದ್ರು ಲಂಡನ್ನಲ್ಲಿದ್ದಾಗ ಅಪ್ಪಂಗೆ ಕಾರ್ಗಳ ಹುಚ್ಚು ಪ್ರೇಮ ಶುರುವಾಯಿತು ತಾತ ಅಚಾನಕ್ ಆಗಿ ತೀರ್ಕೊಂಡ ನಂತರ ಅಪ್ಪ ತಾನು ಓದೋದನ್ನ ಅರ್ಧದಲ್ಲೇ ಬಿಟ್ಟು ತಾತನ ಕೆಲಸ ವ್ಯವಹಾರಗಳನ್ನ ನೋಡ್ಕೊಳ್ಳೋಣ ಅಂತ ಮತ್ತೆ ಈ ದೇಶಕ್ಕೆ ಬರಬೇಕಾಯ್ತು ಲಂಡನ್ ಬಿಟ್ಟರು ಈ ಕಾರ್ಗಳ ಹುಚ್ಚು ಮಾತ್ರ ಅಪ್ಪನ್ನ ಬಿಡ್ಲಿಲ್ಲ ಮೈಸೂರು ಮಹಾರಾಜರ ಹತ್ರ ಇರೋ ಕಾರು ನೀವು ಅಂದ್ರೆ ನಾಳೆ ಸಂಜೆ ಅಷ್ಟರಲ್ಲಿ ಮನೆ ಹತ್ರ ಇರುತ್ತೆ ಆದ್ರೂ ಈ ಕಾರು ಬಂಗ್ಲೆಗಳು ಸಂಸಾರ ಮಾಡ್ತಾವ ಇಲ್ಲ ಮಕ್ಕಳನ್ನ ಹೆರ್ತಾವ ಅಮ್ಮ ಇಲ್ಲಿ ತನಕ 1000 ಸಲ ಹೇಳಿದೀನಿ ನನಗೆ ಮದುವೆ ಬೇಡ ಅಂತ ಆ ಫೋಟೋ ಕೊಡಿ ಹೇಳ್ತಿದಾರೋ ನಿನ್ಗೆ ಅರ್ಥ ಆಯ್ತಾ ಶರ್ಮಾ ನಿಮ್ ಕೆಲಸ ಆಯ್ತು ಅಂತ ಅಂದ್ಕೊಳ್ಳಿ ನನ್ನ ಹತ್ರ ಸುಂದರವಾದ ಅಸ್ತ್ರಗಳಿವೆ ಇಲ್ಲಿ ನೋಡಿ ಆಹಾ ನಮ್ಮ ಹತ್ರ ಇಲ್ವಾ ಅಸ್ತ್ರಗಳು ಇಲ್ಲಿ ನೋಡಿ ಚಿಕ್ಕ ಯಜಮಾನ್ರೆ ಇದನ್ ನೋಡಿ ಇಲ್ಲಿ ನೋಡು ಈ ಹುಡುಗಿ ನೋಡು ಅಮ್ಮ ಬೇಡ ಅಮ್ಮ ಇದನ್ ನೋಡಿ ಚಿಕ್ಕ ಯಜಮಾನ್ರೆ ಇಲ್ಲಿ ನೋಡಿ ಈ ಕಾರು ತೋರಿಸಿ ತೋರಿಸಿ ತುಂಬಾ ಚೆನ್ನಾಗಿದೆ ಅಲ್ವಾ ಈ ಕಾರ್ ತುಂಬಾ ಚೆನ್ನಾಗಿದೆಯಲ್ಲ ಅಮ್ಮ ಈ ಹುಡುಗಿ ನೋಡು ಚೆನ್ನಾಗಿದ್ದಾಳಲ್ಲ ಯಾರು ಈ ಹುಡುಗಿ ಇದು ಅಮ್ಮ ಒಂದು ಚಿಕ್ಕ ತಪ್ಪು ನಡೆದೋಗಿದೆ ಇದು ನಿಮಗೆ ಸರಿ ಹೋಗೋ ಸಂಬಂಧ ಅಲ್ಲ ಅಮ್ಮ ಕಡು ಬಡರಹಿತ ಕುಟುಂಬ ಈ ಹುಡುಗಿಗೆ ಒಂದು ಮುದುಕಿ ಬಿಟ್ಟು ಯಾವ ಕುಲ ಗೋತ್ರ ದಿಕ್ಕು ದೆಸೆ ಏನಿಲ್ಲ ಅಮ್ಮ ಅಮ್ಮ ನಮ್ಗೇನ್ ಬೇಕು ನಮ್ಮ ಮನೆಗೊಂದು ಒಳ್ಳೆ ಹುಡುಗಿ ಬರಬೇಕು ಅದೇ ಈ ಹುಡುಗಿ ಅಲ್ಲಪ್ಪ ಕುಲ ಗೋತ್ರ ಮದುವೆ ಆದ್ಮೇಲೆ ಆ ಹುಡುಗಿ ಮನೆ ಹೆಸರು ಗೋತ್ರ ಬದಲಾಗುತ್ತೆ ಶರ್ಮಾ ಅವರೇ ಈಗ ಕುಲ ಅಂತೀರಾ ನಮ್ಮ ಅಮ್ಮನ ಸೊಸೆ ಇನ್ನು ಆಸ್ತಿ ಅಂತೀರಾ ನಮ್ಮ ಆಸ್ತಿನೇ ಆ ಹುಡುಗಿ ಆಸ್ತಿ ಒಂದು ಸಲ ಮದುವೆ ಆದ್ಮೇಲೆ ಆ ಹುಡುಗಿ ಘನತೆ ಏನು ಅಂತ ನಿಮ್ಗೆ ಅರ್ಥ ಆಗ್ತಿಲ್ಲ ಶರ್ಮಾ ಅವರೇ ಅಯ್ಯೋ ಇನ್ನು ಏನ್ ನೋಡ್ತಿದ್ಯಾ ನಮ್ ಸೀತಾರಾಮಗೆ ಇಷ್ಟವಾದ ಹುಡುಗಿ ನಮ್ ಮನೆ ಲಕ್ಷ್ಮಿ ಮೇಲೆ ಇನ್ನೊಬ್ರು ಕಣ್ ಬೀಳೋದಕ್ ಮುಂಚೆ ಬೇಗ ಹೋಗಿ ಸಂಬಂಧ ಕುದ್ರಿಸ್ಕೊಂಡ್ ಬಾ ಶುಭಶ ಶೀಘ್ರಂ ಶರ್ಮಾ ಅವರೇ ಫೋಟೋ ಕೊಡಿ ತಗೊಳ್ಳಿ ಐ ವಾಂಟ್ ದಿಸ್ ಕಾರ್ ಆಯ್ತು ಚಿಕ್ಕ ಯಜಮಾನ್ರೆ ನನಗೇನು ಅರ್ಥ ಆಗ್ತಿಲ್ಲ ಶರ್ಮಾ ಅವ್ರೆ ತುಂಬಾ ಖುಷಿಯಿಂದ ಆ ಹುಡುಗಿನ ಇಷ್ಟಪಟ್ಟೆ ನಾವೇ ಹೋಗಿ ಸಂಬಂಧ ಕೇಳಿದ್ರೆ ಕಂಡೀಷನ್ ಇರ್ತಾರೆ ಆ ಕಂಡೀಷನ್ ಎಲ್ಲ ಒಪ್ಕೊಂಡ್ವಿ ಮತ್ತೆ ಮದ್ವೆಗೋಸ್ಕರ 6 ತಿಂಗಳು ಸಮಯ ಬೇಕು ಅಂತಾರಲ್ಲ
ಈ ಹೊಸ ಕಂಡೀಷನ್ ಯಾಕಮ್ಮ? ಕಾರಣ ಏನಂತೆ? ಇದು ಷರತ್ತು ಅನಿಸ್ತಿಲ್ಲ, ವಿನಂತಿ ಅನಿಸ್ತಿದೆ. ಆರ್ ತಿಂಗಳೇ ಅಲ್ವೇನೋ, ಹೀಗ್ ಕಳೆದು ಹೋಗ್ಬಿಡುತ್ತೆ. ಏನಮ್ಮ ಕಳೆದು ಹೋಗೋದು? ನನಗೆ ಈ ಕಂಡೀಷನ್ ಎಲ್ಲ ಮುಖ್ಯ ಅಲ್ಲ, ನನಗೆ ಆ ಹುಡುಗಿ ಜೊತೆ ಮದುವೆ. ಕಾರ್ ಬಂದಿದೆ, ಫ್ಯಾಂಟಾಸ್ಟಿಕ್. ಚಿಕ್ಕೇಜ್ ಮಾಡ್ರೆ, ನಿಮ್ ಚಿರತೆ ಮರಿ. ಥ್ಯಾಂಕ್ ಯು. ಸಂತೋಷ. ಅಮ್ಮ ಕಾರ್ ಬಂದಾಯ್ತು, ಇನ್ನು ಆ ಹುಡುಗಿ ತಾನೆ. ಆಗಿರೋ ಸಮಸ್ಯೆ ಏನು ಅಂದ್ರೆ, ಆ ಹುಡುಗಿ ಫೋಟೋ ನೋಡಿ ನಾನು ಅವಸರಕ್ಕೆ ಬಿದ್ದೆ. ಆ ಹುಡುಗಿ ಕೂಡ ಅವಸರಕ್ಕೆ ಬಿಡ್ಬೇಕು ಅಂದ್ರೆ ನಾನು ನೋಡ್ಬೇಕಲ್ವಾ? ಎಂತ ಕಾರ್ ಕೊಟ್ಟ ಅವನು, ಸತ್ತ ಅವನು. ಸದ್ಯ ಇಲ್ಲೇ ನಿಂತಿದ್ದು ಒಳ್ಳೇದಾಯ್ತು, ಆ ಹುಡುಗಿ ಮುಂದೆ ನಿಂತಿದ್ರೆ ನನ್ನ ಮರ್ಯಾದೆ ಹೋಗ್ತಿತ್ತು. ಯಾವ ಪಾರ್ಟ್ಸ್ ಹೋಗಿದೆಯೋ ಏನೋ, ಹೊಸ ಕಾರ್ ಅಂದ್ರು. ಈ ಕಾರ್ನ ಪಾರ್ಟ್ಸ್ ಹೋದ್ರೆ ಲಂಡನ್ ಇಂದ ತರಿಸ್ಬೇಕು. ಅರೆ ಯಾರದು? ಹೇ ಹೇ, ಹೊರಗಡೆ ಬಾ. ಏನು ಹಾಗ ಕಣ್ ಬಿಟ್ಕೊಂಡು ನೋಡ್ತಾ ಇದ್ಯಾ? ಹೊರಗಡೆ ಬಾ, ಬೇಗ ಬಾ. ಇದನ್ನ ಇದನ್ ಕಿತ್ಕೊಡು ಸ್ವಲ್ಪ ಬೇಗ. ಅಜ್ಜಿ ಅಜ್ಜಿ, ಏನಯ್ಯ ಎಲ್ಲ ಹೇಳ್ಬೇಕಾ? ಬಂದ ಅಲ್ಲಾಡ್ದಂಗ ಇಡ್ಕೋ ಅಜ್ಜಿ. ಅಜ್ಜಿ ಹಾಗ ನೋಡ್ಕೊಂಡು ಕೂತ್ಕೊಳ್ಳೋ ಬದ್ಲು ಹೋಗಿ ನೀರ್ ತರ್ಬೋದಲ್ಲ. ಸರಿ. ಮನೇಲಿ ಕೂತ್ಕೊಂತ ಹೇಳಿದೆ ತಾನೆ, ಯಾಕೆ ಬಂದೆ? ಯಾಕೆ ಬೇಕು ನಿಂಗೆ ಈ ಸಣ್ಣ ಕೆಲ್ಸಗಳು? ಮಗ ಸೊಸೆ ಜೊತೆ ಹೋಗಕ್ಕೆ ಆತ್ರಾನ? ಅವ್ರಿಗೇನು ನನ್ ಮೇಲೆ ಪ್ರೀತಿ ಇಲ್ದೆ ಬಿಟ್ಬಿಟ್ಟು ಮೇಲ್ ಹೊರಟೋದ್ರು. ನಿನಗೂ ನನ್ ಮೇಲೆ ಪ್ರೀತಿ ಇಲ್ವಾ? ನೀನು ಹೋದ್ರೆ ನನಗೆ ಯಾರಿದ್ದಾರೆ? ಹಾಗಲ್ವೇ, ಮದ್ವೆಗೆ 6 ತಿಂಗಳು ಸಮಯ ಕೇಳಿದ್ಯಾ, ನೀನೊಬ್ಳೇ ಕಷ್ಟ ಪಡ್ತಿದ್ಯಾ, ನಾನು ಒಂದ್ ಕೈ ಹಾಕೋಣ ಅಂತ. ಅವಾಗ ಗೊತ್ತಾಯ್ತು ಅಪ್ಪಂಗೆ, ಅಮ್ಮ ಅವರು ಮದ್ವೆಗೆ 6 ತಿಂಗಳು ಯಾಕೆ ಸಮಯ ಕೇಳಿದ್ರು ಅಂತ. ಆ ಊರಿನ ಪದ್ಧತಿ ಪ್ರಕಾರ ಮದ್ವೆ ದಿನದಲ್ಲಿ ಮದ್ವೆ ಗಂಡು ಉಟ್ಕೊಳ್ಳೋ ಬಟ್ಟೆನ ಹೆಣ್ಣಿನ ಕುಟುಂಬನೇ ಕೊಡಬೇಕು. ಒಂದ್ ಜೊತೆ ಮದ್ವೆ ಬಟ್ಟೆ ತಗೊಳ್ಳೋಕೆ 6 ತಿಂಗಳು ಕೇಳಿದಾರಂದ್ರೆ ಅಮ್ಮ ಎಂಥ ಕಷ್ಟಕರವಾದ ಜೀವನ ನಡೆಸ್ತಿದ್ದಾಳಂತ ಅಪ್ಪಂಗೆ ಅರ್ಥ ಆಯ್ತು. ಇದ್ದ 4 ಎಕರೆ ಭೂಮಿನ ಕೃಷಿ ಮಾಡಿ ಬೆಳೆ ಬೆಳೆಸಿ ಮಾರಿ ಅದರಿಂದ ಬಂದ ಹಣದಿಂದ ಅಪ್ಪಂಗೆ ಅಮ್ಮ ಮದ್ವೆ ಬಟ್ಟೆ ಕೊಡಿಸ್ತಾಳಂತ ಅರ್ಥ ಆಗಿ ಅನ್ಕೊಂಡಿದ್ದಕ್ಕಿಂತ ಅಮ್ಮ ಎಷ್ಟೋ ಉನ್ನತವಾಗಿ ಯೋಚನೆ ಮಾಡಿದ್ದಕ್ಕೆ ಕರಗ ಹೋದ್ರು ಅಪ್ಪ. ಅಲ್ಲಿ ತನಕ ಅಪ್ಪಂಗೆ ಅಮ್ಮ ಅಂದ್ರೆ ಇಷ್ಟ, ಆದರೆ ಆ ಕ್ಷಣದಿಂದ ಅಮ್ಮನೇ ಅಪ್ಪನ ಪ್ರಾಣ. ಆ ಕೋಲ್ ತರ ಯಾಕೆ ನಿಂತಿದ್ಯಾ? ಆ ನೀರೆಲ್ಲಿ ಕೊಡು, ಕುಡಿ. ಯಾರೇ ನಮ್ಮೂರವ್ರ ತರ ಇಲ್ಲ, ಮುಖ ನೋಡಿದ್ರೆ ಗೊತ್ತಾಗ್ತಿಲ್ವಾ ಕಳ್ಳ? ಯಾರ್ದು ಮೋಟರ್ ಗಾಡಿ ನಿಂತು ಹೋಗಿದ್ರೆ ಇವನ್ ಕೆಳಗಡೆ ಹೋಗಿ ಕಳ್ತನ ಮಾಡ್ತಿದ್ದ. ತಪ್ಪಪ್ಪ, ಗಟ್ಮುಟ್ಟಾಗಿದ್ಯಲ್ಲ, ಏನಾದ್ರೂ ಕೆಲ್ಸ ಮಾಡ್ಕೋಪ್ಪ. ಮಾಡ್ಕೊಳ್ಳೋಣ ಅಂತಾನೆ ಬಂದಿದ್ದೀನಿ ಅಜ್ಜಿ. ಏನು ಅದೇ ಕೆಲ್ಸ ಕೆಲ್ಸ? ಹ ಹ್ಮ್.
ಹುಡುಗಿ, ಸ್ವಲ್ಪ ನೀರ್ ಕೊಡ್ತೀಯಾ? ನಾನ್ ಕೊಡಲ್ಲ, ಹೋಗು. ಅಜ್ಜಿನ ಮನೆ ಕರ್ಕೊಂಡ್ಬರಕ್ ಸಹಾಯ ಮಾಡಿದೀನಿ, ಎತ್ಕೊಂಡ್ಬಂದಿದೀನಿ, ನೀರ್ ಕೇಳಿದ್ರೆ ಕೊಡಲ್ವಾ? ಅಜ್ಜಿನ್ ಕರ್ಕೊಂಡ್ ಬರುವಾಗ ನಿನ್ ಕಣ್ ಬಿಟ್ಕೊಂಡು ನೋಡ್ತಾನೆ ಇದ್ದೆ. ನಾನ್ ನೋಡ್ಲಿಲ್ಲ ಅನ್ಕೊಂಡ್ಯಾ? ಅದು ನಾನ್ ಯಾವಾಗ ನೋಡ್ದೆ, ನಿನ್ ಯಾಕೆ ನೋಡ್ಲಿ? ಏಯ್, ನಾನು ಮಾತಾಡೋದು ಸ್ವಲ್ಪ ತೊದ್ಲು ಅಂತ ನನ್ನ ದದ್ದಿ ಅನ್ಕೋಬೇಡ. ಹೀಗ್ ವ್ಯಂಗ್ಯವಾಗ್ ಮಾತಾಡೋನು ನಂಗ್ ನಾಲ್ಕ ದಿನ ಮುಂಚೆ ಸಿಕ್ಕಿದ್ರೆ. ನಾಲ್ಕ ದಿನದಿಂದ ಏನಾಯ್ತು? ಏನಾಯ್ತಾ, ನನಗೆ ಮದ್ವೆ ಗೊತ್ತಾಗಿದೆ. ಯಾರ ಅನ್ಕೊಂಡಿದ್ಯಾ ಏನು? ದೊಡ್ಡ ಜಮೀನ್ದಾರರು ಗೊತ್ತಾ, ಆಮೇಲೆ ತುಂಬಾ ಒಳ್ಳೆಯವರು. ನಾವು ಬಡವರಾಗಿದ್ರು ನನ್ನ ಒಪ್ಕೊಂಡಿದ್ದಾರೆ. ನನಗೆ ತೊದ್ಲಿದೆ ಅಂತ ಗೊತ್ತಿದ್ರು ಮದ್ವೆಗೆ ಒಪ್ಕೊಂಡಿದ್ದಾರೆ. ಮದ್ವೆ ಆದ್ಮೇಲೆ ಅಜ್ಜಿ ನನ್ನ ಜೊತೆ ಇರೋದಕ್ಕೆ ಅವರು ಸರಿ ಅಂದಿದ್ದಾರೆ. ಹಾಂ, ನನ್ನ ಹೀಗೆ ತಪ್ಪಾಗಿ ನೋಡಿದೆ ಅಂತ ಅವ್ರಿಗೆ ಗೊತ್ತಾಗ್ಲಿ ನಿನ್ನ ಚರ್ಮ ಸುಲಿತಾರೆ. ಏ ಹುಡುಗಿ, ಅವ್ ನಿನ್ ಏನು ಅಂತ ನೋಡಿ ಮದ್ವೆ ಮಾಡ್ಕೋತಿದ್ದಾನೋ ಏನೋ. ನೀನ್ ಅನ್ಕೊಂಡ ಹಾಗೆ ನನ್ನ ಮನ್ಸಲ್ಲಿ ಏನೂ ಇಲ್ಲ. ಯಾಕ್ ಗೊತ್ತಾ, ನಂಗೂ ಮದ್ವೆ ನಿಶ್ಚಯ ಆಗಿದೆ. ನೀನ್ ಆ ಹುಡುಗಿ ನೋಡ್ಬಿಟ್ರೆ ಹಿಂಗೆ ಕಳೆದು ಹೋಗ್ತೀಯ. ತುಂಬಾ ಅಂದವಾಗಿದ್ದಾಳೆ. ಇಲ್ಲಿ ನೋಡು, ನನ್ಗೊಂದ್ ಸಣ್ಣ ಸಹಾಯ ಮಾಡ್ತೀಯ? ಏನು? ಆಗ್ಲೇ ನೀ ಮಜ್ಜಿ ಹತ್ರ ಮಾತಾಡ್ತಿದ್ದನ್ನು ಕೇಳಿಸ್ಕೊಂಡೆ. ಮದ್ವೆ, ಹೊಲ, ಬೆಳೆ, ಹೊಸ ಬಟ್ಟೆ ಅಂತ ನೀನ್ ಅನ್ಕೊಂಡಿರೋದೆಲ್ಲ ಮಾಡ್ಬೇಕು ಅಂದ್ರೆ ಕನಿಷ್ಠ 6 ತಿಂಗಳು ಬೇಕು. ಅದೇ ನಾವ್ ಕೈ ಹಾಕಿದ್ವಿ ಅನ್ಕೋ, 3 ತಿಂಗಳು. 3 ತಿಂಗಳಲ್ಲ, ಅದೇ ಮದ್ವೆ ಬೇಗ ನಡಿಬೇಕು ಅಂದ್ರೆ ನಾವ್ ಇಳಿಬೇಕಲ್ಲ. ನೀನು ಸಹಾಯ ಮಾಡ್ತೀಯಾ? ಯಾರಿಗೋಸ್ಕರ? ನನ್ನ ಅವಶ್ಯಕತೆಗೆ. ನಿನಗ ಅವಶ್ಯಕತೆ? ಅದೇ ಅಜ್ಜಿ ಹೇಳಿದ್ರಲ್ಲ, ಕೆಲ್ಸ ಮಾಡಿ ಕಷ್ಟಪಟ್ಟು ಬದುಕ್ಬೇಕು ಅಂತ. ಇವತ್ತಿಂದ ಹಂಗೆ ಬದುಕ್ತೀನಿ. ಆದ್ರೆ ನಿನಗ್ ಕೊಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಅರೆ, ನಾನ್ ದುಡ್ಡು ಕೇಳದ್ನ? ಮನುಷ್ಯ ಕಳ್ತನ ಮಾಡಿದ್ರು, ಕಷ್ಟಪಟ್ಟು ದುಡಿದ್ರು ಆ ತಿನ್ನೋ ಅನ್ನಕ್ಕೋಸ್ಕರನೇ. ನೀನ್ ಹೇಗೋ ನಿನಗೋಸ್ಕರ ಅಜ್ಜಿಗೋಸ್ಕರ ಅಡಿಗೆ ಮಾಡ್ತೀಯ, ಅದ್ರಲ್ಲಿ ಒಂದ್ ತುತ್ತು ನನಗೂ ಕೊಡು. 4 ಹೊತ್ತು ಕೆಲಸ ಮಾಡ್ತೀನಿ. ನೀರ್ ಕೇಳ್ದಲ್ಲ, ತಗೋ ಈ ಗಂಜಿ ಕುಡಿ. ಆಟಾಡ್ಕೊಳಕ್ಕೆ ಚೆಂಡ್ ಕೊಡ್ತೀನಿ ಅಂತ ಹೇಳ್ದಿಯಲ್ಲ ಅಕ್ಕ. ಅಲ್ಲಿ ಯಾರು ಮೋಟರ್ ಗಾಡಿ ನಿಲ್ಸಿದಾರಲ್ಲ, ಹೋಗಿ ಏನ್ ಬೇಕೋ ತಗೊಳ್ಳಿ. ಐ ಲವ್ ಯು. ಏನೋ? ಅದೇ ಅದನ್ನ ಇಲ್ಲಿ ಕೊಡು ಅಂದೆ. ಇನ್ನೇನೋ ಅಂದಿಲ್ಲ. ಐ ಲವ್ ಯು ಅಂದ್ರೆ? ಅದೇ ಇಂಗ್ಲಿಷ್ ನಲ್ಲಿ ಐ ಲವ್ ಯು ಅಂದ್ರೆ ಅದನ್ನ ಇಲ್ಲಿ ಕೊಡು ಅಂತ. ಅಬ್ಬಾ, ಕಳ್ಳನಿಗೆ ಇಂಗ್ಲಿಷ್ ಬೇರೆ ಬರುತ್ತಾ? ಆ ಒಂದು ಮಾತು ಮಾತ್ರ ತಗೋ. ಕೊಡು, ಇದು ತಗೋ. ರಾಮಾ, ಐ ಲವ್ ಯು. ಏನೋ? ಐ ಲವ್ ಯು. ಓ, ಇದಾ? ಸಣ್ಣ 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 ಆಸೆಯು ನನ್ನಲ್ಲಿ ಮೂಡಿದೆ. ಕಿರು 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 ಸಂತಸ ಮನವ ತಣಿಸಿದೆ. ಪುಟ 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 ಊಹೆಯು ಎದೆಯ ಕದಡಿದೆ. ಹೇಗಿರಲಿ ಹೇಗಿರಲಿ ಹೇಗಿರಲಿ, ಈ ನೋಟ ನಿನಗಾಗಿ, ಈ ನುಡಿಯು ನಿನಗಾಗೆ, ನನ್ನ ಹೆಜ್ಜೆ ನಿನ ಬಳಿ ಸಾಗಿದೆ. ಸಣ್ಣ ಆಸೆಯು ನನ್ನಲ್ಲಿ ಮೂಡಿದೆ. ಪುಟ್ಟ ಪುಟ್ಟ ಊಹೆಯು ಎದೆಯಾಗ ದಡಿದೆ. ಐ ಲವ್ ಯು. ಐ ಲವ್ ಯು. ಇದಾ?
ಅದಲ್ಲ ಐ ಲವ್ ಯು. ಓ ಇದಾ? ಅದು ಐ ಲವ್ ಯು. ಇದಾ? ಆಸೆಯು ನನ್ನಲ್ಲಿ ಮೂಡಿದೆ, ಪುಟ್ಟ ಪುಟ್ಟ ಊಹೆಯು ಎದೆಯಾಗದಡಿದೆ. I love you. ಬಹಳ ಚೆನ್ನಾಗಿದೆ, ತುಂಬಾ ಇಷ್ಟ ಆಗತ್ತೆ. ರಾಮ ಹೇಳ್ ಸೀತಾ, ನಾನು ಹೊರಡ್ತೀನಿ. ಹೊರಟೋಗ್ತೀಯಾ? ಹೇಳಿದ್ನಲ್ಲ 2 ತಿಂಗಳಲ್ಲಿ ಕೆಲಸ ಆಗೋಗತ್ತೆ ಅಂತ. ನಿಜವಾಗ್ಲೂ ನಿನ್ ಮದ್ವೆ ಆಗೋ ಹುಡುಗಿ ತುಂಬಾ ಅದೃಷ್ಟ ಮಾಡಿರೋಳು. ಮಾಮೂಲಿ ಪರಿಚಯ ಆಗಿದ್ದಕ್ಕೆ ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ಯಾ ಅಂದ್ಮೇಲೆ ಕಟ್ಕೊಳ್ಳೋ ಹುಡುಗಿನ ನಿನ್ ಕಣ್ಣಲ್ಲಿ ಇಟ್ಕೊಂಡು ನೋಡ್ಕೋತ್ಯಾ. ನಿನ್ನ ಕಟ್ಕೊಳ್ಳೋನು ಇನ್ನೂ ಅದೃಷ್ಟವಂತ. ಎಲ್ಲೋ ಇದ್ದೋನ್ನ ಇಷ್ಟೊಂದು ಮನಸ್ಸಲ್ಲಿ ಇಟ್ಕೊಂಡಿದ್ಯಲ್ಲ, ನೀ ಒಂದಾದಾಗ ಅವನ ಹೃದಯ ಬಡಿತ ಹೆಚ್ಚಾಗಲ್ವಾ? ನಿನ್ ಪ್ರೀತಿಗೆ ಒಂದು ಜನ್ಮ ಸಾಲದು ರಾಮಲಕ್ಷ್ಮಿ. ಬರ್ತೀನಿ. ಶೋಭನಕ್ಕೆ ಮುಹೂರ್ತ ಬೇರೆ ಇದೆ, ಮೊದಲು ಈ ತಾಳಿ ಕಟ್ಟಕ್ಕೆ ಹೇಳಿ. ಲೋ ಸೀತಾ, ಮುಹೂರ್ತ ಮೀರ್ ಹೋಗುತ್ತೆ, ಬೇಗ ತಾಳಿ ಕಟ್ಟು. ರಾಮ ಕೊಡು.
ಕಿರು 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 ಸಂತಸ ಮನವ ತಣಿಸಿದೆ, ಪುಟ್ಟ 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 ಊಹೆಯು ಇದೆಯ ಕದಡಿದೆ. ಹೀಗಿರಲಿ ಸಣ್ಣ ಆಸೆ ನನ್ನಲ್ಲಿ ಮೂಡಿದೆ, ಪುಟ್ಟ ಪುಟ್ಟ ಊಹೆ ಕದಡಿದೆ. ಜ್ವರ ಕಡಿಮೆ ಆಗಿಲ್ಲ, ನೀನು ಬರೋದು ಬೇಡ ಅನ್ಸತ್ತೆ. ಅಂದ್ರೆ ನನ್ನ ಬಿಟ್ಟು ನೀನು ಕೂಡ ಹೋಗ್ಬೇಡ ಅಮ್ಮ. ಚೈತನ್ಯ ರಾಮ ಬಂದೆ ರೀ. ಅಮ್ಮ ನೀವು ಹೊರಡಿ, ಚೈತನ್ಯ ಅಳ್ತಾ ಇದ್ದಾನೆ, ನಾನು ಅವನ ಜೊತೆನೆ ಇರ್ತೀನಿ. ನೀನ್ ಇಲ್ದೆ ನಾನು ಹೋಗೋದು ಚೆನ್ನಾಗಿರಲ್ಲ ರಾಮ, ನಾವಿಬ್ರು ಬರ್ಬೇಕು ಅಂತ ಪದೇ ಪದೇ ಹೇಳಿದ್ದಾರೆ. ಅವನಿಗೆ ಸ್ವಲ್ಪ ಜ್ವರ ಜಾಸ್ತಿ ಇದೆ ರೀ. ಚೈತನ್ಯನ ಅಮ್ಮ ನೋಡ್ಕೋತಾರಲ್ಲ. ಅಂಜಿ ಅಂಜಿ ಏನಿದು? ಏ ವೆಂಟಾ, ಅಣ್ಣ ವೆಂಟಾ ಇಲ್ಲಿ ಬಾರೋ, ಇದನ್ನ ಕರ್ಕೊಂಡೋಗೋ. ಅಂಜಿ ತಿನ್ನಕ್ಕೇನಾದ್ರೂ ಕೊಡು, ಬಾಯಿ ಮುಚ್ಕೊಳತೇನೋ. ರಾಮ ಬೇಗ ಬಾ ಬಾ. ನಮ್ಮ ದೇಶದಲ್ಲಿರೋ ವಿದೇಶಿಯರನ್ನ ಓಡಿಸೋದಿಕ್ಕೆ ಇದೇ ಒಳ್ಳೆ ಕ್ಷಣ. ದೊಡ್ಡಣ್ಣನ ಹೆಜ್ಜೆಗಳನ್ನ ಹುಡುಕಕ್ಕಾಗದೆ ಪರಕೀಯರ ಮುಖ ಕೆಂಪಗಾಗ್ತಿದೆ. ನಮಗೆ ಸ್ವಾತಂತ್ರ್ಯ ಸಿಗೋವರೆಗೂ ಪ್ರಜೆಗಳು ಸೈನಿಕರು ಬೇರೆ ಅಲ್ಲ, ಪ್ರಜೆಗಳೇ ಸೈನಿಕರು. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ದಿಲ್ಲಿಯಿಂದ ದೊಡ್ಡಣ್ಣವ್ರು ಬಂದಿದ್ದಾರೆ, ಇವರು ಅವ್ರನ್ನ ನೋಡಕ್ಕಂತ ಹೋಗಿದ್ದಾರೆ, ಸಂಜೆ ಹೊತ್ತಿಗೆ ಬಂದ್ಬಿಡ್ತಾರೆ. ಚಿಕ್ಕವನು ಡೆಲ್ಲಿಗೆ ಏನಾಯ್ತು? ಹೊಟ್ಟೆ ನೋವು. ಹೊಟ್ಟೆ ನೋವಾ? ಅಮ್ಮ ಇನ್ನೂ ಸ್ವಲ್ಪ ಬೇಗ ಹೋಗಿ. ಹೋಗ್ತಾ ಇದ್ದೀನಿ, ಐದ್ ನಿಮಿಷದಲ್ಲಿ ಇರ್ತೀವಿ. ನಾನ್ ಬರಲ್ಲ ಅಂತ ಹೇಳಿದ್ದೆ. ರಾಮ ಅಮ್ಮ ಮನೇಲಿದ್ದಾರೆ, ಚೈತನ್ಯ ನೋಡ್ಕೋತಾರೆ, ಏನು ಆಗಲ್ಲ ಚೈತನ್ಯಂಗೆ. ಮಗು ಹೊಟ್ಟೆ ನೋವಿಂದ ಎಷ್ಟು ಒದ್ದಾಡ್ತಿರ್ತಾನೋ. ಇಲ್ಲಿ ನೋಡು, ನೀನು ನೀನೀಗ ಅಳ್ಬೇಡ. ನೀನ್ ಈ ತರ ಹತ್ರ ನಾನು ನೋಡಕ್ಕಾಗಲ್ಲ ಅಂತ ನಿಂಗೆ ಗೊತ್ತಲ್ಲ, ತಗೋ ಕಣ್ಣು ಹೊರಿಸ್ಕೋ. ರಾಮ ರಾಮ ಸಮಾಧಾನ ಮಾಡ್ಕೋ. ನಮ್ಮಿಬ್ರು ಆಯಸ್ಸು ಅವನು ಕೊಟ್ಟಿರೋದ್ರಿಂದ 100 ವರ್ಷ ಸುಖ ಆಗ್ಬಾಳ್ತಾನೆ. ಆಶೀರ್ವಾದನೂ ದೇವ್ರ ಶಾಪನೂ ಯಾವುದೂ ಅರ್ಥ ಆಗದೆ 80 ವರ್ಷ ಮುಗಿಸ್ದೆ. ನೋವು ತುಂಬಿರೋ ನಿಮಿಷಗಳು, ಪಶ್ಚಾತ್ತಾಪದಿಂದ ನಲುಗ್ತಿರೋ ಕ್ಷಣಗಳೇ ಈ 80 ವರ್ಷಗಳು. ಒಂದು ಮಗುವಿನ ಚಿಕ್ಕ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ. ತಪ್ಪು ಅಂತ ತಿಳ್ಕೊಂಡೇನೋ ದೇವ್ರು, ನೋವಿದೆ ಅಂತ ನಾಟಕ ಮಾಡಿ ತಂದೆ ತಾಯಿನ ಕಳ್ಕೊಂಡು ನನಗೆ. ನಿಜವಾದ ನೋವು ಬಂದಾಗ ನನ್ನ ತಂದೆ ತಾಯಿನ ಮತ್ತೆ ಕಳಿಸ್ಕೊಟ್ಟಿದ್ದಾನೆ ಆ ದೇವ್ರು. ಇವತ್ತಿಂದ ನನಗೆ ಒಂದೇ ಜವಾಬ್ದಾರಿ, ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಜೊತೆ ನಾನು ಜೀವನನ ಎಷ್ಟು ಸಂಪೂರ್ಣವಾಗಿ ಜೀವಿಸ್ತಿದ್ದೀನಿ, ಅಷ್ಟೇ ಸಂಪೂರ್ಣವಾದ ಜೀವನನ ನನ್ನ ತಂದೆ ತಾಯಿನೂ ಅನುಭವಿಸೋ ಹಾಗೆ ನಾನು ಮಾಡಬೇಕು.
ಅಮ್ಮನ ಕಾಲಲ್ಲಿ ಕಾಲುಂಗರ ಇಲ್ಲ ಅಂದ್ರೆ ಅಮ್ಮಂಗೆ ಮದುವೆ ಆಗಿಲ್ಲ ಅಂತ. ಮತ್ತೆ ಅಪ್ಪಂಗೆ ಬಿಟ್ಟು ಏನಾಯ್ತು ನಿಮ್ಗೆ? ಏನಿಲ್ಲಮ್ಮ, ಇಷ್ಟು ದಿನ ಎಷ್ಟೋ ಹುಡುಗಿರನ್ನ ಮಾತಾಡ್ಸಿದ್ರು ನೋಡಿದ್ರು ಏನೂ ಅನ್ನಿಸ್ತಿರ್ಲಿಲ್ಲ. ಯಾವಾಗ್ಲೂ ನನ್ನ ಕೆಲ್ಸದ ಯೋಚನೆಲೇ ಇರ್ತಿದ್ದೆ. ಏನೋ ಆ ಹುಡುಗಿನ ನೋಡ್ದಾಗ್ಲೆಲ್ಲ ನನ್ನ ಎದೆ ಜೋರಾಗಿ ಪಡ್ಕೊಳತ್ತೆ, ಹತ್ರಕ್ ಬಂದ್ರೆ ಇನ್ನೂ ಜೋರಾಗಿ ಪಡ್ಕೊಳತ್ತೆ. ಓ ಮೈ ಗಾಡ್, ದಟ್ಸ್ ಸೋ ಸ್ವೀಟ್. ಯು ಫೈನಲಿ ಇನ್ ಲವ್. ಹೇಳು ಹೇಳು ಹೇಳು, ಹುಡುಗಿ ಯಾರು? ಆ ಹುಡುಗಿ, ವೇಟ್ ಎ ಮಿನಿಟ್, ನನಗೆ ಗೊತ್ತಿಲ್ಲದೆ ತುಂಬಾ ನಡೀತಾ ಇದೆ. ಕರೆಕ್ಟ್ ಬಿಡು, ನಿನಗಿಷ್ಟ ಆದ್ರೆ ಸಾಕಲ್ವಾ, ನನಗಿಷ್ಟ ಆಗ್ಬೇಕು ಅಂತ ರೂಲ್ಸ್ ಏನಿಲ್ಲ. ಅಯ್ಯೋ ಅಮ್ಮಮ್ಮಮ್ಮ, ಇಲ್ಲಿ ನೋಡು, ನಿನಗಿಷ್ಟ ಇಲ್ಲ ಅಂದ್ರೆ ಹೆಂಗೆ? ನಿನಗಿಷ್ಟ ಆದ್ರೇನೆ ಎಲ್ಲ ನಡೆಯೋದು. ಹಾಗಾದ್ರೆ ನನಗೊಂದು ಎರಡು ಕಂಡೀಷನ್ಸ್ ಇದೆ. ಹುಡುಗಿ ತುಂಬಾ ಚೆನ್ನಾಗಿರ್ಬೇಕು, ಲಾಂಗ್ ಹೇರ್ ಇರ್ಬೇಕು, ಅಂಡ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೋಡ್ಕೋಬೇಕು ಬಿಟ್ಟು. ಮದ್ವೆ ವಿಷಯದಲ್ಲಿ ಅದು ತುಂಬಾ ಇಂಪಾರ್ಟೆಂಟ್. ಏನ್ ಮಾಡ್ತಾಳು ಅವಳು? ಡಾಕ್ಟರ್. ಡಾಕ್ಟರ್? ಓಫೋ ಬಿಟ್ಟು, ಡಾಕ್ಟರ್ ಮನೇಲಿ ಒಬ್ರು ಡಾಕ್ಟರ್ ಇರ್ಬೇಕು ಬಿಟ್ಟು, ಯಾರಿಗೇನಾದ್ರೂ ನೋಡ್ಕೋತಾರೆ ಬಿಟ್ಟು. ಇಷ್ಟು ಫೀವರ್ ಇದ್ರು ಯಾಕೆ ಹೇಳಲಿಲ್ಲ? ಅಯ್ಯೋ ಬಾಬಾ, ಡಾಕ್ಟರ್ ನಂಗೇನು ನಂಗೇನು ಫೀವರ್ ಇಲ್ಲ. ಓ, ನಮ್ ಡಾಕ್ಟರ್ ಹತ್ರ. ರಿಸೆಪ್ಷನ್ ಅಲ್ಲಿ ಡಾಕ್ಟರ್ ಹೆಸರೇಳಿ, ಡೀಟೇಲ್ಸ್ ನ ಈಸಿಯಾಗಿ ತಗೋಬಹುದು. ಆದ್ರೆ ಡಾಕ್ಟರ್ ಹೆಸರೇನು ಗೊತ್ತಿಲ್ಲ. ಹೆಸರು ಗೊತ್ತಿಲ್ಲದೆ ಲವ್ವಾ? ಸರಿ ಬಿಡು, ಈಗ ಪೇಷಂಟ್ ಹೆಸರಾದ್ರೂ ಗೊತ್ತಾ? ಗೊತ್ತಿಲ್ಲ. ಮತ್ ಏನ್ ಹುಡ್ಕೊಂಡ್ ಬಂದ್ವಿ? ಅವಳು ಹತ್ರದಲ್ಲಿದ್ದಾಗ ನನ್ನ ಎದೆ ಬಡ್ಕೊಳುತ್ತೆ. ನಿನ್ ಹಾಟ್ ಏನಾದ್ರೂ ಜಿಪಿಎಸ್? ಎಲ್ಲಿದ್ದಾಳೆ ಅಂತ ರೂಮಲ್ಲೆಲ್ಲ ಹುಡ್ಕೋಣ ಬಾ. ಗೊತ್ತಾಯ್ತಾ? ಎದೆ ಬಡ್ಕೋತಿಲ್ಲ. ಎಲ್ಲಿದ್ದಾಳೋ ಏನೋ. ಏನಾಯ್ತು? ಆ ಹುಡುಗಿ ಇಲ್ಲೇ ಲೋಯ್ತಾಳೆ. ಹೇಗ್ ಗೊತ್ತಾಯ್ತು? ಶುರು ಆಯ್ತಾ? ಹೋಗು. ಚೆನ್ನಾಗಿ ಕೆಲಸ ಮಾಡ್ತಿದೆ. ಪ್ಲೀಸ್ ಒಳಗಡೆ ಬನ್ನಿ. ಹೆಂಗಿದ್ದಾಳೆ? ಇಷ್ಟ ಆದ್ಲ ಬಿಟ್ಟು? ಶಿ ಇಸ್ ಪರ್ಫೆಕ್ಟ್. ನನಗೆ ತುಂಬಾನೇ ಇಷ್ಟ ಆದ್ಲು. ಹಲೋ ಅಂಕಲ್, ಚೆನ್ನಾಗಿದ್ದೀರಾ? ಪರವಾಗಿಲ್ಲಪ್ಪ, ನಾನು ಚೆನ್ನಾಗಿದ್ದೀನಿ. ನನ್ಗೇನು, ಎಕ್ಸಲೆಂಟ್. ಐ ಆಮ್ ಸೋ ಹ್ಯಾಪಿ, ಸೋ ಹ್ಯಾಪಿ. ಅಂಕಲ್, ಗುರ್ತಿಡದ್ರಾ? ಗುರ್ತಿಡ್ದೆ ನಮ್ಮ, ನಮ್ದು ಬ್ಲಡ್ ರಿಲೇಶನ್ಶಿಪ್ ಅಲ್ವಾ. ಏನಪ್ಪ ನಂಗೆ ನೀವು ಇಷ್ಟೊಂದು ಸಹಾಯ ಮಾಡಿದ್ರು, ನಿನ್ನ ಹೆಸರು ಕೇಳಲಿಲ್ಲ ಅಂತ ನಾನು ಆ ಹುಡುಗಿನೂ ಅನ್ಕೊಂಡಿದ್ವಿ. ಏನು? ಐ ಆಮ್ ನಾಗೇಶ್ವರ ರಾವ್, ಯು ಕ್ಯಾನ್ ಕಾಲ್ ಮೀ ನಾಗೇಶ್. ಹಾಯ್, ಐ ಆಮ್ ಅಂಜಲಿ. ಹಾಯ್. ಕಾರ್ಡಿಯೋಲಜಿಸ್ಟ್ ಬಿಟ್ಟು ಕಾರ್ಡಿಯೋಲಜಿಸ್ಟ್ ಅಂತೆ ಹೇಳ್ಬಿಡೋಣ. ಹಾರ್ಟು, ಲಬ್ಡಬ್ ಮ್ಯಾಟರು. ಏನು ಏನಪ್ಪ ಅಂಕಲ್, ಯಾಕೆ ಹುಷಾರಿಲ್ವಾ? ಅಂತ ಪ್ರಾಬ್ಲಮ್ ಏನಿಲ್ಲ. ಏನಿಲ್ಲ ಹೇಳು. ಯಾವುದಕ್ಕೂ ಚೆಕ್ ಮಾಡಿ, ಒಳ್ಳೇದು, ತುಂಬಾ ಒಳ್ಳೇದು. ಅಮ್ಮ ಹೋಗು, ಹೋಗು ಬಿಟ್ಟು. ಹೇಳಿ. ಅದೇ, ಎದೆ ಜೋರಾಗಿ ಪಡ್ಕೊಂಡಂಗೆ ಅನ್ಸುತ್ತೆ. ಯಾವಾಗಿಂದ ಹಾಗೆ ಅನ್ನಿಸ್ತಿದೆ? ಅದು ನೆನ್ನೆ ಕಾರಲ್ಲಿ ಭೇಟಿ ಆದ್ವಲ್ಲ, ಆವಾಗ ಅನ್ನಿಸ್ತು.
ಮತ್ತಿವಾಗ ಹಾಸ್ಪಿಟ್ಲಿಗೆ ಬಂದಾಗ ಅನ್ನಿಸ್ತು ನೀವು ಬಾಗಿಲು ತೆಗೆದ್ರೆ ಹೊರಟೋಯ್ತು. ಯೋರ್ ಹಾರ್ಟ್ ಇಸ್ ಅಬ್ಸಲ್ಯೂಟ್ಲಿ ಫೈನ್ ಅಂಕಲ್. ನೀವು ಇಲ್ಲಿರೋದಕ್ಕೆ ನಾನು ಎಲ್ಲ ನೋಡ್ಕೋತಾ ಇದ್ದೀನಿ, ಬಟ್ ಈಗ ನಿಮ್ಮನ್ನ ಡಿಸ್ಚಾರ್ಜ್ ಮಾಡ್ಬೇಕಲ್ವಾ, ಯಾರಾದ್ರೂ ಬಂದ್ರೆ? ಅಂಕಲ್ ಏನಾಯ್ತು? ಅಂಕಲ್ ಯಾಕೆ ಅಳ್ತಾ ಇದ್ದೀರಾ? ಏನು ಇಲ್ಲಮ್ಮ, ಡಿಸ್ಚಾರ್ಜ್ ಒಂದಿಲ್ಲ, ಬಿಲ್ಲೇನಾದ್ರೂ ಕೊಟ್ರೆ ಹೊರಟು ಹೋಗ್ತೀನಿ. ಒಂಟಿಯಾಗ ನೋನು, ನಿಮ್ ಕಡೆಯವ್ರನ್ನ ಕರ್ಸೋಣ ಅಂಕಲ್. ಯಾರಿದ್ದಾರಮ್ಮ ಕರೆಯೋದಕ್ಕೆ? ಅದೇನ ಅಂಕಲ್, ಒಂಟಿ ಪಕ್ಷಿ, ನಿಮ್ಮನ್ ಹಾಗೆ ಹೇಗೆ ಬಿಟ್ಬಿಡಕ್ಕಾಗತ್ತೆ? ನಮ್ಮನೆಗೆ ಹೋಗೋಣ, ಅಲ್ಲಿ ಯಾರೂ ಇರಲ್ಲ, ಪೀಸ್ಫುಲ್ ಆಗಿರುತ್ತೆ. ಅದಲ್ದೆ ನಿಮ್ಗೆ ಡೈಲಿ ಚೆಕ್ ಮಾಡ್ಬೇಕಲ್ವಾ? ಏನಂದ್ರೆ ನೀವು ದಿನಾ ಚೆಕ್ ಮಾಡ್ಬೇಕಾ? ಅಂಕಲ್ನ ದಿನಾ ಚೆಕ್ ಮಾಡ್ತೀರಾ? ಹಾಗಾದ್ರೆ ಪ್ರಾಬ್ಲಮ್ ಆಗುತ್ತಲ್ವಾ? ನಿಮ್ ಫ್ಲಾಟ್ ಅಲ್ಲಿ ಇದ್ರೆ ದಿನಾ ಹಾಸ್ಪಿಟ್ಲಿಗೆ ಬರ್ಬೇಕಾಗತ್ತೆ, ಅಂಕಲ್ ಒಬ್ರೇ ಇರ್ತಾರೆ, ಯಾರು ನೋಡ್ಕೋತಾರೆ? ಇದಕ್ಕೊಂದೇ ಸೊಲ್ಯೂಷನ್. ಏನು? ಅಂಕಲ್ ನಮ್ಮನೇಲಿರೋದು. ನನ್ಗೇನ್ ಪ್ರಾಬ್ಲಮ್ ಇಲ್ಲ, ಆದ್ರೆ ಅಂಕಲ್ಗೆ? ಅಂಕಲ್ ನನಗಿಷ್ಟ ಇಲ್ಲ. ಯಾಕೆ? ಅದು ನಿಮ್ಮ ಮನೆಯಲ್ಲಿ ಹೆಂಡತಿ ಮಕ್ಕಳು ತುಂಬಾ ಜನ ಇರ್ತಾರಲ್ಲ, ಅದಕ್ಕೆ. ಅಯ್ಯೋ, ನನ್ಗಿನ್ನೂ ಮದ್ವೆನೇ ಆಗಿಲ್ಲ, ಮಕ್ಕಳು ಕೂಡ ಇಲ್ಲ, ನಾನು ಒಬ್ಬಂಟಿ ಬ್ಯಾಚುಲರ್. ನನ್ ಮನ್ಸಲ್ಲಿ ನನ್ನ ಅಮ್ಮ ನನ್ನ ಅಪ್ಪ ಬಿಟ್ರೆ ಬೇರೆ ಯಾರು ಇಲ್ಲ. ನೀವು ಪ್ರತಿದಿನೂ ಬರ್ತೀರಾ ಅಲ್ವಾ? ವೆಲ್ಕಮ್ ಅಂಕಲ್. ಹಾಯ್ ಬಡಿ, ದಿಸ್ ಇಸ್ ಮೈ ಬೆಸ್ಟ್ ಫ್ರೆಂಡ್ ಬಡಿ. ಅಂಕಲ್ ಏನ್ ನೋಡ್ತಾ ಇದ್ದೀರಾ? ಓಹೋ, ಆ ಕಾರ, ಹುಟ್ಟದಾಗಿಂದ ನಂಗೆ ಆ ಕಾರ್ ಅಂದ್ರೆ ತುಂಬಾ ಇಷ್ಟ. ಬನ್ನಿ, ನಿಮ್ ಬೆಡ್ರೂಮ್ ತೋರಿಸ್ತೀನಿ. ಸಾರಿ ಸಾರಿ, ಪ್ರೈಸ್ ದ ಲಾರ್ಡ್ ಫಾದರ್. ಮೇ ದ ಲಾರ್ಡ್ ಬಿ ಪ್ರೈಸ್. ಕಣ್ಣು ನೆತ್ತಿ ಮೇಲೆ ಇಟ್ಕೋಬಾರ್ದು, ಮೇಲೆ ಕೆಳಗೆ ನೋಡ್ಕೊಂಡು ನಡಿ. ಪ್ರೈಸ್ ದ ಲಾರ್ಡ್ ಫಾದರ್. ಪ್ರೈಸ್ ದಿಸ್ ಫಾದರ್ ಮೈ ಸನ್. ತಗಲ್ತ ಫಾದರ್? ಒಡ್ದೋಯ್ತು ಮೈ ಸನ್. ಅಯ್ಯೋ, ಸೊಂಟ ಮುರ್ದೋಯ್ತೇನೋ. ಪಾಪ ಫಾದರ್, ಔಷಧಿ ಏನಾದ್ರು ಕೊಡ್ಬೇಕಾ? ಮುಚ್ಕೊಂಡು ಗೋ ಮೈ ಸನ್. ಆಗ್ಲಿ ಬಾಯ್ ಫಾದರ್. ಪ್ರೈಸ್ ದ ಲಾರ್ಡ್. ಏನಿದು, ಹಾಸ್ಟೆಲ್ನಲ್ಲಿ ಎಣ್ಣೆ ಸ್ಮೆಲ್ ಬರ್ತಿದೆ. ಮೈ ಸನ್. ಪ್ರೈಸ್ ದ ಲಾರ್ಡ್ ಫಾದರ್. ಪ್ರೈಸ್ ದ ಲಾರ್ಡ್ ಫಾದರ್. ಪ್ಲೀಸ್ ಪ್ಲೀಸ್ ಪ್ರೈಸ್ ದ ಲಾರ್ಡ್ ಫಾದರ್. ಪ್ಲೀಸ್ ಕೂತ್ಕೋ ಕೂತ್ಕೋ. ನನ್ನ ಹಾರ್ಟ್ ಸರ್ವ ನಾಶ ಆಗೋಯ್ತು ಫಾದರ್. 40 ಇಯರ್ಸ್ ಬ್ಯಾಕ್ ನನಗೂ ಹಂಗಾಗಿ ಈಗೀಗ ಆದೆ. ಹೌದಾ? ಅಂದ್ರೆ ಆ ಪ್ರೀತಿಯಿಂದ ನಿಮ್ಮ ಹಾರ್ಟ್ ಕೂಡ ತೂತ್ ಆಗೋಯ್ತಾ ಫಾದರ್? ತೂತ್ ಬಿದ್ದಿದ್ರಿಂದಾನೆ ನಿಮ್ಮಂತ ಎಡವರ್ಡ್ ಸ್ಟೂಡೆಂಟ್ಸ್ ಗೆ ಫಾದರ್ ಆಗ್ಬೇಕಾಗ್ ಬಂತು. ಇಲ್ಲ ಅಂದಿದ್ರೆ ನನ್ನ ಮಕ್ಕಳಿಗೆ ಒಳ್ಳೆ ಫಾದರ್ ಆಗ್ತಿದ್ದೆ. ಅಯ್ಯೋ ಫಾದರ್ ಫಾದರ್ ಫಾದರ್, ನಿಮ್ ಹತ್ರ ಇನ್ನೊಂದು ಸ್ಪೇರ್ ಡ್ರೆಸ್ ಇದ್ರೆ ಕೊಡಿ ಫಾದರ್, ನಾನು ಫಾದರ್ ಆಗೋಗ್ತೀನಿ ಫಾದರ್, ನಾನು ಫಾದರ್ ಆಗೋಗ್ತೀನಿ. ನಂಬಿಕೆನೆಲ್ಲ ಹಾಗೆ ಹೆದರಿಸಬಾರ್ದು ಮೈ ಸನ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಬ್ರೋಕನ್ ಹಾರ್ಟ್ ಅಂಡ್ ಡ್ರಂಕನ್ ಸೋಲ್. ಪ್ರೇಮ ಯಾವಾಗ್ಲೂ ಪವಿತ್ರವಾದದ್ದು, ಸಮಸ್ಯೆ ಏನಾದ್ರೂ ಬಂದ್ರೆ ಅದು ಮನುಷ್ಯರಿಂದಾನೇ ಬರುತ್ತೆ. ಆದ್ರೆ ಆ ಮನುಷ್ಯರಿಗೆ ನಂಗೆ ಯಾವುದೇ ಸಂಬಂಧ ಇಲ್ಲ ಫಾದರ್. ನೋ ಮೈ ಸನ್, ಹಾಗ ಹೇಳ್ಬಾರ್ದು. ಆ ಮನುಷ್ಯನ್ ನೀನು ಒಬ್ಬ ತಾನೇ. ನೋ ಫಾದರ್. ಯೆಸ್ ಮೈ ಸನ್. ನೋ ಫಾದರ್. ಯೆಸ್. ನೋ, ಐ ವಿಲ್ ನಾಟ್ ಅಗ್ರಿ. ಯೆಸ್ ಮೈ ಸನ್. ನೋ 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 ನೋ, ದಟ್ ಸೈಡ್ ದಟ್ ಸೈಡ್. ಕೇಳದೆ ನಿಮಗೀಗ ದೂರದಲ್ಲಿ ಯಾರು? ಗೆಟ್ ಔಟ್. ಬಿಟ್ಟು ಬಿಟ್ಟು ಬಿಟ್ಟು. ಹೇ ಯಾರೇ ನೀನು? ಬಿಟ್ಟು ಇಲ್ವಾ? ಬಿಟ್ಟು ಇಲ್ಲ, ಗಿಟ್ಟು ಇಲ್ಲ, ಹೋಗ ಹೋಗ. ಈ ವಯಸ್ಸಲ್ಲೇ ಕುಡ್ಕೊಂಡು ರಾಂಗ್ ಅಡ್ರೆಸ್ ಬಂದಿದ್ದೀನಿ. ಸಾರಿ ಸಾರಿ, ಮೈ ಮಿಸ್ಟೇಕ್. ಕುಡ್ದಿದ್ದೆ ಚಾಕ್, ಪಕ್ಕದ ಮನೆಗೆ ಬಂದ್ಬಿಟ್ಟಿದ್ರಿ ಅನ್ಸುತ್ತೆ. ಹೇ, ಏನ್ ಮತ್ತೆ ಬಂದಿದ್ಯಾ? ನಾಗೇಶ್ ರಾವ್ ಅವರಿದ್ದಾರಾ ಮಾಸ್ಟರು? ಓ, ಅಪ್ಪನ್ ನೋಡಕ್ ಬಂದಿದ್ಯಾ? ಅಪ್ಪನಾ? ಏನೋ ಗೆಟಪ್ ನೋಡಿ ಅಪ್ಪನ ಅಪ್ಪನೇ ಇಳಿದ್ ಬಂದ್ರು ಅಂತ ಅನ್ಕೊಂಡೆ. ಕೇಳಿಸ್ದಾಳ ನೀನು? ಹೆಸರೇನು? ಚೈ ಚೈತನ್ಯ. ಅಬ್ಬೋ, ಚೈ ಚೈತನ್ಯ, ಬಾಂಡ್ ಜೇಮ್ಸ್ ಬಾಂಡ್ ತರ ಏನ್ ತುಂಬಾ ಸ್ಟೈಲ್ ಆಗಿ ಹೇಳ್ತಿದ್ದೀರಾ. ಪರವಾಗಿಲ್ಲ, ಹೆಸರಲ್ಲಿ ತುಂಬಾ ಯೂತ್ ಇದೆ. ಹೆಸರಲ್ಲಿ ಮಾತ್ರ ಅಲ್ಲ, ಒಳಗೂ ಇದೆ. ಅಬ್ಬೋ, ಇನ್ನೇನೇನಿದೆಯೋ. ಸರಿ, ನಿಮ್ ಯೂತ್ಗೆ ಒಂದ್ ಚಿಕ್ಕ ಕೆಲ್ಸ ಹೇಳ್ತೀನಿ, ಅದ್ ಮಾಡು. ಮಿಸ್ಟರ್ ಚೈ, ಅಲ್ಲಿ ನೋಡು, ಅಲ್ಲಿರೋ ಲಗೇಜ್ ತಗೊಂಬ ಹೋಗ್. ಎಷ್ಟ್ ಪಗರ್ ನಿನ್ಗೆ? ನಿನ್ ತಾತನ ವಯಸ್ಸಿನವನ್ಗೆ
ಅದನ್ನ ತಗೊಂಡ್ ಬಾ ಅಂತೀಯ. ನಿಮ್ದು ತಾತನ್ ವಯಸ್ಸಾದ್ರೆ ನಂದು ಮೊಮ್ಮಗನ್ ವಯಸ್ಸು. ಮೊಮ್ಮಗಂಗ್ ಅಷ್ಟು ಹೆಲ್ಪ್ ಮಾಡಲ್ವಾ? ಅದರಲ್ಲೂ ಬಾಡಿಲ್ ಅದೇನೋ ಯೂತ್ ಇದೆ ಅಂದ್ರಲ್ಲ, ಒಂದ್ ಚಿಕ್ ಡೆಮೋ ಕೊಡಿ. ನಿನಗಲ್ಲ ಬಿಟ್ಟು ಹೇಳ್ಬೇಕು. ಬಂದ್ರಿ. ಹಾಯ್ ಬಿಟ್ಟು. ಬಿಟ್ಟು, ಈ ಕೆಲ್ಸದವನ್ಗೆ ಇಷ್ಟು ಕಾಸ್ಟ್ಲಿ ಬಟ್ಟೆ ಕೊಡ್ಸಿಲ್ಲ. ಅದ್ರಲ್ಲೂ ನಿನ್ ಕೆಲ್ಸದವ್ರ ಅಂದ್ರೆ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು. ಕರೆಕ್ಟ್ ಕರೆಕ್ಟ್. ಇವನ್ನೇ ಇಟ್ಕೊಂಡ್ಬಿಡು ಸರ್ವೆಂಟ್ ಆಗಿ. ಚೆನ್ನಾಗಿ ತಿಂದು ಬಲ್ತಿದ್ದಾನೆ, ನೆಲ ಒರ್ಸೋಕೆ ಬಟ್ಟೆ ಒಗೆಯೋಕೆ ಕೆಲ್ಸಕ್ಕೆ ಬರ್ತಾನೆ. ಇವರು ತುಂಬಾ ಇಂಪಾರ್ಟೆಂಟ್ ಪರ್ಸನ್, ಹೆಸರು ಚೈತನ್ಯ. ಅಂಕಲ್, ಇವರು ನನ್ನ ತಂದೆ, ಐ ಮೀನ್ ಮೈ ಬೆಸ್ಟ್ ಫ್ರೆಂಡ್ ನಾಗಾರ್ಜುನ್. ಬೆಳಗ್ಗೆನೆ ಕುಡಿದು ರೋಡ್ ಅಲ್ಲಿ ತಿರುಗೋರ ಹತ್ರ ನಿಂದ ಯಾವ ಸ್ನೇಹ? ಬಿಟ್ಟು, ನನ್ ಬೆಳಗ್ಗೆ ಯಾಕೆ ಕುಡಿದಿದ್ದೀನಿ ಅಂದ್ರೆ ಅದು ಕಾರಣ ಅವನು. ಹೌದೌದು, ಕುಡಿಯೋನ್ಗೆ ಪ್ರತಿಯೊಂದಕ್ಕೂ ಕಾರಣ ಇರುತ್ತೆ. ನೋ ಬಿಟ್ಟು, ಐ ನೀಡ್ ಅನದರ್ ಡ್ರಿಂಕ್. ಬಿಟ್ಟು, ಲೆಟ್ಸ್ ಗೋ ಟು ದ ಬಾರ್. ಲೆಟ್ಸ್ ಗೋ ಟು ದ ಬಾರ್. ಫುಲ್ ವಾಟರ್ ದ ಬಾರ್. ಕುಡಿದು ಬಿದ್ದೋಗ್ಲಿ. ಬಿಟ್ಟು, ಆ ಫ್ರಾನ್ಸಿಸ್ ಇದನಲ್ಲ, ಏನಂದಪ್ಪ ನಾನೇನಕ್ಕೂ ಕುಡಿದ್ರೆ ಅವನ್ಗೆ? ಹೌದು, ನೀವು ಹೊರಗೆಲ್ಲೋ ಕುಡ್ದಿರ್ತಿರಲ್ಲ, ಅದು ಅವನ್ಗೆ ಯಾಕೆ? ಇಲ್ಲ ಬಿಟ್ಟು, ಅದು ನಮ್ ಹಾಸ್ಟೆಲಲ್ಲೇ ಕುಡ್ದೆ. ಹಾಸ್ಟೆಲ್ ಕುಡಿದ್ರು ನೀವು ನ್ಯೂಸೆನ್ಸ್ ಮಾಡಲ್ವಲ್ಲ? ಏನಿಲ್ಲ ಬಿಟ್ಟು, ಜಾಸ್ತಿ ಕುಡಿದಕ್ಕೆ ಸ್ವಲ್ಪ ವಾಂತಿ ಆಯ್ತು ಅಷ್ಟೇ. ವಾಂತಿ ಆದ್ರೇನು? ಜಾಸ್ತಿ ಕುಡಿದ್ರೆ ಸ್ವಲ್ಪ ವಾಂತಿ ಮಾಡ್ಕೋತಾರೆ, ಕ್ಲೀನ್ ಮಾಡಿದ್ರೆ ಆಯ್ತು. ಬಿಟ್ಟು, ಅದು ಕೆಳಗ್ ಬಿದ್ರೆ ಏನೋ ಕ್ಲೀನ್ ಮಾಡ್ಬೋದು. ಅವನ್ ಬಂದು ಅಂತ ಮುಂದೆ ನಿಂತ್ಕೊಂಡ, ಸ್ವಲ್ಪ ಅವನ್ ಮೇಲೂ ಬಿತ್ತು. ಡ್ರೆಸ್ ಮೇಲೆ ಬಿದ್ರೆ ಚೇಂಜ್ ಮಾಡ್ಬೋದಲ್ವಾ? ವಾಂತಿ ಆದಾಗ ಏನೋ ಸ್ವಲ್ಪ ಅವನ್ ಬಾಯೊಳಗ್ ಬಿತ್ತಷ್ಟೇ. ಅದಕ್ಕ ಫ್ರಾನ್ಸಿಸ್ ಏನೋ ಫೀಲ್ ಆಗೋದ? ಏನೋ ಫೈನಲ್ ವಾರ್ನಿಂಗ್ ಕೊಟ್ಟು ಕಳಿಸ್ಬೋದಾಗಿತ್ತಲ್ಲ, ಹಾಸ್ಟೆಲ್ ಇಂದಾನೆ ಗೆಟ್ ಔಟ್ ಅಂತಾನಲ್ಲ. ಟೂ ಮಚ್ ಆಗ್ಲಿಲ್ವಾ ಇದು? ನೋಡಪ್ಪ, ಅವನನ್ನ ಅಲ್ಲಿಂದ ಕಳಿಸ್ಕೊಟ್ಟಂಗಲ್ಲ, ಕತ್ ಹಿಡ್ಕೊಂಡು ಆಚೆ ದಬ್ಬದಾಗೆ. ಇಲ್ಲಿ ನೋಡಿ ಮಿಸ್ಟರ್ ಚೈತನ್ಯ, ನೀವು ನನ್ ಬಿಟ್ಟು ಕ್ಲೋಸ್ ಫ್ರೆಂಡ್ ಅಂತ ಸುಮ್ನೆ ಇದೀನಿ. ಇಲ್ಲ ಅಂದಿದ್ರೆ ನೀನು ಈ ಅಪ್ಪಂಗೆ ಕ್ಲೋಸ್ ಆಗಿರೋದಕ್ಕೆ ನಾನು ಸುಮ್ನೆ ಇದೀನಿ. ಇಲ್ಲ ಅಂದಿದ್ರೆ ಏನಪ್ಪ, ಈ ಕುಡ್ಕನ ಹತ್ರ ಎಂತ ಸ್ನೇಹ ನಿಂದು? ಮತ್ತಿನ್ನೇನು, ಯೂತ್ ಹೆಂಗು ಫ್ರೆಂಡ್ಶಿಪ್ ಮಾಡ್ಕೋಬೇಕು, ಅದು ಬಿಟ್ಟು ನಿಮ್ಮಂತ ಮುದುಕರ ಜೊತೆ ನಾ ಮಾಡ್ಕೋಬೇಕು? ಯಾರನ್ನ ಮುದ್ಕ ಅಂತಿದ್ಯ? ಇಲ್ಲಡು, ಪ್ರತಿಯೊಬ್ನು ಮುದ್ಕ ಆಗ್ತಾನೆ ಅನ್ನೋದನ್ನ ಮರಿಬೇಡ. ನೀನ್ ಕೂಡ ಮುದ್ಕ ಆಗ್ತೀಯ. ಗೋಲ್ಡ್ ಈಸ್ ಡೈಮಂಡ್, ನಾಟ್ ಗೋಲ್ಡ್. ಯೂತ್ ಅಂತೆ ಯೂತ್. ಇಲ್ಲಡ, ಅಸ್ಲಿಗೆ ಯೂತ್ ಅಂದ್ರೆ ಏನ್ ಗೊತ್ತಾ? ಯೂತ್ ಅಲ್ಲಿ ಇದ್ದಾಗ ನಾನು ಏನ್ ಮಾಡಿದೆ, ಎಂತೆಂತ ಕೆಲಸ ಮಾಡಿದೆ, ಏನ್ ರೊಮ್ಯಾನ್ಸ್ ಮಾಡಿದೆ ನಿನ್ ಗೊತ್ತಾ? ಇಲ್ಲಡ, ಇದಕ್ಕೆಲ್ಲ ಡಿಸಿಪ್ಲಿನ್ ಇರ್ಬೇಕು. ಈಗ ನಿನ್ ತರ ಕುಡಿದ್ರೆ ಬೇಗ ಮುದುಕ ಆಗಿ ಹೋಗ್ತೀಯ. ಒಡ್ದೋಗಿ ನಿಮ್ ಹಾರ್ಟ, ಫೇಲ್ ಆಗಿ ನಿಮ್ ಲವ್. ದೊಡ್ಡದ ಕ್ಲಾಸ್ ಹೇಳ್ತಿದ್ದಾರೆ. ಒಂದ್ ಸಲಿ ದೇವದಾಸ್ ಆಗಿದ್ರೆ ಅವಾಗ ಗೊತ್ತಾಗಿರತ್ ನನ್ ಬಾಧೆ ಏನು ಅಂತ. ಅಯ್ಯೋ, ನಿನ್ ಕರ್ಮನ ಏನು? ಇಲ್ಲಡ, ನಿನ್ ತರ ಕುಡಿಯೋ ಪ್ರತಿಯೊಬ್ನು ಆ ದೇವದಾಸನ ಹೆಸರು ಎತ್ತವನೇ. ಕರ್ಮ ಕರ್ಮ. ಅಪ್ಪ, ಡ್ರಿಂಕ್ಸ್ ನ ನೀವು ಬಿಡ್ಬೋದಲ್ವಾ? ಸರಿ, ನೀನ್ ನನ್ ಜೊತೆ ಒಂದ್ ಪೆಗ್ ಹಾಕದ್ಮೇಲೆ ಬಿಟ್ಬಿಡ್ತೀನಿ. ನೀನ್ ನನ್ ಜೊತೆ ಒಂದ್ ಪೆಗ್ ಹಾಕು, ಆಮೇಲೆ ಬಿಡ್ಲಿಲ್ಲ ಅಂದ್ರೆ ಕೇಳು. ಕೆಲ್ಸಕ್ ಬರ್ದವನೆ, ನಿನಗ್ ಕುಡಿಬೇಕಂದ್ರೆ ಕುಡ್ದ್ ಹಾಳಾಗು. ಬಂಗಾರದಂತ ಅಪ್ಪನ್ ಯಾಕೆ ಹಾಳು ಮಾಡ್ತೀಯ? ಅಲೋ ಅಲೋ ಅಲೋ, ನಮ್ಗೂ ಲವ್ ಇದೆ ಇಲ್ಲಿ, ನಿಮ್ಮಪ್ಪ ನಮ್ಗೂ ಅಪ್ಪನೆ. ಏನ್ ಬಿಟ್ಟು, ನೀನ್ ಬಾ ಬಿಟ್ಟು ಪೆಗ್ ಹಾಕು ಬಾ. ಏನಪ್ಪ, ಯಾರು ಯಾರಿಗಪ್ಪ? ಒಂದು ಅರ್ಥ ಆಗ್ತಾ ಇಲ್ವೇ? ತಗೋ ಹಿಡ್ಕೋ. ಏನದು? ವಾಸನೆಗೆ ಬಿದ್ದು ಹೋಗ್ತೀನಿ ನಾನು. ಅವನ್ ಮುಖಕ್ ಬಿಸಾಕಪ್ಪ, ಇದ್ ಅಭ್ಯಾಸ ನಿನಗ್ಯಾಕೆ? ಅಂಕಲ್, ನಿಮ್ಗೆ ಅಭ್ಯಾಸ ಐತಿಯಾ? ನನ್ಗ ಅವಾಗ ಅವಾಗ. ಮತ್ತೆ ಕುಡೀರಿ. ನಾನ ನಿಮ್ ಮುಂದೆ? ನನ್ ಮುಂದೆ ಎಲ್ಲಿದ್ದೀರಾ? ನನ್ ಹಿಂದೆ ಇದ್ದೀರಾ? ಹಿಂದೆ ಇದೀನ. ಸರಿ, ಕೊಡು. ಬಿಟ್ಟು ಫಸ್ಟ್ ಬೇಕ್ ಚಿಯರ್ಸ್ ಹೇಳ್ದೆ ಹಾಗೆ ಕುಡಿದ್ಬಿಟ್ಟಿಯಲ್ಲ. ಬಿಟ್ಟು ನಿಧಾನ ಕುಡಿಬಿಟ್ಟು, ಅವ್ರ ಮಾತ್ ನಂಬೇಡ, ವಯಸ್ಸಾಗಿದೆ. ಅಂಕಲ್ 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 ಎಲ್ಲಿ? ಅಂಕಲ್ ಎಲ್ಲಿದ್ದೀರಾ? ನೀನೇನು ಇಷ್ಟ್ ಕುಡಿದ್ರು ಸ್ಟಡಿ ಆಗಿದ್ಯಾ? ಅವ್ರು ಯಾಕೆ ಏನು ಕುಡಿದ ಅಲ್ಲಾಡ್ತಾ ಇದಾರೆ? ನಾನೆಲ್ಲ ಅಲ್ಲಾಡ್ತಿದ್ದೀನಿ, ಸ್ಟಡಿ ಆಗಿದ್ದೀನಿ, ಸ್ಟಡಿ ಆಗಿದ್ದೀನಿ. ನೋ ನೋ ನೋ, ಸಮಥಿಂಗ್ ರಾಂಗ್, ಇಲ್ಲೇನೋ ಮಿಸ್ ಇದೆ. ಬಿಟ್ಟು ನೀನ್ ನನ್ ಮುಂದೆನೆ ಕುಡಿಬೇಕು, ನಾನೇ ನಂಬಲ್ಲ ಇದೆಲ್ಲ. ಕುಡಿ ಕುಡಿ ಕುಡಿ, ನೋಡ್ತಿದ್ಯಾ? ಬಾಟಲ್ ತೆಗೆಯೋ, ಗ್ಲಾಸು ಹಿಡಿಯೋ, ತುಂಬಸು ಫುಲ್ಲು ಕುಡಿಯೋ ಥ್ರಿಲ್ಲು. ಟಾಟಾ 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 ಟಾಟಾ.
ಕಿಕ್ಕು ಕೊಡ್ತದೆ, ಮಸ್ತಾಗಿರ್ತದೆ ನೈಟ್ ಪೂರ್ತಿ. ತಿಂಗು ನೀನೇ ಎಣ್ಣೆ ಹೊಡೆದು ನೋಡೋ, ಆಕಾಶ ಹಿಡಿದು ನೋಡೋ, ನೋವೆಲ್ಲ ಮರೆ ಮಾಡೋ, ಲೈಫನ್ನು ನಗುವಲೆ ತುಂಬಿ ಬಿಡೋ. ಆ ಡ್ರಿಂಕು ಡ್ರಿಂಕು ಫುಲ್ ಆಗಿ ಡ್ರಿಂಕು, ಎಲ್ಲೇ ಇದ್ರು ಹೇಗೆ ಇದ್ರು ಇದು ಕುಡಿದರೆ ನೀನೇ ಕಿಂಗು ಗುರು. ನಾನು ಹುಟ್ಟಿದನು ನಾನು ಹುಟ್ಟಿದನು, ನಾನು ಹುಟ್ಟಿದನು ಲೋಕವೇ ಮೆಚ್ಚಿತ್ತು, ನಾನು ಅಳುತ್ತಿದ್ರೆ ಲೋಕವು ನಗುತ್ತಿತ್ತು, ನಾನು ನಗುತ್ತಿದ್ರೆ ಈ ಲೋಕವೇ ಅಳುತ್ತಿತ್ತು. ನನಗಿನ್ನೂ ಜಗದ ಜೊತೆ ನಂಟೆಲ್ಲಿದೆ. ಬೆಗಿನಲ್ಲಿ ಇದೆ ಸೆಲ್ಫ್ ಕಾನ್ಫಿಡೆನ್ಸ್, ಲಾಕಿಂಗ್ ತುಂಬಾ ಕಷ್ಟ ಅನ್ನೋ ಕೆಲಸ ಕಿಂಗಿ ನಂಗೆ ಸಾಲ್ವಿಂಗ್. ಬಾಟಲ್ ಇಸ್ ಕಾಲಿಂಗ್, ಡೋಂಟ್ ಲೆಟ್ ಇಟ್ ಫಾಲಿಂಗ್, ನೋ ನೀಡ್ ಆಫ್ ಎಕ್ಸ್ಪರ್ಟೈಸಿಂಗ್, ವೈ ಟು ಟೇಕ್ ಎ ಟ್ರೈನಿಂಗ್. ಬಾಟಲ್ ತೆಗೆಯೋ, ಗ್ಲಾಸ್ ಹಿಡಿಯೋ, ತುಂಬಿಸು ಫುಲ್ಲು, ಕುಡಿಯೋ ಥ್ರಿಲ್ಲು. ನಾನು ಹುಟ್ಟಿದನು, ನಾನು ಹುಟ್ಟಿದನು ಲೋಕವೇ ಮೆಚ್ಚಿತ್ತು, ನಾನು ಅಳುತ್ತಿದ್ರೆ ಲೋಕವು ನಗುತ್ತಿತ್ತು, ನಾನು ನಗುತ್ತಿದ್ರೆ ಈ ಲೋಕವೇ ಅಳುತ್ತಿತ್ತು. ನನಗಿನ್ನೂ ಜಗದ ಜೊತೆ ನಂಟೆಲ್ಲಿದೆ.
ಏನು ಡ್ರಿಂಕ್ಸ್ ವಾಸನೆ ಬರ್ತಿದ್ಯಲ್ಲ? ಅಯ್ಯೋ ಅಂಕಲ್, ಡೋಂಟ್ ಡಿಸ್ಟರ್ಬ್ ಮಿ ಅಂಕಲ್. ಅಮ್ಮ ಅಂಕಲ್, ಏನು ಡ್ರಿಂಕ್ಸ್ ಮಾಡಿದ್ದೀರಾ? ಅಯ್ಯೋ, ಜಸ್ಟ್ ಟೂ ಸ್ಮಾಲ್ ಪೆಕ್ಸ್ ಕೊಟ್ಬೇಕಂಡ್ರೆ ಅದು ಡಾಕ್ಟರ್ ಹೇಳ್ತಾರಲ್ವಾ ಹಾರ್ಟಿಗೆ ಒಳ್ಳೇದು ಅಂತ. ಓ, ರಾತ್ರಿ ಅಂಕಲ್ಗೆ ಔಷಧಿ ಕೊಟ್ರಾ? ಡಾಕ್ಟರ್ ಕೊಡೋ ಔಷಧಿ ಕೊಡಲ್ಲ ಆದ್ರೆ ಡಾಕ್ಟರ್ ಹೆಸರಲ್ಲಿ ಡ್ರಿಂಕ್ಸ್ ಮಾಡ್ತೀರಾ? ಆಕ್ಚುಲಿ ಇಲ್ಲ ಕಣ್ರಿ. ಏನ್ ನಾಗೇಶ್ವರ ಅವ್ರೆ, ಅಂಕಲ್ ನ ನೀವು ಚೆನ್ನಾಗಿ ನೋಡ್ಕೋತೀರಾ ಅಂತ ನಿಮ್ ಜೊತೆ ಕಳ್ಸಿದ್ರೆ ನೀವು ಇಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿ. ತಪ್ಪಿಲ್ಲಮ್ಮ, ಅವ್ರ ಕತೆ ಬಿಡಿ, ನೀವ್ ಯಾಕೆ ಕುಡಿದ್ರಿ? ನಾನಾ? ಇಲ್ಲ ನೋಡು, ಇಲ್ಲಿದ್ದಾನಲ್ಲ ಕುಡ್ಕ, ಇದಕ್ಕೆಲ್ಲ ಕಾರಣ ಇವನೇ. ಹೇಯ್ ಎದ್ದೇಳ. ಯಾರ್ ನಂಗೆ ಹೊಡೆದಿದ್ದು? ಹೊಡೆಯೋದು ಗೊತ್ತಾಗ್ತಿದ್ಯಾ ನಿನ್ಗೆ? ದೇವ್ರೆ, ಬೆಳ್ ಬೆಳಗ್ಗೆನೆ ಶುರು ಮಾಡ್ದ ಮುದ್ಕ. ಬಿಟ್ಟು ಅಪ್ಪ, ಈ ಗೆಟಪ್ ಏನು ಬಿಟ್ಟು, ಟೀ ಶರ್ಟು ಜೀನ್ಸ್ ಪ್ಯಾಂಟು, ಬೆಳಗ್ಗೆನೆ ಇಷ್ಟೊಂದು ರೆಡಿ ಆಗಿದ್ಯಾ ಅಂದ್ರೆ ಖಂಡಿತವಾಗ್ಲೂ ಅದು ಹುಡುಗಿನ ನೋಡಕ್ಕೆ ಇರ್ಬೇಕು. ಹಲೋ, ಗುಡ್ ಮಾರ್ನಿಂಗ್, ಐ ಆಮ್ ನಾಗಾರ್ಜುನ. ಅಂಜಲಿ, ಇವನಿಗೆ ರಾತ್ರಿ ಕುಡಿದು ಇನ್ನೂ ಇಳಿದಿಲ್ಲ ಅನ್ಸುತ್ತೆ. ಲೈ, ಪಕ್ಕದ ರೂಮ್ಗೆ ಹೋಗಿ ಮುಖಕ್ಕೆ ನೀರು ಹಾಕೋ. ಅಯ್ಯ, ಏನ್ ದೊಡ್ಡ ಮೋಹ ಜಾಸ್ತಿಯಾಗಿ ನಿನ್ ಪಕ್ಕ ಬಂದೇನ್ ಮಲಗ್ಲಿಲ್ಲ, ಏನೋ ಕುಡ್ದಿದ್ ಜಾಸ್ತಿಯಾಗಿ ಕಾಲ್ ಜಾರ್ ಬಿದ್ದೆ ಅಷ್ಟೇ. ಅಷ್ಟಕ್ಕೇ ದೊಡ್ಡದಾಗ ಫೀಲ್ ಆಗ್ತಿದ್ದೆ ಮೋದಕ. ಬಿಟ್ಟು ಬಿಟ್ಟು ಈ ಡ್ರೆಸ್ಸು, ಈ ಚೇಂಜ್ ಅವರೆಲ್ಲ ಹುಡುಗಿಗೋಸ್ಕರನೇ ಅಲ್ವಾ? ಅಪ್ಪ, ಅವ್ರು ನಿಮ್ಗೆ ಹೆಂಗ ಅನ್ಸಿದ್ರು? ಪರ್ಫೆಕ್ಟ್ ಮ್ಯಾಚ್. ಹೌದು, ಆದ್ರೆ ಅವ್ರ ಕಡೆಯಿಂದನೂ ಎಲ್ಲ ಓಕೆನಾ? ಏನೋ ಗೊತ್ತಿಲ್ಲ. ಬಿಟ್ಟು, ಈ ಜನರೇಷನ್ ಅಲ್ಲಿ ಕೆಮಿಸ್ಟ್ರಿ ಹುಟ್ಕೋಬೇಕು ಅಂದ್ರೆ ಫಿಸಿಕ್ಸ್ ಇರ್ಬೇಕಾಗ. ಯು ನೋ, ಬೈ ಫಿಸಿಕ್ಸ್ ಐ ಮೀನ್ ಫಿಸಿಕಲ್ ಕಾಂಟ್ಯಾಕ್ಟ್ ಲೈಕ್ ಸಾಲ್ಸಾ. ಅದಕ್ಕೇನಾದ್ರೂ ಡ್ಯಾನ್ಸ್ ಕ್ಲಾಸ್ ಅರೇಂಜ್ ಮಾಡು, ಕೆಮಿಸ್ಟ್ರಿ ವರ್ಕ್ ಆಗ್ಲಿಲ್ಲ ಅಂದ್ರೆ ನನ್ ಕೇಳು. ಡಾಕ್ಟರ್ ಅಮ್ಮ ಇನ್ ಮೇಲೆ ಫ್ಲಾಟ್. ನಾನು ಹೋಗಿ ಅವ್ರ ಹತ್ರ ಸ್ವಲ್ಪ ಫ್ರೆಂಡ್ಶಿಪ್ ಮಾಡ್ಕೋತೀನಿ. ಯು ಡೋಂಟ್ ವರಿ. ಬಿಟ್ಟು ಡಾಕ್ಟರ್. ಅಪ್ಪ, ನಿಮ್ಗೆ ಗೊತ್ತಿಲ್ಲದ ಹಾಗೆ ನಿಮ್ಮನ್ನು ಅಮ್ಮನ್ನು ಸೇರ್ಸೋಕೆ ನೀವೇ ಒಂದು ಒಳ್ಳೆ ಐಡಿಯಾ ಕೊಟ್ಟಿದ್ದೀರಾ. ಅಮ್ಮಂಗೂ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. ಜಸ್ಟ್ ವಾಚ್ ದ ಫನ್ ನೌ. ಪ್ರಿಯಾ, ಏನಾಯ್ತೆ, ಅಳ್ತಿದ್ಯಾ? ನಾನೇನ್ ಅಳ್ತಿಲ್ಲ. ನಡಿ, ಡ್ಯಾನ್ಸ್ ಕ್ಲಾಸಿಗೆ ಶಾಪಿಂಗ್ ಮಾಡೋಣ. ಯಾವ ಡ್ಯಾನ್ಸ್? February 14 ವ್ಯಾಲೆಂಟೈನ್ಸ್ ಡೇಗೆ ಫಸ್ಟ್ ಟೈಮ್ ನಮ್ ಕಾಲೇಜಲ್ಲಿ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಿದ್ದಾರೆ. ಅದ್ರಲ್ಲಿ ನಾವಿಬ್ರು ಸೆಲೆಕ್ಟ್ ಆಗಿದ್ದೀವಿ. ನಾಳೆಯಿಂದ 1-2 weeks ಫುಲ್ ಸಾಲ್ಸ. ಬಾ, ಡ್ಯಾನ್ಸ್ ಹೋಗೋ. ಲೇ, ನಾರ್ಮಲ್ ಡ್ಯಾನ್ಸ್ ಆಗಿದ್ರೆ ಸತ್ರು ಬರ್ತಾ ಇರ್ಲಿಲ್ಲ, ಅದು ಹುಡುಗಿ ಸೊಂಟದ ಮೇಲೆ ಕೈ ಹಾಕಿ ಸರಾಗವಾಗಿ ಮಾಡೋ ಸಾಲ್ಸಾ ಡ್ಯಾನ್ಸ್ ಅಂತೆ, ಅದಕ್ಕೆ ಬಂದೆ. ಛೀ ಲೇ, ಕಾಲೇಜ್ ಅರೇಂಜ್ ಮಾಡಿರೋ ಡ್ಯಾನ್ಸ್ ಇವೆಂಟ್ ಕಣ, ಖರಾಬಾಗಿ ಇರ್ತಾರೆ. ಅಕಸ್ಮಾತ್ ಒಂದ್ ಚೆನ್ನಾಗಿರೋ ಹುಡುಗಿ ಬಂದ್ರು ಅವಳು ಯಾರಿಗೆ ಬೀಳ್ತಾಳೋ ಅನ್ನೋ ಟೆನ್ಷನ್ ಬೇರೆ. ಅದು ಸರಿ. ಲೇ, ಕಾಲೇಜ್ ಬಂಕ್ ಕುಡಿಯಕ್ಕೆ ಇದೊಂದು ಅಫಿಷಿಯಲ್ ರೂಟ್ ಕಣ. ನೀನು ನಿನ್ ಕೆಟ್ಟ ಎಕ್ಸ್ಪೆಕ್ಟೇಷನ್ ತಿಳಿಸ್ಬಿಟ್ಟಿದ್ರು. ಪಾಪ, ಅವನ್ ಮುಖ ನೋಡ್ದ್ಯಾ, ಬೆವರಲ್ಲೇ ಸ್ನಾನ ಮಾಡ್ಬಿಟ್ಟಿದ್ದ ಅಮಾಯಕ ಪ್ರಾಣಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಬೇಡ ರಾಧಾ, ನನ್ನಿಂದ ದೂರ ಇರು. ಮತ್ತೆ ನಮ್ಮಿಬ್ರು ಮಧ್ಯೆ ಏನ್ ಶುರು ಆಗೋದು ನನ್ಗೆ ಇಷ್ಟ ಇಲ್ಲ. ರಾಧಾ? ವಾಟ್ ರಾಧಾ? ವೈ ರಾಧಾ, ಹೂ ರಾಧಾ. ಐ ಆಮ್ ನಾಗಾರ್ಜುನ, ಯು ಕ್ಯಾನ್ ಕಾಲ್ ಮೀ ನಾಗ್. ನನ್ ಯಾಕೆ ಕರ್ದೆ? ನನ್ ಕರ್ಚೀಫ್ ಕಣ್ರಿ. ಥ್ಯಾಂಕ್ ಯು, ಸಾರಿ. ಹಲೋ 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 ಮೇಡಮ್. ಮೈ ನೇಮ್ ಈಸ್ ಲಿಯೋನಾರ್ಡೋ ಡಿ ಕ್ಯಾಪ್ರಿಯೋ. ನೀವೆಲ್ಲ ಏನಕ್ಕೆ ಬಂದಿದ್ರ ಅಂತ ನಿಮ್ಗೆ ಗೊತ್ತು. ಹೆಚ್ಚಾಗಿ ನಾನು ಕತೆ ಹೊಡೆಯಲ್ಲ. ನಿಜನಾ ಮಾಸ್ಟರ್? ಪ್ರಾಮಿಸ್. 100%. ವೆರಿ ಗುಡ್, ವೆರಿ ಗುಡ್, ಕೀಪ್ ಇಟ್ ಅಪ್. ಡ್ಯಾನ್ಸ್ ಅನ್ನೋದು ಒಂದು ಕಲೆ, ಅದರಲ್ಲೂ ಸಾಲ್ಸಾ ಡ್ಯಾನ್ಸ್ ಅಂದ್ರೆ ಜೋಶಲ್ಲಿರ್ಬೇಕು. ಮತ್ತೆ ಜೋಶಲ್ಲಿರ್ಬೇಕಂದ್ರೆ ಒಬ್ರು ರೊಮ್ಯಾಂಟಿಕ್ ಪಾರ್ಟ್ನರ್ ಇರ್ಬೇಕು. ಹಾಗಾದ್ರೇನೆ
ಸಾಲ್ಸಡಲ್ಲಿ ಒಂದು ಕಳೆ ಬರುತ್ತೆ. ಪಾರ್ಟ್ನರ್ ಜೊತೆ ಒಂದು ಫ್ಯಾಷನ್ ಇರಬೇಕು, ಕಂಪ್ಯಾಷನ್ ಇರಬೇಕು, ರೊಮ್ಯಾನ್ಸ್ ಇರಬೇಕು, ಕೆಮಿಸ್ಟ್ರಿ ಇರಬೇಕು, ಅದ್ರಲ್ಲಿ ಏನಾದ್ರೂ ಇರಬೇಕು. ಓಕೆ, ನಾವೀಗ ಪೇರಿಂಗ್ ಸ್ಟಾರ್ಟ್ ಮಾಡೋಣ. ನಾಗಾರ್ಜುನ, ಮೀ ಚೆನ್ನಾಗಿದೆಯಾ? ಬಾ ಸರ್. ಇವಾಗ ಲೇಡೀಸ್ ಕರೆಯೋಣ. ಆ ಹುಡುಗಿ ಅನ್ಕೋತೀನಿ. ಹೇ ಪ್ರಿಯಾ, ಪ್ರಿಯಾ ಆ ಹುಡುಗಿ ಚೆನ್ನಾಗಿದ್ದಾಳೆ. ಬಾ ಅಮ್ಮ ಬಾ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಪರ್ಫೆಕ್ಟ್ ಮ್ಯಾಚ್ ಸರ್, ಪರ್ಫೆಕ್ಟ್ ಮ್ಯಾಚ್. ಹ್ಯಾಪಿ ಸರ್, ಹ್ಯಾಪಿ ಸರ್, ವೆರಿ ಹ್ಯಾಪಿ ಸರ್. ನನಗೂ ಹ್ಯಾಪಿನೇ. ನೋಡಮ್ಮ, ನಿಮ್ಮಿಬ್ಬರ ಮಧ್ಯೆ ಒಂದು ಕೆಮಿಸ್ಟ್ರಿ ಬ್ರಹ್ಮಾಂಡವಾಗಿರ್ಬೇಕು, ಒಂದು ಲವ್ ಇರಬೇಕು, ಒಂದು ಅಫೆಕ್ಷನ್ ಇರಬೇಕು. ಇವಾಗ ನನ್ನ ಪರಿಸ್ಥಿತಿ ಏನು ಮಾಸ್ಟರ್? ಮಾಸ್ಟರ್ ನಂಗೂ ಯಾರಾದ್ರೂ ಸೆಟ್ ಮಾಡಿ ಮಾಸ್ಟರ್, ಪ್ಲೀಸ್. ಸೆಟ್ ಮಾಡಕ್ಕೆ ನಾಗಾರ್ಜುನ ಕೈ ಒಳಗೆ ಒಳಗಾಕೋನಾಯ್ತಪ್ಪ? ವಾಟ್ ಹ್ಯಾಪೆಂಡ್? ನಥಿಂಗ್ ಇಸ್ ಹ್ಯಾಪನಿಂಗ್. ನೀವೇನಂದ್ರಿ, ರೊಮ್ಯಾನ್ಸ್ ಇರ್ಬೇಕು ಅಂದ್ರೆ ತಾನೆ? ಖಂಡಿತವಾಗಿ ಇರ್ಬೇಕು. ಮತ್ತೆ ಐ ಕಾಂಟ್ಯಾಕ್ಟ್ ಇಲ್ಲದೆ ರೊಮ್ಯಾನ್ಸ್ ಎಲ್ಲಿಂದ ಬರುತ್ತೆ? ಸತ್ರು ಬರಲ್ಲ. ಮತ್ತೆ ಇವ್ರು ಕೊಡ್ತಿಲ್ವೇ? ಐ ಕಾಂಟ್ಯಾಕ್ಟ್? ಐ ಕಾಂಟ್ಯಾಕ್ಟ್ ಏನಮ್ಮ, ನಿನ್ ಕಣ್ಣಲ್ಲಿ ಏನಾದ್ರು ಪ್ರಾಬ್ಲಮ್? ಕಾಯಿಲೆ ಇದೆಯಾ? ನಾನ್ ನೋಡ್ತಿದ್ದೀನಿ ಸರ್. ನನಗೇನೋ ಹಂಗ ಅನ್ಸ್ತಿಲ್ಲ. ಅಮ್ಮ, ಕಣ್ಣಲ್ಲಿ ಕಣ್ಣಿಟ್ರೆ ನೋಟದಲ್ಲಿ ಚುಚ್ಚು ಬಿಡ್ಬೇಕಮ್ಮ, ಅವಾಗ್ಲೇ ರೊಮ್ಯಾನ್ಸ್ ಬರೋದು. ಏನಮ್ಮ ಆಯ್ತಲ್ಲ, ನಾಗಾರ್ಜುನ ನೋಡು ಬರ್ತಿದ್ಯಾ? ಏನಾಯ್ತಪ್ಪ, ಏನ್ ಪ್ರಾಬ್ಲಮ್? ಏನ್ ಮಾಸ್ಟರ್, ನಗುನೇ ಇಲ್ದೆ ರೊಮ್ಯಾನ್ಸ್ ಎಲ್ಲಿಂದ ಬರುತ್ತೆ ಮಾಸ್ಟರ್? ನಟ್ಟಿಲ್ವಾ ಈ ಹುಡುಗಿ? ಏನಕ್ ನಗ್ಬೇಕು? ನಾವ್ ಮಾಡ್ತಿರೋ ಡ್ಯಾನ್ಸ್ ಅಲ್ವಾ? ಪ್ರಭುದೇವಾ, ಡ್ಯಾನ್ಸ್ ಅಲ್ಲಿ ಗ್ರೇಸ್ ಇರ್ಬೇಕಂದ್ರೆ ಫೇಸ್ ಅಲ್ಲಿ ಸ್ಮೈಲ್ ಇರ್ಬೇಕಮ್ಮ. ಸ್ಮೈಲ್ ಅಲ್ಲಿ ಮಾಡಮ್ಮ, ಪ್ರಾಬ್ಲಮ್ ಇಲ್ಲ. ನಗು ಹೀ ಅಲ್ಲಮ್ಮ, ಚೆನ್ನಾಗಿ ನಗು, ಪ್ಲಾಸ್ಟಿಕ್ ಮುಖ ಬೇಡ, ಚೆನ್ನಾಗಿ ನಗು. ನಗ್ತಿದ್ದೀನಲ್ಲ. ನಾಗಾರ್ಜುನ ನಗ್ತಿದ್ದಾಳೆ? ನಗ್ತಿದ್ದಾಳೆ ಮಾಸ್ಟರ್. ಆಲ್ ದ ಬೆಸ್ಟ್ ನಾಗಾರ್ಜುನ. ಸ್ಟಾರ್ಟ್ ಮ್ಯೂಸಿಕ್. ಕಾಫಿ ಅವನು ತುಂಬಾ ಲೇಟ್ ಮಾಡ್ದ, ಅದಕ್ಕೆ ನಾನೇ ಮಾಡ್ಕೊಂಡು ತಗೊಂಬಂದೆ. ನಮ್ಗೆ ಇಷ್ಟ ಆಗೋರ್ಗೋಸ್ಕರ ನಾವೇನಾದ್ರೂ ಮಾಡ್ಬೋದು ಅಂತ ನಂಗೆ ಈಗಲೇ ಗೊತ್ತಾಗಿದ್ದು. ಎಕ್ಸ್ಕ್ಯೂಸ್ ಮೀ, ಡೋಂಟ್ ಟಚ್ ಮೈ ಫೋನ್, ಡೋಂಟ್ ಯು ಡೇರ್ ಟಚ್ ಮೈ ಫೋನ್. ವೇಟ್ ವೇಟ್ ವೇಟ್, ನಾಚಿಕೆ ಇಲ್ದಿರೋ ಹಾಗೆ ಏನ್ ನೋಡ್ತಿದ್ಯಾ? ಇಲ್ಲಿ ಬಂದು ಕುತ್ಕೊಳ್ಳಕ್ ನಾಚಿಕೆ ಆಗಲ್ವಾ? ಕ್ಲಾಕ್ ಟವರ್ ಸಿಗ್ನಲ್ ಆಪೋಸಿಟ್ ಅಲ್ಲಿ ಆ ಮರ, ಟೈಮ್ ಐ ಥಿಂಕ್ ಅರೌಂಡ್ 10:20, ಮೇಬಿ 30-31 ಡೇಸ್ ಬ್ಯಾಕ್. ನೋಡ್ರಿ ಇಲ್ಲಿ. ಅನ್ಬಿಲೀವೇಬಲ್ ಕಣ್ರಿ, ಅನ್ಬಿಲೀವೇಬಲ್. ಡೆಸ್ಟಿನಿ ರೀ, ಡೆಸ್ಟಿನಿ. ವಿಧಿ ಅಂದ್ರೆ ಇದೆ, ಬೇಡ ಅನ್ಕೊಂಡ್ರು ಕಾಣಿಸ್ತಿರುತ್ತೆ. ವಾಟ್ ನಾನ್ಸೆನ್ಸ್, ವಿಧಿನೂ ಇಲ್ಲ, ಡೆಸ್ಟಿನಿನೂ ಇಲ್ಲ. ಡು ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಕೋಇನ್ಸಿಡೆನ್ಸ್? ಕೆಲವೊಂದು ಹಾಗೆ ಆಗುತ್ತೆ ಫಾರ್ ನೋ ರೀಸನ್ ಅಟ್ ಆಲ್. ಸ್ಟೂಪಿಡ್. ಲೇಡೀಸ್ ಫಸ್ಟ್, ಲೇಡೀಸ್ ಫಸ್ಟ್, ಲೇಡೀಸ್ ಆಲ್ವೇಸ್ ಹ್ಯಾವ್ ಟು ಬಿ. ಅಯ್ಯಯ್ಯೋ, ಫೋನ್ ಬರ್ಲಿಲ್ವೇ? ಡ್ಯಾನ್ಸ್ ಕ್ಲಾಸ್ ಮುಗ್ತಿದೆ, 5:30 ಆಗೋಗಿದೆ. ಕಾಲ್ ಮೀ ನೌ. ಅಪ್ಪ ಹಲೋ, ಐ ಆಮ್ ಫಿನಿಶ್ಡ್. ಬಿಟ್ಟು ಏನಾಯ್ತಪ್ಪ? ನನ್ನ ಕಾಲೇಜಿಂದ ಒಂದ್ ಡ್ಯಾನ್ಸ್ ಕ್ಲಾಸ್ಗೆ ಬಂದೆ, ನಂಗ್ ಸಿಕ್ಕಿರೋ ಪಾರ್ಟ್ನರ್ ನೋಡ್ಬೇಕ್ಬಿಟ್ಟು. ಅಬ್ಬಬ್ಬಬ್ಬಬ್ಬಾ, ಇಲ್ಲ ಬಿಟ್ಟು, ನೀನ್ ನೋಡ್ಬೇಕು ಹೇಳಿದ್ರೆ ನಂಬಲ್ಲ. ಅಪ್ಪ, ಹುಡುಗಿ ಹೆಸರೇನು? ಪ್ರಿಯಾ ಬಿಟ್ಟು ಪ್ರಿಯಾ ಅಂತ ಅಂದ್ವಾದ ಹುಡುಗಿನ ಇಲ್ಲಿ ತನಕ ನೋಡಿರ್ಲಿಲ್ಲ. ಆದ್ರೆ ಬಿಟ್ಟು ನಕ್ಸೋದಕ್ಕೆ ಇವತ್ತು ಎಷ್ಟು ಟ್ರೈ ಮಾಡಿದೆ ಗೊತ್ತಾ, ಎಲ್ಲ ಹಾಳಾಯ್ತು ಅನ್ಕೋ. ಅಯ್ಯೋ, ಏನಾಯ್ತು?
ಏನೋ ಬಿಟ್ಟು ಫೇಟು ಡೆಸ್ಟಿನಿ ಏನೋ ಫೇಟು ಫಾಸ್ಫೇಟು ಸಲ್ಫೇಟು ದಟ್ಸ್ ಮೈ ಕಾರ್. ಏನಪ್ಪಾ ಯಾರ ಹತ್ರ ಮಾತಾಡ್ತಾ ಇದೀರಾ? ಯಾ ಅದೇ ಬಿಟ್ಟು ಇನ್ ದ ಪೊಟ್ಯಾಶಿಯಂ ಪರ್ಮ್ಯಾಂಗನೇಟ್ ಆರ್ ಸೋಡಿಯಂ ನೈಟ್ರೇಟ್. ಏನೋ ಪೊಟ್ಯಾಶಿಯಂ ಪರ್ಮ್ಯಾಂಗನೇಟ್ ಅಂತ ಇದೀರಾ? ಯು ಗೆಟ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಅಪ್ಪ ಏನ್ ಹೇಳ್ತಾ ಇದೀರಾ? ಪೊಟ್ಯಾಶಿಯಂ ಪರ್ಮ್ಯಾಂಗನೇಟ್ ಆರ್ ದ ಸೋಡಿಯಂ ನೈಟ್ರೇಟ್ ವೆನ್ ಸಲ್ಫರ್ ಡೈಆಕ್ಸೈಡ್ ಮಿಕ್ಸ್. ಅಪ್ಪ ಏನ್ ಮಾತಾಡ್ತಾ ಇದೀರಾ? ಇವಾಗ್ಲಿನ್ನು ನನ್ ಕೆಮಿಸ್ಟ್ರಿ ಫಿಸಿಕಲ್ ಆಗಿ ಬಂದೋಗಿದೆ, ಮನೆಗ್ ಬಂದ್ ಎಲ್ಲಾ ಹೇಳ್ತೀನಿ. ಹಾ ಓಕೆ ಬಾಯ್. ಸರಿ ಅಪ್ಪ ಬಾಯ್. ಅಮ್ಮ ನೀವ್ ಹೇಳ್ದಾಗೆ ಪ್ರಿಯಾ ಇವತ್ತಿಂದ ಡಾನ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ದಾಳೆ. ಥ್ಯಾಂಕ್ ಯು ಮದರ್. ಮಾ ಮಾ ಯಾಕ್ ನನಗ್ ಫೋನ್ ಮಾಡ್ಲಿಲ್ಲ? ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ಬಿಟ್ಟು ನಿನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಕುತ್ಕೋ ಕುತ್ಕೋ. ಹೌ ವಾಸ್ ಯುವರ್ ಡೇ? ನನ್ ಬಗ್ಗೆ ಏನಮ್ಮ, ನಿನ್ ಬಗ್ಗೆ ಹೇಳು. ಇವತ್ತು ಹೊಸ್ದಾಗ ಏನಾದ್ರು ಮಾಡಿದ್ಯಾ? ಹೊಸ್ದಾಗಿ ಅಂದ ತಕ್ಷಣ ನೆನ್ಪಾಯ್ತು, ಇವತ್ತಿಂದಾನೆ ಡಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿದೆ. ವಾವ್, ಡಾನ್ಸ್ ಕ್ಲಾಸ್! ಡಿಡ್ ಯು ಮೀಟ್ ಸಂಬಡಿ ಇಂಟ್ರೆಸ್ಟಿಂಗ್ ನ್ಯೂ ಡಾನ್ಸ್ ಪಾರ್ಟ್ನರ್? ವೇಸ್ಟ್ ಬಿಟ್ಟು. ಡಾನ್ಸ್ ಪಾರ್ಟ್ನರ್ ಜೊತೆ ಪ್ರಾಬ್ಲಮ್? ಆ ಡಾನ್ಸ್ ಪಾರ್ಟ್ನರ್ ಮುಖ ಕೂಡ ನನಗೆ ನೆನಪಿಲ್ಲ. ಡಾನ್ಸ್ ಪಾರ್ಟ್ನರ್ ಫೇಸ್ ಕೂಡ ನೆನಪಿಲ್ವಾ? ಇವಾಗ ನಿಂದ ಎಲ್ಲ ನೆನಪಿರುತ್ತೆ. ಒನ್ ಮಿನಿಟ್, ಜಸ್ಟ್ ಒನ್ ಮಿನಿಟ್. ಫೇಸ್ಡ್ ಡಾನ್ಸ್ ಮಾಸ್ಟರ್, ಇಡಿಯಟ್. ಏಯ್ ಲಿಯೋನಾರ್ಡೋ, ಏನಾಯ್ತು? ಯಾಕೆ ನಿಂತ್ಕೊಂಡೆ? ಏನಿಲ್ಲವ. ಹಾಯ್ ಗರ್ಲ್ಸ್, ಹೌಸ್ ಮೈ ಲ್ಯಾಂಡಿಂಗ್. ಇದೇನ್ ಹೀಗ್ ಬಂದೆ? ಲಿಫ್ಟ್ ವರ್ಕ್ ಆಗ್ತಿಲ್ಲ. ಆದ್ರೆ ಲಿಫ್ಟೇ ಇಲ್ವಲ್ಲ. ಅಯ್ಯೋ, ಲಿಫ್ಟ್ ಇಲ್ಲ ಲಿಫ್ಟ್ ವರ್ಕ್ ಆಗ್ತಿಲ್ಲ, ಎರಡು ಒಂದೇ ಅಲ್ವಾ? ನಿನ್ನೆ ನಿಮ್ ಬಿಹೇವಿಯರ್ ನೋಡಿ ಬರಲ್ಲ ಅನ್ಕೊಂಡೆ, ನಾನು ಹೋಗ್ಬಿಡೋಣ ಅನ್ಕೊಂಡೆ. ಇವಾಗ ನೀವು ಕಾರ್ ಸಿಗ್ನಲ್ ಕೊಟ್ರಲ್ಲ, ಅದನ್ ಕೇಳಿ ನಿಂತ್ಕೊಂಡ್ಬಿಟ್ಟೆ. ಕಾರ್ ಸೌಂಡ್ ಸಿಗ್ನಲ್? ಯಾ. ನಿನಗೋಸ್ಕರ ನಾನು? ಎಸ್ ಎಸ್. ನಿನ್ ಮಕ್ಕ. ಗುಡ್ ಮಾರ್ನಿಂಗ್ ಬ್ಲಡ್ ಇನ್ ನ್ಯಾಸ್ಟಿ ಸ್ಟೂಡೆಂಟ್ಸ್. ನಿನ್ನೆ ನೀವು ಮಾಡಿದ ರೊಮ್ಯಾನ್ ಸಾಕಾಗ್ಲಿಲ್ಲ ಅಂತ ಹೈ ಕ್ಯಾಮರ್ ನಂಗೆ ಬಹಳ ಕ್ಲಾಸ್ ತಗೊಂಡ್ರು. ಸೊ ಇವತ್ತಿಂದ ನಾನು ದೋಸೆ ಜಾಸ್ತಿ ಮಾಡ್ತಿದ್ದೀನಿ. ನಾಗಾರ್ಜುನ, ಪ್ರಿಯಾ, ಈ ದಿನ ನಾವು ನೀ ಸಿಕ್ಕಿ ಸಿನಿಮಾಲಿ ಅನ್ನೋ ಐಟಮ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀವಿ. ಅದೇನು ಶಿವರಾಜ್ ಕುಮಾರ್? ನೀ ಸಿಕ್ಕಿ ಸಿನಿಮಾಲಿ ಅಂದ್ರೆ ನೀವಿಬ್ರು ಡ್ಯಾನ್ಸ್ ಮಾಡ್ತಿದ್ರೆ ನಿಮ್ಮ ಆತ್ಮಗಳು ಪ್ರೀತಿಸ್ತಿದಾವ ಅನ್ನೋಷ್ಟು ಸ್ಟ್ರಾಂಗ್ ಆಗಿರ್ಬೇಕು. ಓಕೆ ಸರ್, ಓಕೆ ಸರ್, ಓಕೆ ಸರ್. ಸ್ಟ್ರಾಂಗ್ ಇರ್ಬೇಕಂತೆ ರೀ, ತುಂಬಾ ಸ್ಟ್ರಾಂಗ್ ಇರ್ಬೇಕು. ಪರ್ಫಾರ್ಮೆನ್ಸ್, ಪರ್ಫಾರ್ಮೆನ್ಸ್. ಅದೇ ಅದೇ ಪರ್ಫಾರ್ಮೆನ್ಸ್. ಸ್ಟ್ರಾಂಗ್ ಆಗಲ್ವಾ? ಕೊಡ್ತೀನಿ, ಸ್ಟ್ರಾಂಗ್ ಆಗೇ ಕೊಡ್ತೀನಿ. ಓಕೆ ನಾಗಾರ್ಜುನ, ಸೂಪರ್ ಸರ್, ಸೂಪರ್ ಸರ್. ಶೋರ್ ಸರ್. ಸೋ ಹ್ಯಾಪಿ ಕಣ್ರಿ, ರಿಯಲಿ. ನಮ್ಮ ಮಧ್ಯೆ ಒಂದು ಕಮ್ಯುನಿಕೇಶನ್ ಸ್ಟಾರ್ಟ್ ಆಗಿದೆ. ಅಫ್ಕೋರ್ಸ್ ನಂತರ ಸ್ವೀಟ್ ಆಗಿ ರಿಯಾಕ್ಟ್ ಮಾಡ್ಬೇಕು ಅಂತೇನಿಲ್ಲ. ಕೋಪ ಬಂದ್ರೂ ರಿಯಾಕ್ಟ್ ಮಾಡೋದು ಇಂಪಾರ್ಟೆಂಟ್ ಕಣ್ರಿ. ಹೇ ಲಿಸನ್, ನಿನ್ ಪ್ರಾಬ್ಲಮ್ ಏನು? ಈ ತರ ಬಂದ್ ಏನೇನೋ ಮಾತಾಡೋದು, ನಿನ್ ವಾಯ್ಸ್ ಕೇಳಿದ್ರೇನೆ ಇರಿಟೇಟ್ ಆಗುತ್ತೆ ನಂಗೆ. ಸರಿ, ನಿಮ್ಗೆ ಹಂಗ್ ಕೇಳಿಸ್ತಾ? ಅದೇ ಇಲ್ಲಿ ಕೊಡಿ. ಹೌದು, ನಿಮ್ ಗಾರ್ಡ್ನರ್ ಯಾರು? ಒಂದ್ಸಲ ಕರೀರಿ, ನಾನ್ ಮಾತಾಡ್ಬೇಕು. ಗಿಡಗಳನ್ನ ಯಾರು ನೋಡ್ಕೋತಾರೆ? ಸ್ವಲ್ಪನೂ ಕೇರೆ ಇಲ್ಲ. ಏನ್ ಹಾಗೆ ನೋಡ್ತಿದ್ಯಾ? ಅಪ್ಪ ಅಮ್ಮನ್ನ ಈ ತರ ಸಂತೋಷದಲ್ಲಿ ನೋಡಿ ನಿಜ ಹೇಳ್ಬಿಡ್ತಿದ್ದೀನಿ ಅಂತಲ್ವಾ? ಆದ್ರೂ ಬೇಡ ಬಿಡು,
ತಂದೆ ತಾಯಿಗಳಿಗೆ ಮಕ್ಕಳಲ್ಲಿ ಏನಿಲ್ಲ ಅಂದ್ರೂ ಸಹಿಸ್ಕೋತಾರೆ, ಆದ್ರೆ ಆಯುಷ ಇಲ್ಲ ಅಂದ್ರೆ ಮಾತ್ರ ಸಹಿಸ್ಕೊಳ್ಳಲ್ಲ. ಕೋರಿಕೆ ಗಟ್ಟಿಯಾಗಿದ್ರೆ ತಪ್ಪದೇ ನೆರವೇರುತ್ತೆ ಅನ್ನೋ ನಂಬಿಕೆನ ಇವ್ರ ಮೂಲಕ ತೋರಿಸ್ಕೊಟ್ಟ ಆ ದೇವ್ರು ನನ್ನ ಈ ಕೋರಿಕೆನ ಒಪ್ಕೊಂಡು ಬರೋ ಜನ್ಮದಲ್ಲಿ ಕೂಡ ಇವರಿಗೆ ಮಗನಾಗಿ ಹುಟ್ಟಿಸ್ತಾನೇನೋ ಅನ್ನೋ ವಿಶ್ವಾಸ ನನಗೆ. ಏನಿವತ್ತು ಇಷ್ಟೊತ್ತಾದ್ರೂ ಬರಲಿಲ್ಲ? ನಿನ್ ಪಾರ್ಟ್ನರ್ ಬಂದಿಲ್ವಾ? ಅದಕ್ಕೆ ಡೆಲ್ಲ ಕೂತಿದೀಯಾ? ಡೋಂಟ್ ವರಿ, ಬರ್ತಾಳೆ. ಓಕೆ, ಸರ್ ನಾಳೆ ನನ್ನ ಬರ್ಡೇ ಗೊತ್ತು ಸರ್, ಫೆಬ್ರವರಿ 13th. ತುಂಬಾ ದೊಡ್ಡ ಪಾರ್ಟಿ ಅರೇಂಜ್ ಮಾಡು. ಅದೇ ಸರ್, ನಿಮ್ ಬರ್ಡೇ ನೆಕ್ಸ್ಟ್ ದಿನ ನಿಮ್ ಅಪ್ಪ ಅಮ್ಮ ತಿರೋದ್ರು ಅಂತ ಹೇಳಿ ನೀವು ಸೆಲೆಬ್ರೇಟ್ ಮಾಡ್ಕೊಳಲ್ವಲ್ಲ? ನಾನು ಹೇಳ್ತಾ ಇದ್ದೀನಲ್ಲ, ಪಾರ್ಟಿ ಅರೇಂಜ್ ಮಾಡು. ಓಕೆ ಸರ್. ಅದರಲ್ಲಿ ಇಬ್ರು ಇಂಪಾರ್ಟೆಂಟ್ ಗೆಸ್ಟ್ ಇದಾರೆ, ಅವ್ರನ್ನ ಪರ್ಸನಲ್ ಆಗಿ ಇನ್ವೈಟ್ ಮಾಡ್ತೀನಿ. ಐ ವಿಲ್ ಅರೇಂಜ್ ಎವ್ರಿಥಿಂಗ್ ಸರ್. ರೈಟ್. ಅಪ್ಪ ನೀವು ಹೇಳಿದ್ದೆಲ್ಲ ಮಾಡಿದ್ದೀನಿ. ಪ್ರಿಯಾ, ಪ್ರಿಯಾ ವಿಚಾರ ಮರ್ತ್ಬಿಡಿ, ಪ್ರಿಯಾ ಬರೋ ಜವಾಬ್ದಾರಿ ನಂದು. ಥ್ಯಾಂಕ್ ಯು ಸೋ ಮಚ್ ಬಿಟ್ಟು, ಯು ದ ಬೆಸ್ಟ್ ಫ್ರೆಂಡ್ ಇನ್ ದ ಹೋಲ್ ವರ್ಲ್ಡ್. ಅಪ್ಪ ಹಲೋ, ಹೌ ಆರ್ ಯು? ನಮಸ್ತೆ, ಥ್ಯಾಂಕ್ಸ್ ಫಾರ್ ಕಮಿಂಗ್. ಅಂಕಲ್, ಅರೆರೆ, ವಾಟ್ ಎ ಫ್ಯಾಂಟಾಸ್ಟಿಕ್ ಕಾರ್. ಏನಿದೆ ಅಂಕಲ್? ನನ್ನ ಕಡೆಯಿಂದ ನಿನಗೆ ಒಂದು ಸಣ್ಣ ಗಿಫ್ಟ್. ನೀವು ನನ್ನ ಜೊತೆ ಇರೋದೇ ಒಂದು ದೊಡ್ಡ ಗಿಫ್ಟ್. ಪ್ಲೀಸ್, ನನ್ನ ತೃಪ್ತಿಗೋಸ್ಕರ. ಮಾತಲ್ಲೂ ರೆಫ್ಯೂಸ್ ಮಾಡದೇ ಇರೋಂಥ ಗಿಫ್ಟ್ ಕೊಟ್ಟಿದ್ದೀರಾ. ಐ ಲವ್ ದಿಸ್ ಕಾರ್. ಐ ಲವ್ ಯು ಅಂಕಲ್, ಐ ಲವ್ ಯು. ಬರಲ್ವೇನೋ ಅನ್ಕೊಂಡಿದ್ದೆ. ನಾನು ಬರಲ್ಲ ಅಂತ ಯಾಕೆ ಅನ್ಕೊಂಡ್ರಿ? ಸ್ವಲ್ಪ ಲೇಟ್ ಆಯ್ತಲ್ಲ, ಅದಕ್ಕೆ ಬರಲ್ವೇನೋ ಅನ್ಕೊಂಡೆ. ಹೇಳು, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ಅರೆ ಏನಿದು ಗಿಫ್ಟ್? ಶಲ್ಯ ಪಂಚೆ, ನಂಗೆ ತುಂಬ ಇಷ್ಟ ಆಯ್ತು. ನಿಂಗೆ ತುಂಬ ಚೆನ್ನಾಗಿ ಕಾಣುತ್ತೆ, ಆದರೆ ನಗಬಾರ್ದು. ಓಕೆ, ಅದ್ ನಿಲ್ಕೊಡು. ಈ ಮಾತನ್ನ ಕೇಳೋದಕ್ಕೆ ನಾನು ಎಷ್ಟು ದಿನಗಳಿಂದ ಕಾಯ್ತಾ ಇದ್ದೀನಿ. I love you 4. I love you 5. ಸರಿ ಹೇಳಿದ್ರಲ್ಲ, ಆ ಕಾರು ಬಂತು. ಸರಿ. ಗುಡ್ ಈವ್ನಿಂಗ್ ಮೇಡಮ್, ಸರ್ ಅಲ್ಲಿ ನಿಮ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ. ದಿಸ್ ವೇ ಮೇಡಮ್. ಈ ಕಡೆನೆ ಹೋಗಿ. ಸರಿ ಮೇಡಮ್. Thank you.
ಕೃಷ್ಣ. ಇನ್ನೊಂದು ಕ್ಷಣ ಪ್ರಾಣ ನಿಂತಿದ್ರೆ ಹೇಳ್ಬೇಕಂತಿದ್ದ ಕೊನೆ ಮಾತು ಇವಾಗ ನೀನ್ ನೋಡ್ತಿದ್ದಾಗ ಹೇಳ್ಬೇಕನ್ಸ್ತಿರೋ ಮೊದಲನೇ ಮಾತು. ಅವಾಗ ಹೇಳ್ಬೇಕು ಅಂತ ಗೊತ್ತಿಲ್ಲದೆ ಹೇಳಲಿಲ್ಲ, ಇವಾಗ ಹೇಳ್ಬೇಕಂದ್ರೂ ಹೇಳೋ ಪರಿಸ್ಥಿತಿ ಇಲ್ಲ. ಪಾಸ್ ನಂಗಿವತ್ತಲ್ಲ ಕೃಷ್ಣ, ಅದೇ ದಿನನೇ ನೆನಪಾಯ್ತು. ಆ ದಿನ ರಾತ್ರಿ ನಿನ್ನ ಬಿಟ್ಟು ರೂಮಲ್ಲಿ ನೋಡಿ ಶಾಕ್ ಆದೆ ಕೃಷ್ಣ. ಅಳ್ತಿರೋ ಶಬ್ದ ಕೇಳಿ ಎದ್ ನೋಡಿದ್ರೆ ನೀನ್ ಕಾಣಿಸ್ತೆ. ಈ ಹುಡುಗಿನ ಎಲ್ಲೋ ನೋಡಿದ್ದೀನಿ ಎಲ್ಲೋ ನೋಡಿದ್ದೀನಿ ಅನ್ಕೊಂಡೆ. ನಿನ್ ನೋಡ್ಬೇಕಾದ್ರೆ ನನ್ ಕಥೆ ನೆನಪಾಯ್ತು. ಎಲ್ಲ ನೆನಪಾಯ್ತು ಕೃಷ್ಣ, ನೀನ್ ನನ್ ಎಷ್ಟು ಪ್ರೀತಿಸ್ತಿದ್ಯೋ, ನಾನ್ ನಿಂಗೆ ಎಷ್ಟು ನೋವು ಮಾಡಿದ್ನೋ ಎಲ್ಲ ನೆನಪಾಯ್ತು ಕೃಷ್ಣ. ಬೇರೆ ಆಗಿ ಬಿಟ್ಟು ದೂರ ಆದ್ ನಾವು ಮತ್ತೆ ಅಪ್ಪ ಅಮ್ಮ ಹೋಗಿ ಕಾಣಿಸ್ಕೋಣ ಅನ್ಕೊಂಡೆ. ಆದ್ರೆ ನೀನ್ ನನ್ನ ನೋಡಿ ಇನ್ನೂ ಅಸಹ್ಯ ಪಟ್ಕೋತಿದ್ಯಾ. ಆ ದಿನ ರಾತ್ರಿ ನಂಗೆ ಕ್ಲಿಯರ್ ಆಗಿ ಅರ್ಥ ಆಗೋಯ್ತು ಕೃಷ್ಣ. ಆ ಲೈಫಲ್ಲಿ ನಮ್ದು ಅರೇಂಜ್ ಮ್ಯಾರೇಜ್ ಅಲ್ವಾ ಕೃಷ್ಣ, ಅದಕ್ಕೆ ನೀನ್ ನಂಗೆ ಈಸಿಯಾಗಿ ಸಿಕ್ತೆ. ನಿನ್ ಬೆಲೆ ಏನಂತ ಗೊತ್ತಾಗ್ಲಿಲ್ಲ, ಆದ್ರೆ ನಿಂಗೆ ಯಾವತ್ತೂ ಮೋಸ ಮಾಡ್ಲಿಲ್ಲ ಕೃಷ್ಣ, ಯಾವತ್ತೂ ಮೋಸ ಮಾಡ್ಲಿಲ್ಲ. ಜನ್ಮ ಜನ್ಮಗಳಿಗೆ ಸಾಲ್ದಿರೋ ಪ್ರೀತಿಗಿಂತ ನಿಂಗ್ ಹಿಂದಿನ ಜನ್ಮ ದ್ವೇಷನೇ ಹೆಚ್ಚಾಯ್ತಾ? ಪ್ರೀತಿ ಇದ್ರೆ ತಪ್ಪುಗಳನ್ನ ಕ್ಷಮಿಸ್ತಾರೆ ಅಂತಾರೆ ಅಲ್ವಾ ಕೃಷ್ಣ, ಮತ್ತೆ ನಾನು ಮಾಡದೇ ಇರೋ ತಪ್ಪಿಗೆ ನಂಗೆ ಈ ಪನಿಷ್ಮೆಂಟ್ ಸರಿನಾ ಕೃಷ್ಣ? ನನ್ನ ಪ್ರೀತಿಸ್ಲೇಬೇಕು ಅಂತ ಇಲ್ಲ ಕೃಷ್ಣ, ನನ್ನ ಬೈ ಹೊಡಿ ಜಗಳ ಮಾಡು, ಆದ್ರೆ ನನ್ನ ದೂರ ಇಡಬೇಡ. ಇನ್ನೊಮ್ಮೆ ಈ ತರ ಮತ್ತೆ ಹುಟ್ತೀನೋ ಇಲ್ವೋ ಅನ್ನೋ ಭಯದಿಂದ ಕೇಳ್ತಿದ್ದೀನಿ. ಆದ್ರೆ ನೀನಿಲ್ಲ ಅಂದ್ರೆ ಸಾಯ್ಬೇಕನ್ಸ್ತಿದೆ ಕೃಷ್ಣ. ಅವಶ್ಯಕತೆ ಇಲ್ಲ ಅಂದ್ರೆ ಬೇಡ ಅಂತ. ಓಕೆ ಇಡ್ತೀನಿ. ಪಾರ್ಟಿ ಜಾಸ್ತಿನೇ ಎಫೆಕ್ಟ್ ಮಾಡಿದೆ. ನೀವು ಬೆಡ್ಡಿಂದ ಇಳಿದ ಚೆನ್ನಾಗಿ ರೆಸ್ಟ್ ತಗೊಳ್ಳಿ. ಓಕೆ ಅಂಜಲಿ. ಅಂಕಲ್ ಒಂದ್ ನಿಮಿಷ ಬಂದೆ, ಒಂದ್ ನಿಮಿಷ. ಅಂಜಲಿ ಏನಾಯ್ತು? ಅಮ್ಮ ಅವರು ಹೊರಟೋಗಿದ್ದಾರೆ, ಆಯಿಲ್ ಲೀಕ್ ಆಗ್ತಾ ಇದೆ, ಬ್ರೇಕ್ಸ್ ಮತ್ತೆ ಫೇಲ್ ಆಗುತ್ತೆ. ಅಯ್ಯೋ, ಎಲ್ಲ ಮೊದಲು ಹೊಡೆದಂಗೆ ನಡೀತಾ ಇದೆ. ಕಾಲ್ ಮಾಡಿ ಹೇಳು. ಐ ಹ್ಯಾವ್ ಬೀನ್ ಟ್ರೈಯಿಂಗ್, ದ ಲೈನ್ಸ್ ಆರ್ ಗಾನ್. ಎಲ್ಲಿಗೆ ಹೋದ್ರು? ಲಕ್ಷ್ಮಿ ಅವ್ರು ಯಾವ್ದೋ ಶ್ರೀನಿವಾಸ ಟೆಂಪಲ್ ಹೋಗಿದ್ದಾರೆ ಅಂತ ಹೇಳ್ತಿದ್ದಾಳೆ. ಡೋಂಟ್ ವರಿ, ಅವ್ರಿಗೇನು ಆಗಲ್ಲ, ಬಾ ಹೋಗೋಣ. ಬಡಿ ಬಡಿ, ಸ್ಟಾಪ್ ಇಟ್ ಬಡಿ, ಬಡಿ ಶಟ್ ಅಪ್. ಸೆಕ್ಯೂರಿಟಿ ಬಂದ್ ಕರ್ಕೊಂಡು ಹೋಗು. ಹಾ ಸರ್, ಬೇಗ ಬಾ. ಓಕೆ ಸರ್. ಕಮ್ ಆನ್ ಮೂವ್ ಇಟ್. ಎಸ್ ಸರ್. ಅಂಜಲಿ ಬೇಗ ಕಮ್ ಆನ್. ಓಕೆ. ಹ್ಮ್.
ಲಕ್ಷ್ಮಿ ಲಕ್ಷ್ಮಿ ಯಜಮಾನ್ರೆ ಅಪ್ಪ ಅವ್ರು ಎಲ್ಲಿಗೆ ಹೋದ್ರು ಶ್ರೀನಿವಾಸ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಪ್ಪ ನಿಲ್ಸಪ್ಪ ಆಟೋ ನಿಲ್ಸಪ್ಪ ನಿಲ್ಸಿ ನಿಲ್ಸಿ ಪ್ಲೀಸ್ 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 ನಿಲ್ಸಿ ಅಪ್ಪ ಅವರು ಕಾರಲ್ಲಿ ಹೋಗಿದ್ದಾರೆ ಅದಕ್ಕೆ ಬ್ರೇಕ್ ಇಲ್ಲ ಡೇಂಜರ್ ಅಲ್ಲಿದ್ದಾರೆ ನನ್ನ ಕರ್ಕೊಂಡು ಹೋಗ್ತೀರಾ ಪ್ರಿಯಾ ಇಲ್ಲ 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 ಕೃಷ್ಣ ಕೃಷ್ಣ ಅಂತ ಕರೀಲ ಪ್ರಿಯಾ ಅಂತ ಕರೀಲ ಪ್ರಿಯಾ ಅಂತಾನೆ ಕರಿ ಓಕೆ ಪ್ರಿಯಾ ಎಸ್ ಮಿಸ್ಟರ್ ನಾಗಾರ್ಜುನ ನಿಮ್ಮನ್ನ ಕಾಪಾಡಿದ್ದು ನಾನಲ್ಲ ಹೌದಾ ವಾಟ್ ಇಲ್ಲೇ ಎಲ್ಲೋ ಇರ್ಬೇಕಲ್ಲ ಹುಡುಗ ಅಲ್ಲಿ ನೋಡಿ song
ಅವ್ರೆ, ಏನಾಗಿಲ್ಲ, ಯುವರ್ ಓಕೆ ರೈಟ್? ವಾಟ್ ವಾಸ್ ದಟ್? ಹಾಯ್, ಐ ಆಮ್ ಅಖಿಲ್. ಅಪ್ಪ, ನೀವೇ ನಮ್ಮ ಸ್ಫೂರ್ತಿ, ನೀವೇ ನಮ್ಮ ಆರತಿ, ನಮ್ಮೆಲ್ಲರ ಮನಸ್ಸಲ್ಲೂ ಶಾಶ್ವತವಾಗಿರ್ತೀರ. ಮನಸ್ಸಿನ ಮನದ ಕಥೆ.